Hi, hello everybody. Welcome to Sadhana Academy YouTube channel. This is your Srikant Tejas from Sparda Chaitra Coaching Center, Vijayanagara, Bengaluru. Indina video dalli nimge connective tissue, samyojaka angamsha annuvanta ondu pramukha topic anna tagondo nimma munde prastutana padisalu bandidene Sadhana Academy mukantara. Sadhana Academy Manjunath sir avara sarathyadalli munduvarita ide nimmellarigu gottiruvantaddu rajyada atyanta dodda online kalika ondu platform agide. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಾಧನ ಅಕಾಡೆಮಿ ಮೇಲೆ ಇರಲಿ. ಓಕೆ, ಸೊ ಈ ಒಂದು ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡೋಣ. ಕನೆಕ್ಟಿವ್ ಟಿಶ್ಯೂ, ಸಂಯೋಜಕ ಅಂಗಾಂಶ. ಅಂಗಾಂಶ ಅಂದರೆ ಏನು? ವಾಟ್ ಈಸ್ ಟಿಶ್ಯೂ? ಫಸ್ಟ್ಲಿ, ಟಿಶ್ಯೂ ಅಂದರೆ ಏನು? ದ ಗ್ರೂಪ್ ಆಫ್ ಸೇಮ್ ಸೆಲ್ಸ್ ಆರ್ ಸಿಮಿಲರ್ ಸೆಲ್ಸ್ ವಿಚ್ ಪರ್ಫಾರ್ಮ್ಸ್ ಸೇಮ್ ಫಂಕ್ಷನ್ಸ್. ಅಂದರೆ ಒಂದೇ ಆಕಾರದ, ಒಂದೇ ರೀತಿಯ ಜೀವಕೋಶಗಳ ಗುಂಪು ಒಂದೇ ರೀತಿಯ ಕಾರ್ಯಗಳನ್ನು ಪೂರೈಸುತ್ತದೆ. ಇದನ್ನು ಒಂದು ಅಂಗಾಂಶ ಅಂತ ಕರಿತೀವಿ. ಇದೇ ರೀತಿಯಲ್ಲಿ ಹಲವಾರು ಅಂಗಾಂಶಗಳು ನಮ್ಮ ದೇಹದಲ್ಲಿ ಕಂಡು ಬರ್ತವೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಟಿಶ್ಯೂಸ್ ಇನ್ ಅವರ್ ಬಾಡಿ. ಅಂಥದ್ರಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ, ಸಂಯೋಜಿಸುವಂತಹ ಅಂಗಾಂಶ, ಬೈಂಡಿಂಗ್ ಟಿಶ್ಯೂ, ಬಂಧಕ ಅಂಗಾಂಶ ಅಂತ ಕರಿತೀವಿ. ಸೊ ಒಂದನ್ನೊಂದು ಸೇರಿಸುವಂಥದ್ದು, ಒಂದು ಅಂಗವನ್ನು ಅಥವಾ ಒಂದು ಅಂಗಾಂಶವನ್ನು, ಅದೇ ರೀತಿ ಒಂದು ಅಂಗವನ್ನು ಇನ್ನೊಂದು ಅಂಗವನ್ನು ಸೇರಿಸುವಂತಹ, ಬಂಧಕ ಮಾಡುವಂತಹ, ಬೈಂಡಿಂಗ್, ಜಾಯಿಂಟಿಂಗ್ ಅನ್ನುವಂಥ ಒಂದು ಟಿಶ್ಯೂ, ಇದೇ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಸಂಯೋಜಕ ಅಂಗಾಂಶದಲ್ಲಿ ಪ್ರಮುಖವಾಗಿ ಬೋನ್, ಮೂಳೆ, ನಿಮ್ಮೆಲ್ಲರಿಗೂ ಗೊತ್ತು ಅಸ್ಥಿ ಅಂತ ಕರಿತೀವಲ್ವಾ, ಇದು ಕೂಡ ಮೊದಲನೇದಾಗಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸಿ, ಬೋನ್, ಮೂಳೆ ಅಂದರೆ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್ ಅಲ್ವಾ. ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ನಿಂದ ಮಾಡಲ್ಪಟ್ಟಿರುತ್ತೆ ಮೂಳೆ. ಮಾನವನ ದೇಹದಲ್ಲಿ ಅಂದರೆ ಒಂದು ನವಜಾತ ಶಿಶುವಿನಲ್ಲಿ ಒಟ್ಟು 305 ಮೂಳೆಗಳು ಕಂಡು ಬರ್ತಾ ಇರ್ತವೆ. ಜಸ್ಟ್ ಬೋನ್ ಬೇಬಿಯಲ್ಲಿ 305 ಬೋನ್ಸ್ ಕಂಡು ಬರ್ತಾ ಇರ್ತವೆ. ಯಾವಾಗ ಮಗು ಬೆಳೀತಾ ಬರುತ್ತೆ, ಬೆಳೀತಾ 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 ಆ ಒಂದು ಮೂಳೆಗಳು ಸಂಕುಚಿಸ್ತವೆ, ಒಂದಕ್ಕೊಂದು ಮರ್ಜ್ ಆಗ್ತವೆ. ಮರ್ಜ್ ಆಗಿ 206 ಬೋನ್ಸ್ ಆಗಿ ಒಂದು ವಯಸ್ಕನಲ್ಲಿ 206 ಮೂಳೆಗಳು ಕಂಡು ಬರ್ತಾ ಇರ್ತವೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಸೊ ಇಲ್ಲಿ 206 ಮೂಳೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅನ್ನೋದಾದರೆ, ಕೈ ಮತ್ತು ಕಾಲು ಭಾಗಗಳಲ್ಲಿ ಒಟ್ಟು 103 ಮೂಳೆಗಳು, ಅರ್ಧದಷ್ಟು ಮೂಳೆಗಳು ಕೈ ಮತ್ತು ಕಾಲು ಭಾಗದಲ್ಲಿ, ಹ್ಯಾಂಡ್ ಮತ್ತು ಲೆಗ್ ರೀಜನಲ್ಲಿ ಕಂಡು ಬರ್ತಾ ಇರುತ್ತೆ. ಅದೇ ರೀತಿ ಇನ್ನುಳಿದ 103 ಮೂಳೆಗಳು ದೇಹದ ಎಲ್ಲ ಭಾಗಗಳಲ್ಲೂ ಸ್ಟ್ರಕ್ಚರಲ್ ಫ್ರೇಮಿಂಗಲ್ಲಿ ಇನ್ವಾಲ್ವ್ ಆಗಿರ್ತವೆ. ನಮ್ಮ ದೇಹವನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿರ್ತವೆ. ಒಟ್ಟು 103, 206. ಓಕೆ, ಇದೇ ಮುಂದುವರೆದಂತೆ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ ಎಲ್ಲ ಮೂಳೆಗಳ ಬಗ್ಗೆ. ವಿಶೇಷವಾಗಿ ನಿಮಗೆ ಒಂದು ತರಗತಿಯನ್ನು ನಾನು ಪ್ರೊವೈಡ್ ಮಾಡ್ತೇನೆ. ನೋಡಿ, ನೆಕ್ಸ್ಟ್ ಬರುತ್ತೆ ಲಿಗಮೆಂಟ್ ಅಂತ. ಅಸ್ಥಿರಜ್ಜು, ಅಸ್ಥಿರಜ್ಜು. ಅಸ್ಥಿ ಮೀನ್ಸ್ ಬೋನ್. ಓಕೆನಾ, ಮೂಳೆಯಿಂದ ಮೂಳೆಯನ್ನು ಸಂಪರ್ಕಿಸುವಂತಹ ಒಂದು ಅಂಗಾಂಶ, ದಟ್ ಈಸ್ ಅ ಲಿಗಮೆಂಟ್. ಲಿಗಮೆಂಟ್, ಬೋನ್ ಟು ಬೋನ್ ಕನೆಕ್ಟಿಂಗ್ ಟಿಶ್ಯೂ, ಬೋನ್ ಟು ಬೋನ್. ಓಕೆನಾ, ಮೂಳೆಯಿಂದ ಮೂಳೆಗೆ ಸಂಯೋಜಿಸುತ್ತೆ, ಅದೇ ಲಿಗಮೆಂಟ್. ಸರಿನಾ, ಮೂಳೆಯಿಂದ ಮೂಳೆಗೆ ಲಿಗಮೆಂಟ್. ನೆಕ್ಸ್ಟ್ ಟೆಂಡಾನ್ ಅಂದರೆ ಸ್ನಾಯುರಜ್ಜು. ಇದು ಮೂಳೆಯಿಂದ, ಸ್ನಾಯು ಅಂದರೆ ಮಜಲ್, ಮಜಲ್. ಓಕೆನಾ, ಸ್ನಾಯು ಅಂದರೆ ಮಜಲ್ಲು. ಸೊ ಮೂಳೆಯಿಂದ ಮಜಲನ್ನು ಸೇರಿಸುತ್ತೆ, ಸಂಪರ್ಕಿಸುತ್ತೆ, ಅಥವಾ ಸಂಧಿಸುತ್ತೆ, ಅಥವಾ ಜಾಯಿಂಟ್ ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ಬೋನ್ ಟು ಮಜಲ್, ಬೋನ್ ಟು ಮಜಲ್ ದಟ್ ಈಸ್ ಟೆಂಡಾನ್, ಬೋನ್ ಟು ಬೋನ್ ದಟ್ ಈಸ್ ಲಿಗಮೆಂಟ್. ಓಕೆನಾ, ನೆಕ್ಸ್ಟ್ ಕಾರ್ಟಿಲೇಜ್ ಅಂತ ಬರುತ್ತೆ. ಕಾರ್ಟಿಲೇಜ್ ಅಂದರೆ ಮೃದುವಸ್ಥಿ, ಮೃದುವಾದಂತಹ ಮೂಳೆ. ದಟ್ ಈಸ್ ಅ ಸಾಫ್ಟ್ ಬೋನ್. ಸಾಫ್ಟ್ ಬೋನ್ ಅನ್ನುವಂಥದ್ದು ಎಲ್ಲೆಲ್ಲಿ ಕಂಡು ಬರುತ್ತೆ ನಮ್ಮ ಬಾಡಿಯಲ್ಲಿ? ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ಮೂಗು, ಕಿವಿ, ಇದೇ ರೀತಿ ಟ್ರೇಕಿಯಾ, ಇಲ್ಲಿ ಗಂಟಲು ಇದೆ ಅಲ್ವಾ, ಸೊ ಇದು. ಸೊ ಇನ್ನು ಹಲವಾರು ಭಾಗಗಳಲ್ಲಿ ಈ ಒಂದು ಕಾರ್ಟಿಲೇಜ್, ಮೃದುವಸ್ಥಿ ಅನ್ನುವಂಥ ಅಂಗಾಂಶ ಕಂಡು ಬರ್ತಾ ಇರುತ್ತೆ. ಅದೇ ರೀತಿ ಎರಡು ಮೂಳೆಗಳನ್ನು ಸಂಪರ್ಕಿಸುವಂಥ ಒಂದು ಜಾಯಿಂಟ್ಗಳಲ್ಲಿ, ಆ ಒಂದು ಸಂಧಿಸುವಂಥ ಒಂದು ಭಾಗದಲ್ಲಿ ಇದು ಪ್ರಮುಖವಾಗಿ ಕಂಡು ಬರುತ್ತೆ. ಯಾಕೆ ಅಂದರೆ ಎರಡು ಮೂಳೆಗಳ ನಡುವಿನ ಫ್ರಿಕ್ಷನನ್ನು, ಘರ್ಷಣೆಯನ್ನು ತಪ್ಪಿಸೋದಕ್ಕೆ ಅಲ್ಲಿ ಸಾಫ್ಟ್ ಬೋನ್ ಕೂತ್ಕೊಂಡು ಅದಕ್ಕೆ ಒಂದು ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡ್ತಾ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇದು ಕಾರ್ಟಿಲೇಜ್, ಮೃದುವಸ್ಥಿ. ನೆಕ್ಸ್ಟ್ ಏರಿಯೋಲರ್ ಟಿಶ್ಯೂ ಅಂತ ಹೇಳ್ತೀವಿ. ಏರಿಯೋಲರ್ ಅಂಗಾಂಶ ಅನ್ನುವಂಥದ್ದು ಏನಕ್ಕೆ ಹೆಸರು ಬಂದಿದೆ ಅಂದರೆ, ಈ ಜೀವಕೋಶಗಳಲ್ಲಿ ಅತಿಯಾದಂತಹ ಸ್ಥಳಾವಕಾಶಗಳು, ಖಾಲಿ ಜಾಗಗಳು
ಗಾಳಿ ತುಂಬಿಕೊಂಡಂಥ ಜಾಗಗಳು ಈ ಒಂದು ಜೀವಕೋಶಗಳ ಅಂಗಾಂಶಗಳಲ್ಲಿ ಕಂಡು ಬರ್ತಾ ಇರ್ತವೆ. ಅದಕ್ಕೆ ಇದನ್ನು ಏರಿಯೋಲ ಟಿಶ್ಯೂ ಅಂತ ಕರಿತೀವಿ. ದೇರ್ ಆರ್ ಲಾಟ್ಸ್ ಆಫ್ ಇಂಟ್ರಾಸೆಲ್ಯುಲರ್ ಸ್ಪೇಸ್ ಬಿಟ್ವೀನ್ ದಿ ಸೆಲ್ಸ್, ಓಕೆನಾ? ಸೊ ಅದಕ್ಕೆ ಏರಿಯೋಲ ಟಿಶ್ಯೂ ಅಂತ ಕರಿತೀವಿ. ಎಲ್ಲೆಲ್ಲಿರುತ್ತೆ ಸರ್? ಇದು ಬ್ಲಡ್ ವೆಸಲ್ಸು, ಬ್ಲಡ್ ವೆಸಲ್ಸ್ನ ಮೇಲ್ಭಾಗದಲ್ಲಿ ಇವು ಏರಿಯೋಲ ಟಿಶ್ಯೂಗಳಿಂದ ಮಾಡಲ್ಪಟ್ಟಿರುತ್ತೆ. ಅದೇ ರೀತಿ ನಮ್ಮ ನರ್ವ್ ಸೆಲ್ಗಳು, ನರಕೋಶಗಳು, ಆಯ್ತಾ? ಅದೇ ರೀತಿ ಇನ್ನು ನಮ್ಮ ದೇಹದ ಯಾವುದೇ ಅಂಗಾಂಶ ಕೆಟ್ಟೋದ್ರೆ, ಯಾವುದೇ ಟಿಶ್ಯೂ ರಿಪೇರ್ ಆದರೆ ಅದನ್ನು ಸರಿ ಮಾಡುವಂಥ, ಡ್ಯಾಮೇಜ್ ಆದರೆ ರಿಪೇರ್ ಮಾಡುವಂಥ ಕೆಲಸವನ್ನು ಕೂಡ ಈ ಒಂದು ಏರಿಯೋಲರ್ ಅಂಗಾಂಶ ಮಾಡ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಓಕೆ? ನೆಕ್ಸ್ಟ್ ಅಡಿಪೋಸ್ ಅಂಗಾಂಶ. ಅಡಿಪೋಸ್ ಅಂಗಾಂಶ ಅಥವಾ ಅಡಿಪೋಸ್ ಟಿಶ್ಯೂ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಫ್ಯಾಟ್ ಟಿಶ್ಯೂ. ಇದನ್ನು ಕೊಬ್ಬಿನ ಅಂಗಾಂಶ ಅಂತ ಕರಿತೀವಿ. ಇದು ನಮ್ಮ ಚರ್ಮದ ಕೆಳಭಾಗದಲ್ಲಿ ಕಂಡು ಬರ್ತಾ ಇರುತ್ತೆ. ಚರ್ಮದ ಕೆಳಭಾಗದಲ್ಲಿ ಕೊಬ್ಬನ್ನು ಶೇಖರಣೆ ಮಾಡುವಂತಹ, ಫ್ಯಾಟನ್ನು ಸ್ಟೋರ್ ಮಾಡುವಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಅಧಿಕವಾದಂಥ ಗ್ಲೂಕೋಸ್ ಪ್ರಮಾಣವನ್ನು ಅಥವಾ ಕೊಬ್ಬುಗಳ ಪ್ರಮಾಣವನ್ನು ತಗೊಂಡೋಗ್ಬಿಟ್ಟು ಎಲ್ಲಿ ರಕ್ತದಿಂದ ಇಲ್ಲಿ ಚರ್ಮದ ಕೆಳಭಾಗದಲ್ಲಿರುವಂಥ ಅಡಿಪೋಸ್ ಅಂಗಾಂಶದಲ್ಲಿ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಸರ್, ಅಡಿಪೋಸ್ ಅಂಗಾಂಶ ಜಾಸ್ತಿ ಇದ್ದರೆ ಒಳ್ಳೇದಾ ಅಂದರೆ, ಅಡಿಪೋಸ್ ಅಂಗಾಂಶ ಇದ್ದರೆ ಒಳ್ಳೇದಾ ಇಲ್ಲದೇ ಇದ್ದರೆ ಒಳ್ಳೇದಾ ಅಂದರೆ, ಇದ್ರೂ ಒಳ್ಳೆಯದು ಅಂದರೆ ಇದ್ರೇ ಒಳ್ಳೆಯದು. ಅದನ್ನು ಎಷ್ಟು ಬಳಸ್ಕೋತೀರಾ ಅಷ್ಟು ನಿಮಗೆ ಬೆನಿಫಿಟ್ ಆಗಿರುತ್ತೆ. ಎಷ್ಟು ಅದನ್ನು ತುಂಬಿಸ್ಕೊಂಡು ದೊಡ್ಡದು ಮಾಡ್ಕೊಂಡು ಹೋಗ್ತೀರಾ ಅಷ್ಟು ನೀವು ದಪ್ಪ ಆಗ್ತೀರಾ, ಬೊಜ್ಜುತನಕ್ಕೆ ಉಂಟಾಗ್ತೀರಾ. ಸೊ ಒಬೆಸಿಟಿ ಅನ್ನುವಂಥದ್ದು ಈ ಒಂದು ಅಡಿಪೋಸ್ ಅಂಗಾಂಶದಲ್ಲಿ ಫ್ಯಾಟ್ ಜಾಸ್ತಿ ಸ್ಟೋರ್ ಆಗೋದ್ರಿಂದ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಲಕ್ಷಣ, ಒಬೆಸಿಟಿ, ಬೊಜ್ಜುತನ. ಓಕೆನಾ? ಬೊಜ್ಜುತನಕ್ಕೆ ಈ ಒಂದು ಅಡಿಪೋಸ್ ಅಂಗಾಂಶ ಜಾಸ್ತಿ ಆದರೆ ಬೊಜ್ಜುತನಕ್ಕೆ ಕಾರಣವಾಗುತ್ತೆ, ಒಬೆಸಿಟಿಗೆ ಕಾರಣವಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಅ ಬ್ಲಡ್. ನೋಡಿ, ಬ್ಲಡ್ನ ಲಾರ್ಜೆಸ್ಟ್ ಕನೆಕ್ಟಿವ್ ಟಿಶ್ಯೂ ಆರ್ ಲಾರ್ಜೆಸ್ಟ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಯಾಕೆ? ರಕ್ತ ಅನ್ನುವಂಥದ್ದು ದ್ರವ ರೂಪದಲ್ಲಿ, ಫ್ಲೂಯಿಡ್ನ ರೂಪದಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಬಿಕಾಸ್ ಇಟ್ ಕನೆಕ್ಟ್ಸ್ ಈಚ್ ಅಂಡ್ ಎವ್ರಿ ಸೆಲ್ ಅಂಡ್ ಈಚ್ ಅಂಡ್ ಎವ್ರಿ ಆರ್ಗನ್ ಆಫ್ ದಿ ಬಾಡಿ. ಇದು ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಮತ್ತು ಪ್ರತಿಯೊಂದು ಜೀವಕೋಶವನ್ನು ಸಂಪರ್ಕಿಸಿ ತನಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ, ಮತ್ತು ಬೇಡದೇ ಇರುವಂಥ ತ್ಯಾಜ್ಯ ವಸ್ತುಗಳು, ವೇಸ್ಟ್ ಮಟೀರಿಯಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಇದನ್ನು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ದೇಹದಾದ್ಯಂತ ಇದು ಸಂಚಾರವನ್ನು ಮಾಡ್ತಾ ಇರುತ್ತೆ, ಅದಕ್ಕೆ ಇದನ್ನು ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ರಕ್ತ ಅನ್ನುವಂಥದ್ದು ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು, ಗೊತ್ತಿರಲೇಬೇಕಾಗಿರುವಂಥದ್ದು. ಸೊ ರಕ್ತದ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗ್ತೇನೆ. ರಕ್ತ ಅಂದರೆ ಏನು, ರಕ್ತದ ಗುಂಪುಗಳೇನು, ರಕ್ತದ ವಿಧಗಳ್ಯಾವುದು, ರಕ್ತದ ಗುಂಪುಗಳನ್ನು ಹೆಂಗೆ ಮಾಡ್ತೀವಿ, ಅರ್ಥ ಆಯ್ತಾ? ರಕ್ತ ಅಂದರೆ ಅದರ ಒಳಗಡೆ ಏನೇನು ಕಂಡು ಬರುತ್ತೆ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಬ್ಲಡ್ ಅಂತ, RBC, WBCಗಳು, ಪ್ಲೇಟ್ಲೆಟ್ಸ್ಗಳು, ಮತ್ತು ನಮ್ಮ ಪ್ಲಾಸ್ಮಾ ಅಂದರೆ ಏನು, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಎಷ್ಟು ಪ್ರಮಾಣದಲ್ಲಿ ರಕ್ತದಲ್ಲಿ ಇವೆಲ್ಲ ಕಂಡು ಬರ್ತಾ ಇರ್ತವೆ ಅಂತ ನೋಡೋಣ. ರಕ್ತ ಅಂದರೆ ಕೇವಲ ಕೆಂಪು ಬಣ್ಣದಲ್ಲಿ ಮಾತ್ರ ಇದೆಯಾ, ನೋಡ್ತಾ ಹೋಗೋಣ. ಸೊ ಪ್ರತಿಯೊಂದನ್ನು ನಾವು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಯಾವ ಯಾವ ರೋಗಗಳು ರಕ್ತಕ್ಕೆ ಉಂಟಾಗ್ತವೆ, ಸೊ ಅನುವಂಶಿಕವಾಗಿ ಯಾವ ರೋಗ ಬರುತ್ತೆ, ಅರ್ಥ ಆಯ್ತಾ? ಅದೇ ರೀತಿ ಅದೇ ಜನರೇಷನಲ್ಲಿ ರಕ್ತಕ್ಕೆ ಬರುವಂಥ ರೋಗಗಳು ಯಾವ್ಯಾವುದು, ಯಾವ ವಿಟಮಿನ್ ಕೊರತೆಯಿಂದ ರಕ್ತಕ್ಕೆ ಯಾವ ರೋಗ ಬರುತ್ತೆ, ಅದರ ಜೊತೆಯಲ್ಲಿ ತಂದೆ ಮತ್ತು ತಾಯಿಯಿಂದ ಮಗುವಿಗೆ ಯಾವ ರಕ್ತದ ಗುಂಪು, ಯಾವ ಬ್ಲಡ್ ಗ್ರೂಪು ಟ್ರಾನ್ಸ್ಫ್ಯೂಷನ್ ಆಗ್ಬೋದು, ಯಾವ ರಕ್ತದ ಗುಂಪು ವರ್ಗಾವಣೆ ಆಗ್ಬೋದು, RH ಫ್ಯಾಕ್ಟರ್ ಅಂದರೆ ಏನು, ಅರ್ಥ ಆಯ್ತಾ? ಸೊ ಇದೇ ರೀತಿ ಪ್ರತಿಯೊಂದು ಅಂಶವನ್ನು, ರಕ್ತದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಇಲ್ಲಿ ನಾವು ಪಡ್ಕೊಳ್ತಾ ಹೋಗ್ತೀವಿ. ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ಕೊಡ್ತೇನೆ. ಬ್ಲಡ್ ಗ್ರೂಪ್ ನೀವೇ ಮಾಡಿಬಿಡ್ತೀರಾ, ಬ್ಲಡ್ ರಿಪೋರ್ಟನ್ನು ನೀವು ಈಸಿಯಾಗಿ ಆರಾಮಾಗಿ ಸ್ಟಡಿ ಮಾಡ್ಬೋದು. ಅಷ್ಟು ಡೀಟೇಲ್ಡ್ ಆಗಿ ನಾನು ನಿಮಗೆ ರಕ್ತದ ಕುರಿತು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತವನ್ನು ಪಡಿಸ್ತಾ ಹೋಗ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್, ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಸ್ಕ್ರೀನ್ಶಾಟ್ಸನ್ನು ಹೊಡ್ಕೊಂಡು ಇಟ್ಕೊಂಡಿರಿ. ವೆರಿ ವೆರಿ ಇಂಪಾರ್ಟೆಂಟ್, ಸೇವ್ ಮಾಡ್ಕೋಬೇಕು. ನೋಡಿ, ಸ್ಪರ್ಧಾ ಚೈತ್ರ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು, ಬೆಂಗಳೂರಿನ ವಿಜಯನಗರದಲ್ಲಿ ಕಂಡುಬರುತ್ತಿರುವಂಥ ಸಂಸ್ಥೆಯಾಗಿದ್ದು 1999 ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಸಂಸ್ಥೆ, ಅತ್ಯಂತ ಹಳೆಯ ಸಂಸ್ಥೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನಮ್ಮ ಫ್ಯಾಕಲ್ಟಿಗಳ ಲಿಸ್ಟನ್ನು ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಅದೇ ರೀತಿ ಒಂದೇ ಬಿಲ್ಡಿಂಗ್ನಲ್ಲಿ ಹಾಸ್ಟೆಲ್ಲು, ಕ್ಯಾಂಟೀನು, ಲೈಬ್ರರಿ ಮತ್ತು ಬುಕ್ ಹೌಸು ಎಲ್ಲ ಒಂದೇ ರೂಫ್ ಕೆಳಗಡೆ ಕಂಡು ಬರ್ತಾ ಇದೆ. ನಿಮ್ಗೆ ಏನೇ ಬೇಕಿದ್ರು ಡಿಜಿಟಲ್ ಕ್ಲಾಸ್ ರೂಮ್ಸು, ಮೆಂಟರ್ಶಿಪ್ಪು, ಗೈಡೆನ್ಸು, ಪ್ರತಿಯೊಂದು, ಪ್ರತಿ ವಾರ ಟೆಸ್ಟ್ ಸೀರೀಸು ಫ್ರೀಯಾಗಿ, ಆನ್ಸರ್ ರೈಟಿಂಗ್ಸು, ಎಲ್ಲವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು KS ಮೈನ್ಸ್ಗೆ ಮತ್ತು UPSCಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಮೆಂಟರ್ಶಿಪ್ಗಳನ್ನು ಸಂಜೆ ವೇಳೆಗೆ
ಅಂದರೆ ಯಾರು ಹಾಸ್ಟೆಲ್ ಇರ್ತಾರೆ ಅವ್ರಿಗೆ ಸಪ್ರೇಟಾಗಿ ಕೇರ್ ತಗೊಂಡು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರಾದರೂ ಆಸಕ್ತ ವಿದ್ಯಾರ್ಥಿಗಳಿದ್ದರೆ ದಾಖಲಾತಿಯನ್ನು ಪಡ್ಕೋಬೋದಾಗಿದೆ. ನೆಕ್ಸ್ಟ್ ಬ್ಲಡ್. ರಕ್ತ ಅಂದರೆ ನಿಮಗೆ ಆಗಲೇ ಹೇಳಿದ್ದೀನಿ ನಾನು, ರಕ್ತ ಎಂಬುದು ಕೆಂಪು ಬಣ್ಣದಲ್ಲಿ ಮಾತ್ರ ಇಲ್ಲ, ಆದರೆ ಕೆಂಪು ಬಣ್ಣದಲ್ಲಿ ನಮಗೆ ಗೋಚರ ಆಗುತ್ತೆ. ಇಟ್ ಈಸ್ ವಿಸಿಬಲ್ ಇನ್ ದಿ ರೆಡ್ ಕಲರ್. ಓಕೆನಾ? ಸೊ ಯಾವ ಕಾರಣಕ್ಕೆ ರೆಡ್ ಕಲರಲ್ಲಿ ಅದು ನಮಗೆ ಕಾಣುತ್ತೆ ಅಂದರೆ ಅದರಲ್ಲಿ ಕೆಂಪು ಬಣ್ಣ ಅನ್ನುವಂಥದ್ದು ಡಾಮಿನೆನ್ಸನ್ನು ಪಡ್ಕೊಂಡಿದೆ, ಮೇಲುಗೈಯನ್ನು ಪಡ್ಕೊಂಡಿದೆ. ಹಾಗಾಗಿ ರಕ್ತ ಕೆಂಪು ಬಣ್ಣದಲ್ಲಿ ನಮಗೆ ಗೋಚರಿಸುತ್ತೆ. ಇಷ್ಟು ನೀವು ತಿಳ್ಕೊಬೇಕು. ಏನೇನಿದೆಯಪ್ಪ ರಕ್ತದಲ್ಲಿ, ನೀಟಾಗಿ ನೋಡ್ತಾ ಹೋಗೋಣ ರಕ್ತ ಅಂದರೆ ಏನು ಅಂತ. ನೋಡಿ, ರಕ್ತ ಅನ್ನುವಂಥದ್ದು ಒಂದು ಸಂಯೋಜಕ ಅಂಗಾಂಶ, ಈಗಾಗಲೇ ಗೊತ್ತು ನಿಮಗೆ, ಅದರಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ರಕ್ತವನ್ನು ದ್ರವ್ಯ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಇಟ್ ಈಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದು ಮಾನವನ ದೇಹದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಸಂಯೋಜಕ ಅಂಗಾಂಶವಾಗಿದೆ. ಇಟ್ಸ್ ಎ ಲಾರ್ಜೆಸ್ಟ್ ಕನೆಕ್ಟಿವ್ ಟಿಶ್ಯೂ ಇನ್ ಹ್ಯೂಮನ್ ಬಾಡಿ. ಅದೇ ರೀತಿ ಇಟ್ ಇಸ್ ಎ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ, ಅಂದರೆ ಸಾಗಾಣಿಕಾ ಅಂಗಾಂಶ. ನೋಡಿ, ದೇಹದ ಪ್ರತಿಯೊಂದು ಭಾಗವನ್ನು ಸಂಪರ್ಕ ಮಾಡುತ್ತೆ. ಪ್ರತಿಯೊಂದು ಭಾಗಕ್ಕೂ, ಪ್ರತಿಯೊಂದು ಜೀವಕೋಶಕ್ಕೂ, ಪ್ರತಿಯೊಂದು ಸೆಲ್ಗೂ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸು ಮತ್ತು ಬೆಳೆದ ಇರುವಂಥ ತ್ಯಾಜ್ಯ ವಸ್ತುಗಳನ್ನು ತಗೊಂಡು ಬರುತ್ತೆ, ವೇಸ್ಟ್ ಮಟೀರಿಯಲ್ಸನ್ನು, ಮತ್ತು ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಗ್ಯಾಸಸ್ಸನ್ನು ಕೂಡ ಇದು ಟ್ರಾನ್ಸ್ಪೋರ್ಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದು ಟ್ರಾನ್ಸ್ಪೋರ್ಟೇಷನಲ್ಲಿ ನಿರಂತರವಾಗಿ ತೊಡಕೊಂಡಿರುತ್ತೆ ಬ್ಲಡ್ ಅನ್ನುವಂಥದ್ದು. ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಎ ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ. ಆಯ್ತಾ? ನೆಕ್ಸ್ಟ್, ಹೆಮಟೋಫೋಯಿಸಿಸ್. ವಾಟ್ ಈಸ್ ಹೆಮಟೋಫೋಯಿಸಿಸ್? ಸಿ, ಹೆಮಟೋಫೋಯಿಸಿಸ್ ಇಸ್ ದಿ ಪ್ರೊಡಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ಸ್, RBCs. ಪ್ರೊಡಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ಹೆಮಟೋಫೋಯಿಸಿಸ್. ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ನಾವು ಹೆಮಟೋಫೋಯಿಸಿಸ್ ಎಂದು ಕರೆಯಲಾಗುತ್ತದೆ, ಹೆಮಟೋಫೋಯಿಸಿಸ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಹೆಮಟೋಲಜಿ ಎಂದರೆ ರಕ್ತದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವಾಗಿದೆ. ರಕ್ತದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ಹೆಮಟೋಲಜಿ ಅಂತ ಕರಿತೀವಿ. ನೆಕ್ಸ್ಟು, PH, ಬ್ಲಡ್ನ PH, ರಕ್ತದ PH ಎಷ್ಟಪ್ಪ? ವಾಟ್ ಇಸ್ ದ PH ಆಫ್ ಬ್ಲಡ್ ಅಂದರೆ 7.35 to 7.45, 7.35 to 7.45. ಸೊ ವಾಟ್ ಈಸ್ ದಿ ಆಕ್ಯುರೇಟ್ PH ವ್ಯಾಲ್ಯೂ ಆಫ್ ದಿ ಬ್ಲಡ್ ಅಂದರೆ ದಟ್ ಈಸ್ 7.4, 7.4. ಇದು ಒಂದು ಆಕ್ಯುರೇಟ್ PH ವ್ಯಾಲ್ಯೂ ಆಗಿರುತ್ತೆ. ಅದೇ ರೀತಿ ಯಾವುದೇ ಮಾನವನ ದೇಹದ ಒಟ್ಟು ತೂಕದಲ್ಲಿ 7-8% 7-8% ಆಫ್ ದಿ ಟೋಟಲ್ ಬಾಡಿ ವೆಯ್ಟಲ್ಲಿ ಬ್ಲಡ್ ಅಷ್ಟು ಮೆಷರ್ ಆಗಬೇಕಾಗಿರುತ್ತೆ. ಅದೇ ರೀತಿ ಲೀಟರ್ಸಲ್ಲಿ ನೋಡೋದಾದರೆ 5-6 ಲೀಟರ್ಗಳು ಒಂದು ಆರೋಗ್ಯವಂತ ವಯಸ್ಕನಲ್ಲಿ, ಆಯಿತಾ, ಒಂದು ಹೆಲ್ತಿ ಅಡಲ್ಟ್ ಮ್ಯಾನಲ್ಲಿ ಇಷ್ಟು 5-6 ಲೀಟರ್ಸ್ ಆಫ್ ಬ್ಲಡ್ಡು ಕಂಡು ಬರಬೇಕಾಗಿರುತ್ತೆ. ಸೊ ನೆಕ್ಸ್ಟು, ಕಾಂಪೋಸಿಷನ್ ಆಫ್ ಬ್ಲಡ್ಡು. ಸೊ ರಕ್ತದ ಸಂಯೋಜನೆ ನೋಡೋಣ, ಏನೇನಿದೆಯಪ್ಪ ರಕ್ತದಲ್ಲಿ, ಏನೇನಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ರಕ್ತ ಎಂಬುದು ಪ್ಲಾಸ್ಮಾ ಎನ್ನುವಂತಹ ದ್ರವ್ಯದಿಂದ 55% ತುಂಬಿಕೊಂಡಿರುತ್ತೆ. 55% ಆಫ್ ಪ್ಲಾಸ್ಮಾ ಇರುತ್ತೆ. ಈ ಪ್ಲಾಸ್ಮಾ ಅನ್ನುವಂಥದ್ದು 90-95% ನೀರಿನಿಂದ ಮಾಡಲ್ಪಟ್ಟಿರುತ್ತೆ. 90-95% ನೀರು ಮತ್ತು 8-10% ಪ್ರೋಟೀನ್ಗಳಿಂದ ಈ ಒಂದು ರಕ್ತದ ಪ್ಲಾಸ್ಮಾ ಮಾಡಲ್ಪಟ್ಟಿರುತ್ತೆ. ಸೊ ಯಾವ್ಯಾವ ಪ್ರೋಟೀನ್ಗಳಿದ್ದಾವೆ ಅಂದರೆ ರಕ್ತದಲ್ಲಿ ಅಥವಾ ಪ್ಲಾಸ್ಮಾದಲ್ಲಿ ಕಂಡುಬರುವಂಥ ಪ್ರಮುಖ ಪ್ರೋಟೀನ್ಗಳು ಮೂರು. ಸೊ ಅದರಲ್ಲೇ ಮೊದಲನೇದು ಫೈಬ್ರಿನೋಜನ್ ಅಂತ ಹೆಂಗಾದರೂ ಕರಿಬೋದು. ಸೊ ಫೈಬ್ರಿನೋಜನ್ ಆರ್ ಫಿಬ್ರಿನೋಜನ್, ಇಟ್ ಹೆಲ್ಪ್ಸ್ ಇನ್ ದಿ ಕ್ಲಾಟಿಂಗ್ ಆಫ್ ಬ್ಲಡ್. ರಕ್ತವನ್ನು ಹೆಪ್ಪುಗಟ್ಟುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಯಾವ ರೀತಿ, ಈ ಫಿಬ್ರಿನೋಜನ್ ಎಂಬ ಪ್ರೋಟೀನು ಈ ರೀತಿ ಮೆಶ್ ರೀತಿಯಲ್ಲಿ, ದಾರದ ಎಳೆಗಳ ರೀತಿಯಲ್ಲಿ ಫಿಬ್ರಿನ್ ಎಂಬ ಪ್ರೋಟೀನ್ ನಾರುಗಳನ್ನು ಅಥವಾ ದಾರಗಳನ್ನು ಉತ್ಪಾದನೆ ಮಾಡಿ ಈ ರೀತಿ ಮೆಶ್ ಫಾರ್ಮೇಷನ್ಗೆ, ಎಲ್ಲಾದರೂ ಗಾಯ ಆಯಿತು ಅಲ್ಲಿಂದ ರಕ್ತ ಅತಿಯಾಗಿ ಬರ್ತಾ ಇದ್ರೆ ಆ ಮೆಶ್ ಫಾರ್ಮೇಷನ್ಗೆ ಪ್ರಮುಖವಾದಂಥ ಒಂದು ಈ ನಾರುಗಳನ್ನು ಅಥವಾ ದಾರದ ಎಳೆಗಳನ್ನು ಅಲ್ಲಿ ಸಂಪರ್ಕ ಜಾಲ ಅನ್ನೋದಕ್ಕಿಂತ ಒಂದು ಮೆಶ್ ರೀತಿಯಲ್ಲಿ ಅಲ್ಲಿ ತಡೆಗೋಡೆಯಾಗಿ ನಿರ್ಮಾಣ ಮಾಡುವಲ್ಲಿ ಈ ಫಿಬ್ರಿನೋಜನ್ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ನೆಕ್ಸ್ಟು, ಆಲ್ಬುಮಿನ್. ಆಲ್ಬುಮಿನ್ ಇಸ್ ಎ ಪ್ರೋಟೀನ್. ಎಲ್ಲಿ ನೋಡ್ಬೋದು ನೀವು? ಎಗ್, ಮೊಟ್ಟೆ, ಆ ಒಂದು ಎಗ್ ವೈಟ್ ಇದೆ ಅಲ್ವಾ, ಹೊರಗಿನ ಭಾಗ, ಮೊಟ್ಟೆ ಹೊರಗಿನ ಭಾಗ ಇಲ್ಲಿ ಬಿಳಿ ಬಣ್ಣದಲ್ಲಿ ಕಂಡು ಬರುತ್ತೆ, ಅದೇ ಆಲ್ಬುಮಿನ್ ಪ್ರೋಟೀನ್, ಹಾಲಿನಲ್ಲಿ ಮತ್ತು ಮೊಟ್ಟೆಯ ಹೊರಭಾಗದಲ್ಲಿ ಕಂಡು ಬರುತ್ತೆ. ಸೊ ಒಳಗಡೆ ಇದೆ ಯೆಲ್ಲೋ ಕಲರ್ ಪಾರ್ಟು, ದಟ್ ಈಸ್ ನಾಟ್ ಆಲ್ಬುಮಿನ್, ಅದು ಆಲ್ಬುಮಿನ್ ಅಲ್ಲ,
ಫ್ಯಾಟ್ಸು, ಲಿಪಿಡ್ಸ್ ಅಂದರೆ ಕೊಬ್ಬುಗಳು ಮತ್ತು ಲಿಪಿಡ್ಗಳು ಮತ್ತು ಸಂಸ್ಕರಿಸಿದಂತಹ ಪೌಷ್ಟಿಕಾಂಶಗಳು ಅದರಲ್ಲಿ ಕಂಡು ಬರ್ತಾ ಇರುತ್ತೆ. ಸರಿನಾ? ನೆಕ್ಸ್ಟು ಪ್ಲಾಸ್ಮಾ ಅನ್ನುವಂಥದ್ದು ಹಳದಿ ಬಣ್ಣದಲ್ಲಿ ಕಂಡು ಬರ್ತಾ ಇರುತ್ತೆ. ಪ್ಲಾಸ್ಮಾ ಏನು ಯಾವ ಕಲರಲ್ಲಿ ಕಾಣಿಸ್ತಾ ಇರುತ್ತೆ? ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇರುತ್ತೆ. ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದಿ ಪಿಗ್ಮೆಂಟ್ ಕಾಲ್ಡ್ ಬಿಲಿರುಬಿನ್. ಬಿಲಿರುಬಿನ್ ಬಿಲಿರುಬಿನ್ ಎಂಬ ಪಿಗ್ಮೆಂಟ್ ಅಥವಾ ವರ್ಣಕ ಇರುವ ಕಾರಣ ಈ ಪ್ಲಾಸ್ಮಾ, ರಕ್ತದ ಪ್ಲಾಸ್ಮಾ ಹಳದಿ ಬಣ್ಣದಲ್ಲಿ ನಮಗೆ ಗೋಚರ ಆಗ್ತಾ ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿ ಪ್ಲಾಸ್ಮಾ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗಿರುವಂಥದ್ದು ವಿಚಾರ. ಸೊ ಫಸ್ಟ್ ಒನ್ ಯಾವುದು? ಪ್ಲಾಸ್ಮಾ 55%. ಆಯ್ತಾ? ನೆಕ್ಸ್ಟ್ WBC, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು, ಕಿರುತಟ್ಟೆಗಳು, ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳ ಕಿರುತಟ್ಟೆಗಳ ಒಂದು ಪರ್ಸೆಂಟೇಜ್, ಪ್ರತಿಶತ ಎಷ್ಟು ಅಂದರೆ 1%ನಷ್ಟು ನಮ್ಮ ರಕ್ತದಲ್ಲಿ, ಒಂದು ಡ್ರಾಪ್ ಅಂತ ತಗೊಂಡಾಗ ಆ ಬ್ಲಡ್ಡಲ್ಲಿ ಇಷ್ಟು ಪರ್ಸೆಂಟೇಜು ಇವು ಇರ್ತವೆ. ಓಕೆನಾ? ನೆಕ್ಸ್ಟು RBCs 44% ಇರ್ತಾವಪ್ಪ. ಸೊ 55% ಪ್ಲಾಸ್ಮಾ ಇದೆ, ಆಯಿತಾ? 1% ಪ್ಲೇಟ್ಲೆಟ್ಸ್ WBC ಇದೆ, 44% RBCs ಇದೆ. ಟೋಟಲ್ 100%, ಒಂದು ಡ್ರಾಪನ್ನು ಬ್ಲಡ್ ತಗೊಂಡಾಗ ಇಷ್ಟು ಇರುತ್ತೆ. ಸೊ ಇಲ್ಲಿ ನೋಡೋಣ, ರೇಷ್ಯೋದಲ್ಲಿ ನೋಡೋದಾದರೆ RBC ಅನ್ನುವಂಥದ್ದು 500 ಇದ್ದರೆ WBC ಅನ್ನುವಂಥದ್ದು 1 ಇರುತ್ತೆ, ಪ್ಲೇಟ್ಲೆಟ್ಸ್ ಅನ್ನುವಂಥದ್ದು 25 ಇರುತ್ತೆ ಕ್ಯೂಬಿಕ್ ಮಿಲಿಮೀಟ್ರಲ್ಲಿ. ಬರ್ತಾಯ್ತಾ? ಕ್ಯೂಬಿಕ್ ಮಿಲಿಮೀಟರ್ ಅಥವಾ ಒಂದು ಡ್ರಾಪ್ನಲ್ಲಿ ಇಷ್ಟು ರಕ್ತದ ಕಣಗಳು ಕಂಡು ಬರ್ತಾ ಇರ್ತವೆ ರೇಷ್ಯೋದಲ್ಲಿ ನೋಡೋದಾದರೆ. ನೋಡಿ, ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಕ್ತ ಈ ರೀತಿ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಓಡಾಡ್ತಾ ಇದೆ, ಎಲ್ಲ ಕಡೆ ಪರಿಚಲನೆ ಆಗ್ತಾ ಇದೆ, ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ವೈನ್ಸ್ಗಳ ಮುಖಾಂತರ ಟ್ರಾನ್ಸ್ಪೋರ್ಟೇಷನನ್ನು ಮಾಡಿಕೊಂಡು ಹಾರ್ಟ್ನ ಮುಖಾಂತರ ಪಂಪ್ ಆಗ್ತಾ ಇದೆ ಅಂತ ಫಸ್ಟ್ ಟೈಮ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದವರು, ರಕ್ತ ಪರಿಚಲನೆಯನ್ನು ತಿಳಿಸ್ಕೊಟ್ಟವರು ಯಾರು ಅಂದರೆ ವಿಲಿಯಂ ಹಾರ್ವೆ ಎಂಬ ವಿಜ್ಞಾನಿ ಏನು ಮಾಡ್ತಾರೆ, ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ನಮಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಹದಲ್ಲಿ ಈ ರೀತಿ ರಕ್ತ ಅನ್ನುವಂಥದ್ದಿದೆ, ಈ ರೀತಿ ಸಂಪರ್ಕವನ್ನು ಎಲ್ಲ ಕಡೆ ಮಾಡ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ. ನೋಡಿ, ರಕ್ತ ಎಂಬುದು ದೇಹದ ಪ್ರತಿ ಕಣ ಕಣದಲ್ಲೂ ಎಲ್ಲ ಕಡೆ ಸಂಪರ್ಕವನ್ನು ಹೊಂದಿದೆ. ನಮ್ಮ ಕಣ್ಣಿನ ಕಾರ್ನಿಯಾ ಭಾಗವನ್ನು ಹೊರತುಪಡಿಸಿ, ನಮ್ಮ ಕಣ್ಣಿನಲ್ಲಿ ಹೊರಗಿನ ಒಂದು ಇದಿದೆಲ್ಲ ಬ್ಲ್ಯಾಕ್ ಕಲರ್ ಅಪಿಯರೆನ್ಸು, ಸೊ ಅದು ಕಾರ್ನಿಯಾ ಅಂತ ಕರಿತೀವಿ. ಆ ಕಾರ್ನಿಯಾ ಭಾಗವನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಸಂಪರ್ಕ ಇದೆ. ಸೊ ಅರ್ಥ ಆಯ್ತಾ? ಸೊ ಇದು ನಿಮ್ಗೆ ಗೊತ್ತಿರಬೇಕಾಗಿರುವಂಥ ವಿಚಾರ. ನೆಕ್ಸ್ಟು ನೋಡಿ, ಬ್ಲಡ್ ಈಗಾಗಲೇ ಗೊತ್ತು ನಿಮಗೆ, RBC ಇದೆ, WBC ಇದೆ, ಪ್ಲೇಟ್ಲೆಟ್ಸ್ ಇದೆ ಬ್ಲಡ್ಡಲ್ಲಿ, ಅಲ್ವಾ? ಸೊ ಇಲ್ಲಿ RBC, WBC, ಪ್ಲೇಟ್ಲೆಟ್ಸ್ ಅಂತ ನೋಡೋದಾದರೆ, ನಾವು RBCಯನ್ನು ಎರಿಥ್ರೋಸೈಟ್ಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಎರಿಥ್ರೋಸೈಟ್ಸ್. ಎರಿಥ್ರಿನ್ ಎಂಬ ವರ್ಣಕ, ಎರಿಥ್ರಿನ್ ಎಂಬ ಪಿಗ್ಮೆಂಟ್ ಇರುವ ಕಾರಣ ಈ ಒಂದು ಕೆಂಪು ರಕ್ತ, ಕೆಂಪು ಬಣ್ಣ ಬಂದಿದೆ. ಸೊ ಹಾಗಾಗಿ ಇದನ್ನ ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ WBCಯನ್ನ ಲ್ಯೂಕೋಸೈಟ್ಸ್, ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಪ್ಲೇಟ್ಲೆಟ್ಸ್ ಅನ್ನ ಥ್ರೋಂಬೋಸೈಟ್ಸ್ ಅಂತ ಕರಿತೀವಿ. ಎರಿಥ್ರೋಸೈಟ್ಗಳು, ಲ್ಯೂಕೋಸೈಟ್ಗಳು ಮತ್ತು ಥ್ರೋಂಬೋಸೈಟ್ಗಳು ಅಂತ ಕರಿತೀವಿ. RBC ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ WBC ಬಗ್ಗೆ, ಅದರ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, WBC ಅಂದರೆ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಈ ಬಿಳಿ ರಕ್ತ ಕಣಗಳಲ್ಲಿ ಎಷ್ಟು ವಿಧ ಅಂತ ಹೇಳೋದಾದರೆ 5 ವಿಧ. ದೇರ್ ಆರ್ 5 types ಆಫ್ ವೈಟ್ ಬ್ಲಡ್ ಸೆಲ್ಸ್ ಇನ್ ಅವರ್ ಬಾಡಿ. ಓಕೆನಾ? ಸೊ ಫಸ್ಟ್ ಒನ್ ಯಾವುದು? ನ್ಯೂಟ್ರೋಫಿಲ್ಗಳು ಅಂತ ಕರಿತೀವಿ. ಮೊದಲನೇದು ಇದು ಯಾವ ಕಾರಣಕ್ಕೆ 5 ಗುಂಪುಗಳನ್ನಾಗಿ ಮಾಡಿದ್ದೀವಿ ಈ ಒಂದು ಬಿಳಿ ರಕ್ತ ಕಣಗಳನ್ನು ಅನ್ನೋದಾದರೆ, ಅವುಗಳ ಕೋಶ ಕೇಂದ್ರವನ್ನು ಆಧರಿಸಿ. ಓಕೆನಾ? ಕೋಶ ಕೇಂದ್ರದ ಆಕಾರವನ್ನು ಆಧರಿಸಿ ನಾವು 5 ಗುಂಪುಗಳಾಗಿ ಬಿಳಿ ರಕ್ತ ಕಣಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ಬೇಸ್ಡ್ ಆನ್ ದಿ ಶೇಪ್ ಆಫ್ ನ್ಯೂಕ್ಲಿಯಸ್ ಆಫ್ WBC, ವಿ ಕ್ಲಾಸಿಫೈಡ್ ದಿಸ್ WBC ಆರ್ ವೈಟ್ ಬ್ಲಡ್ ಸೆಲ್ಸ್ ಇಂಟು 5 types ಆರ್ 5 groups. ಸೊ ಫಸ್ಟ್ ಒನ್ ಈಸ್ ನ್ಯೂಟ್ರೋಫಿಲ್ಸ್. ಈ ನ್ಯೂಟ್ರೋಫಿಲ್ಗಳಲ್ಲಿ ನ್ಯೂಕ್ಲಿಯಸ್ ಎಂಬುದು 3-7 ಲೋಬ್ಗಳಿಂದ ಮಾಡಲ್ಪಟ್ಟಿರುತ್ತೆ, 3-7 ಬಾಹುಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಕೋಶ ಕೇಂದ್ರ ಎಂಬುದು, ನೋಡಿ ಕೋಶ ಕೇಂದ್ರ ಯಾವ ರೀತಿ ಇದೆ, ಬಾಹುಗಳಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟು ಬ್ಯಾಸೋಫಿಲ್ಸ್ ಅಂತ ಹೇಳ್ತೀವಿ.
ನಮ್ಮ ರಕ್ತದಲ್ಲಿ ಕಂಡು ಬರುವಂಥದ್ದು ಅಂದರೆ ರಕ್ತದ ಬಿಳಿ ರಕ್ತ ಕಣಗಳಲ್ಲಿ ಕಂಡು ಬರುವಂಥ ಅತಿ ಹೆಚ್ಚು ಬಿಳಿ ರಕ್ತ ಕಣಗಳ ವಿಧ ಯಾವುದು ಅಂದರೆ ದಟ್ ಈಸ್ ನ್ಯೂಟ್ರೋಫಿಲ್ಗಳು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಲ್ಲಿ ಕಂಡು ಬರ್ತಾ ಇರ್ತಾವೆ ಬಿಳಿ ರಕ್ತದಲ್ಲಿ. ಅದೇ ರೀತಿ ಬ್ಯಾಸೋಫಿಲ್ಗಳು ಅಂತ ಹೇಳ್ತೀವಿ. ಈ ಬ್ಯಾಸೋಫಿಲ್ನಲ್ಲಿ ಎಸ್ ಆಕಾರದ ಕೋಶ ಕೇಂದ್ರ ಕಂಡು ಬರ್ತಾ ಇರುತ್ತೆ. ಎಸ್ ಆಕಾರದ ಕೋಶ ಕೇಂದ್ರ ಕಂಡು ಬರ್ತಾ ಇರುತ್ತೆ. ಇವು ಬಿಳಿ ರಕ್ತದಲ್ಲೇ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರುವಂತಹ ಜೀವಕಣಗಳು ಅಥವಾ ರಕ್ತದ ಕಣಗಳಾಗಿದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಇದ್ರ ಬಗ್ಗೆ ತಿಳ್ಕೊಬೇಕಾಗಿರುವಂತಹ ಒಂದೇ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ನಿಮ್ಮ ಬ್ಲಡ್ ಏನಾದರೂ ಯಾವ್ದಾದ್ರು ಗಾಯ ಆಯ್ತು, ರಕ್ತ ಹೊರಗಡೆ ಹೋಗ್ತಾ ಇದೆ, ಅಂತ ಟೈಮಲ್ಲಿ ಈ ಒಂದು ಬ್ಯಾಸೋಫಿಲ್ಗಳು ಹೆಪಾರಿನ್ ಎಂಬ ಒಂದು ರಾಸಾಯನಿಕ ವಸ್ತುವನ್ನು ಬಿಡುಗಡೆ ಮಾಡಿಬಿಟ್ಟು ಆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯವನ್ನು ಮಾಡ್ತವೆ. ಅದೇ ರೀತಿ ಸೆರೆಟೋನಿನ್ ಅಂಡ್ ಹಿಸ್ಟಮಿನ್ ಎಂಬ ಇನ್ನೆರಡು ರಾಸಾಯನಿಕಗಳನ್ನು ಜೇನು ಕಚ್ಚಿದಾಗ, ಇರುವೆ ಕಚ್ಚಿದಾಗ ನಮಗೆ ಇನ್ಫ್ಲಮೇಷನ್ ಊತ ಆಗುತ್ತಲ್ವಾ, ಆ ಊತವನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಅಲರ್ಜಿಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಅವುಗಳ ವಿರುದ್ಧ ಹೋರಾಡೋದಕ್ಕೋಸ್ಕರ ಏನು ಮಾಡ್ತವೆ, ಈ ಒಂದು ಸೆರೋಟೋನಿನ್ ಅಂಡ್ ಹಿಸ್ಟಮೈನ್ ಎಂಬ ಎರಡು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡಿ ನಮಗೆ ಆ ನೋವನ್ನು ಕಡಿಮೆ ಮಾಡ್ತವೆ. ಅರ್ಥ ಆಯ್ತಾ? ಇರುವೆ ಕಚ್ಚಿದ್ರೆ, ಜೇನುಳ ಕಚ್ಚಿದ್ರೆ ಮೆಥನೋಯಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಸಿಡು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಆ ಬಾಡಿ ಒಳಗಡೆ ಹೋದಂತಹ ಆಸಿಡ್ ಏನಿದೆ ಇದನ್ನು ನ್ಯೂಟ್ರಲೈಸ್ ಮಾಡಬೇಕು, ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ಎರಡು ಬೇಸ್ಗಳನ್ನು ಕಲಿಸ್ಕೊಡುತ್ತೆ, ಎರಡು ಪ್ರತ್ಯಾಮ್ಲಗಳನ್ನು ಕಲಿಸ್ಕೊಡುತ್ತೆ. ಆ ಪ್ರತ್ಯಾಮ್ಲಗಳೇ ಸೆರೋಟೋನಿನ್ ಅಂಡ್ ಹಿಸ್ಟಮೈನ್, ಅಲ್ಲಿ ಊತವನ್ನು ಕಡಿಮೆ ಮಾಡುತ್ತೆ. ಅರ್ಥ ಆಯ್ತಾ? ಬ್ಯಾಸೋಫಿಲ್ಸ್. ನೆಕ್ಸ್ಟು ಈಸಿನೋಫಿಲ್ಸ್ ಅಂತ ಹೇಳ್ತೀವಿ. ಈಸಿನೋಫಿಲ್ಸ್, ಈ ಇಸಿನೋಫಿಲ್ಸ್ ಅಂದರೆ ಎರಡು ಬಾಹುಗಳಿಂದ ಕೂಡಿದಂತಹ ಕೋಶ ಕೇಂದ್ರವನ್ನು ಹೊಂದಿರ್ತವೆ. ಎರಡು ಬಾಹುಗಳಿಂದ ಕೂಡಿದ ಕೋಶ ಕೇಂದ್ರವನ್ನು ಹೊಂದಿದ್ದು ಅಲರ್ಜಿ ಮತ್ತು ಇನ್ಫೆಕ್ಷನ್ಗಳು, ಅಲರ್ಜಿ ನಮ್ಮ ಮೈಯಲ್ಲಿ ಏನಾದರೂ ಪಿಂಪಲ್ಸ್ ಥರ ಗುಳ್ಳೆಗಳು ಬರ್ತಾವಲ್ಲ ಮೈಯೆಲ್ಲ, ಸೊ ಇಲ್ಲಿ ಈಸಿನೋಫಿಲ್ಗಳ ಸಂಖ್ಯೆ ಜಾಸ್ತಿ ಆದರೆ ಆ ಥರ ಗುಳ್ಳೆಗಳು ಬರ್ತಾವೆ, ಮೈಯೆಲ್ಲ ಗುಳ್ಳೆಗಳು ಬರ್ತಾವೆ, ರೆಡ್ 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 ಕಲರು ರಕ್ತ ತುಂಬಿದ ರೀತಿಯಲ್ಲಿ ನಿಮ್ಮ ಮೈಯೆಲ್ಲ ಅಲರ್ಜಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಆಗುವಂಥದ್ದು ಇದೇ ಕಾರಣಕ್ಕೆ ಅದನ್ನು ಈಸಿನೋಫಿಲಿಯಾ ಎಂಬ ರೋಗ ಅಂತ ಕರಿತೀವಿ. ಈಸಿನೋಫಿಲಿಯಾ ಯಾವ ಕಾರಣಕ್ಕಾಗುತ್ತೆ? ಇವುಗಳ ಸಂಖ್ಯೆ ನಮ್ಮ ರಕ್ತದಲ್ಲಿ ಜಾಸ್ತಿ ಆದರೆ. ಸೊ ಇವುಗಳನ್ನು ಒಂದು ಸರಿಯಾದ ಪ್ರಮಾಣದಲ್ಲಿ ನಾವು ಕಾಪಾಡ್ಕೋಬೇಕಾಗಿರುತ್ತೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನು ನಾವೇನಾದರೂ ಅಭಿವೃದ್ಧಿ ಮಾಡಿಕೊಂಡ್ರೆ ಅಲ್ಲಿ ಅಲರ್ಜಿಗಳು ಮತ್ತು ಆ ರೀತಿಯಾದಂಥ, ಇವಾಗ ಹೇಳದ್ನಲ್ಲ ಕೆಂಪು 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 ರಕ್ತ ನೋಡಿ, ಈ ರೀತಿ ಗುಳ್ಳೆಗಳು ಮೈಯೆಲ್ಲ ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಸರಿನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೋನೋಸೈಟ್ಸ್. ಈ ಮೋನೋಸೈಟ್ಗಳು ಈ ಬಿಳಿ ರಕ್ತ ಕಣಗಳಲ್ಲೇ ಅತ್ಯಂತ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರಲ್ಲ. ನೋಡಿ, ಕೋಶ ಕೇಂದ್ರವನ್ನು ಹೊಂದಿರ್ತವೆ. ಈ ಬಿಳಿ ರಕ್ತ ಕಣಗಳಲ್ಲೇ ಅತ್ಯಂತ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರುವಂತಹ ಒಂದು ಜೀವಕಣ ಅಥವಾ ರಕ್ತ ಕಣ ಯಾವುದು ಅಂದರೆ ದಟ್ ಈಸ್ ಮೋನೋಸೈಟ್ಸ್. ಮೋನೋಸೈಟ್ಸ್ ಹ್ಯಾಸ್ ದಿ ಲಾರ್ಜೆಸ್ಟ್ ನ್ಯೂಕ್ಲಿಯಸ್, ಓಕೆನಾ, ಅಮಾಂಗ್ WBCs. ಇಲ್ಲಿ ಬೀನ್ ಶೇಪ್ಡ್ ಅಂದರೆ ಉರುಳಿಕಾಳು ಆಕಾರದ ಕೋಶ ಕೇಂದ್ರವನ್ನು ಹೊಂದಿರುತ್ತೆ. ಇದು ರಕ್ತದ ಅತ್ಯಂತ ದೊಡ್ಡ ಜೀವಕೋಶ ಆಗಿರುತ್ತೆ. ನೆಕ್ಸ್ಟ್ ಲಿಂಫೋಸೈಟ್ಗಳು ಅಂತ ಹೇಳೋಣ. ಲಿಂಫೋಸೈಟ್ಸ್ ಅಂದರೆ ಇದು ಕೋಶ ಕೇಂದ್ರವನ್ನು ಅತ್ಯಂತ ಹೆಚ್ಚಿನ ಗಾತ್ರದಲ್ಲಿ ಅಥವಾ ದೊಡ್ಡ ಸೈಜ್ನಲ್ಲಿ ಹೊಂದಿರುತ್ತೆ. ಸೊ ಅತ್ಯಂತ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರುವಂತಹ ಬಿಳಿ ರಕ್ತ ಕಣ ಅದು ಯಾವುದು ಅಂದರೆ ಅದು ಲಿಂಫೋಸೈಟ್ಗಳು. ಈ ಲಿಂಫೋಸೈಟ್ಗಳಲ್ಲಿ ಎರಡು ವಿಧ, ಒಂದು ಟಿ ಲಿಂಫೋಸೈಟ್ಸು, ಇನ್ನೊಂದು ಬಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ಸು, ಬಿ ಲಿಂಫೋಸೈಟ್ಸ್. ಆಯಿತಾ? ನಿಮಗೆ ಥೈಮಸ್ ಗ್ರಂಥಿ ಇರುತ್ತೆ, ಎಲ್ಲಿನವರೆಗೂ 13-12 ವರ್ಷದವರೆಗೂ ಥೈಮಸ್ ಗ್ರಂಥಿ ಇರುತ್ತೆ. ಸೊ ಯಾವಾಗ ನಿಮಗೆ ಥೈಮಸ್ ಗ್ರಂಥಿ ಇರುತ್ತೆ ಆ ವಯಸ್ಸಿನವರೆಗೂ, ಆವಾಗ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಆ ಒಂದು ಥೈಮಸ್ ಗ್ರಂಥಿ ರೋಗ ನಿರೋಧಕ ಶಕ್ತಿಯ ಜೊತೆಯಲ್ಲಿ ಬಿ ಲಿಂಫೋಸೈಟ್ ಮತ್ತು ಟಿ ಲಿಂಫೋಸೈಟ್ಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡಲು ಪ್ರಚೋದನೆಯನ್ನು ಕೊಡ್ತಾ ಇರುತ್ತೆ. ಸೊ ಇವು ನಮ್ಮಲ್ಲಿ ರೋಗ ನಿರೋಧಕದಲ್ಲಿ ಅಥವಾ ಒಂದು ವೈರಾಣುಗಳ ವಿರುದ್ಧ ಹೋರಾಡೋದಕ್ಕಾಗಲಿ, ಸೂಕ್ಷ್ಮಾಣುಜೀವಿಗಳ ವಿರುದ್ಧ ಹೋರಾಡೋಕ್ಕಾಗಲಿ ಪ್ರಮುಖ ಪಾತ್ರವನ್ನು ಇವು ವಹಿಸ್ಕೊಂಡು ಹೋರಾಟ ಮಾಡಿ ಡಿಫೆನ್ಸ್ ಮಾಡಿ ಇವು ನಮ್ಮ ದೇಹವನ್ನು ಕಾಪಾಡ್ತಾ ಇರ್ತವೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಯಾವಾಗ ಅವರಲ್ಲಿ ಲೈಂಗಿಕ ಹಾರ್ಮೋನುಗಳು, ಲೈಂಗಿಕ ಅಂಗಗಳು, ಸೆಕ್ಸ್ ಆರ್ಗನ್ಸ್ ಅಂಡ್ ಸೆಕ್ಸ್ ಹಾರ್ಮೋನ್ಸು ಡೆವಲಪ್ ಆಗ್ತಾ ಹೋಗ್ತವೆ, ಆವಾಗ ಆ ಥೈಮಸ್ ಗ್ಲ್ಯಾಂಡ್ ಅನ್ನುವಂಥದ್ದು ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ, ಕ್ಷೀಣಿಸಿಬಿಡುತ್ತೆ.
ಅರ್ಥ ಆಯ್ತಾ, ನಶಿಸಿ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇಮ್ಯುನಿಟಿ ಅನ್ನುವಂಥದ್ದು, ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವಿ ಲಿಂಫೋಸೈಟ್ಸು ಟಿ ಲಿಂಫೋಸೈಟ್ಸ್ ಅಂತ ಇದೆ. ಏಡ್ಸ್ ಬಂದಾಗ ಎಚ್ ಐ ವಿ ಏಡ್ಸ್, ಎಚ್ ಐ ವಿ ಅನ್ನುವಂಥ ವೈರಸ್ಸು ಏಡ್ಸ್ ಅನ್ನುವಂಥ ಒಂದು ರೋಗವನ್ನು ಉಂಟು ಮಾಡುತ್ತೆ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಚ್ ಐ ವಿ ಅಂತ ಹೇಳ್ತೀವಿ. ಇದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅನ್ನುವಂಥ ಒಂದು ರೋಗವನ್ನು ಉಂಟು ಮಾಡುತ್ತೆ. ಸೊ ಈ ರೋಗದಿಂದ ಉಂಟಾಗುವಂಥ ಬಿಳಿ ರಕ್ತ ಕಣಗಳು ಯಾವುವು ಅಂದರೆ, ದೇ ಆರ್ ಲಿಂಫೋಸೈಟ್ಸ್, ಅದರಲ್ಲೂ ಟಿ ಲಿಂಫೋಸೈಟ್ಗಳು ಅಥವಾ ಟಿ ಲಿಂಫ್ಗಳು. ಅರ್ಥ ಆಯ್ತಾ? ಎಚ್ ಐ ವಿ ಬಂದರೆ ಮೊದಲು ಆಕ್ಯುಪೈ ಮಾಡಿ ಅವುಗಳನ್ನು ಡಿಸ್ಟ್ರಾಯ್ ಮಾಡುವಂಥ ಕೆಲಸ ಮಾಡುತ್ತೆ ಟಿ ಲಿಂಫೋಸೈಟ್ಸ್ಗಳನ್ನು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಆರ್ ಬಿ ಸಿಗಳು ಯಾವ ಆಕಾರದಲ್ಲಿರ್ತವೆ ಅಂದರೆ ಡಂಬಲ್ ಶೇಪಲ್ಲಿ ಇರ್ತವೆ. ಡಂಬಲ್ ಶೇಪ್ ಆರ್ ಬೈ ಕಾನ್ಕೇವ್ ಶೇಪ್, ಬೈ ಕಾನ್ಕೇವ್, ಬೈ ಕಾನ್ಕೇವ್ ಶೇಪಲ್ಲಿ ಕಂಡು ಬರ್ತಾ ಇರ್ತವೆ. ಡಂಬಲ್ ಶೇಪ್ ಆರ್ ಬೈ ಕಾನ್ಕೇವ್ ಶೇಪಲ್ಲಿ ಕಂಡು ಬರ್ತಾ ಇರ್ತವೆ. ದ್ವಿ ನಿಮ್ನ ಆಕಾರ ಅಥವಾ ಡಂಬಲ್ ಆಕಾರದಲ್ಲಿ ಕಂಡು ಬರ್ತಾ ಇರ್ತವೆ. ಸರಿನಾ? ಇದು ಗೊತ್ತಿರಬೇಕಾಗಿರುತ್ತೆ ನಿಮಗೆ. ನೆಕ್ಸ್ಟು, ಏನಕ್ಕೆ ಈ ಆಕಾರದಲ್ಲಿರುತ್ತೆ ಅಂದರೆ, ನೋಡಿ, ಪ್ರತಿಯೊಂದು ಜೀವಕೋಶಕ್ಕೂ ಕೋಶ ಕೇಂದ್ರ ಇರಬೇಕು. ಪ್ರತಿಯೊಂದು ಜೀವಕೋಶಕ್ಕೂ ಕೋಶ ಕೇಂದ್ರ ಅನ್ನುವಂಥದ್ದು, ನ್ಯೂಕ್ಲಿಯಸ್ ಅನ್ನುವಂಥದ್ದು ಕಂಪಲ್ಸರಿ ಇರಬೇಕಲ್ವ? ಆದರೆ ಇಲ್ಲಿ ಕೆಂಪು ರಕ್ತ ಕಣಗಳು ಒಂದು ವಯಸ್ಸನ್ನು ಪಡ್ಕೊಂಡಿದ್ದ ತಕ್ಷಣ ಅವು ತಮ್ಮ ಜೀವಕೋಶದಲ್ಲಿರುವಂತಹ ಒಂದು ಏನು ಕೋಶ ಕೇಂದ್ರವನ್ನು ಕಿತ್ತು ಹೊರಗಡೆ ಹಾಕ್ಬಿಡ್ತವೆ. ಯಾಕೆ ಅಂದರೆ, ಅವುಗಳು ಯಾವಾಗ ಪ್ರೌಢಾವಸ್ಥೆಯನ್ನು ತಲುಪ್ತವೆ, ಶೈಶಾವಸ್ಥೆಯಿಂದ ಹುಟ್ಟಿದಾಗಿಂದ ಪ್ರೌಢಾವಸ್ಥೆಯವರೆಗೂ ಅವುಗಳಲ್ಲಿ ಕೋಶ ಕೇಂದ್ರ ಇರುತ್ತೆ. ಅವು ಆಮ್ಲಜನಕವನ್ನು ಸಾಗಾಣಿಕೆ ಮಾಡಲ್ಲ, ಯಾವುದೇ ಒಂದು ಅನಿಲಗಳನ್ನು ಸಪ್ಲೈ ಮಾಡುವಂಥ ಕೆಲಸದಲ್ಲಿ ತೊಡಕೊಂಡಿರಲ್ಲ. ಯಾವಾಗ ಪ್ರೌಢಾವಸ್ಥೆಯನ್ನು ತಲುಪ್ತವೆ ಆವಾಗ ಏನು ಮಾಡ್ತವೆ, ತಮ್ಮಲ್ಲಿರುವಂಥ ಕೋಶ ಕೇಂದ್ರವನ್ನು ಕಿತ್ತು ಹೊರಗಡೆ ಹಾಕಿ ಅವು ಈ ರೀತಿಯಾದಂಥ ಮಾರ್ಪಾಡನ್ನು ಮಾಡಿಕೊಂಡು ಈ ಆಕಾರಕ್ಕೆ ಟರ್ನ್ ಆಗಿ ಇಲ್ಲಿ ಆಮ್ಲಜನಕವನ್ನು ಇಟ್ಕೊಂಡು ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ಇಟ್ಕೊಂಡು ಎಲ್ಲ ಕಡೆ ಸಾಗಾಣಿಕೆ ಮಾಡ್ತವೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರುವಂಥದ್ದು, ಏನಕ್ಕೆ ಈ ರೀತಿ ಮಾರ್ಪಾಡು ಮಾಡಿಕೊಳ್ತು, ಯಾವ ಜೀವಕೋಶ, ರಕ್ತದ ಯಾವ ಜೀವಕೋಶದಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಕಂಡು ಬರೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದೇ ರೀತಿ ಡಬ್ಲ್ಯೂ ಬಿ ಸಿಗಳು, ಆಮೇಲೆ ಪ್ಲೇಟ್ಲೆಟ್ಗಳು. ನೋಡಿ, ಡಬ್ಲ್ಯೂ ಬಿ ಸಿಸು ಪ್ಲೇಟ್ಲೆಟ್ಗಳು ಇಲ್ಲೇ ಇದಾವೆ ನೋಡಿ, ಸಣ್ಣ ಸಣ್ಣ ಸಣ್ಣದಾಗಿದ್ದಾವೆ. ಸೊ ಎಲ್ಲ ಪ್ಲೇಟ್ಲೆಟ್ಗಳಾಗಿರ್ತವೆ. ಸೊ ಇಲ್ಲಿ ಶೇಪ್ ಕೇಳಿದಾಗ ನಿಮಗೆ ಆರ್ ಬಿ ಸಿ ಇಂಪಾರ್ಟೆಂಟ್. ಆರ್ ಬಿ ಸಿ ಯಾವ ಶೇಪಲ್ಲಿದೆ, ಬೈ ಕಾನ್ಕೇವ್ ಶೇಪ್ ಆರ್ ಡಂಬಲ್ಡ್ ಶೇಪ್. ಅರ್ಥ ಆಯ್ತಾ? ಡಂಬಲ್ ಆಕಾರದಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಲೈಫ್ ಸ್ಪ್ಯಾನ್, ಬ್ಲಡ್ನ ಸೆಲ್ಗಳ, ವಿವಿಧ ಜೀವಕೋಶಗಳಿದವಲ್ಲ ರಕ್ತದಲ್ಲಿ, ಅವುಗಳ ಜೀವಿತಾವಧಿಯನ್ನು ನೋಡ್ತಾ ಹೋಗೋಣ. ನೋಡಿ, ಲೈಫ್ ಸ್ಪ್ಯಾನ್ ಆರ್ ಬಿ ಸಿ ಇದು 120 ದಿನಗಳು. ಆರ್ ಬಿ ಸಿ ಇದು 120 ದಿನಗಳು ಅಂದರೆ 4 ತಿಂಗಳುಗಳ ಕಾಲ ಇವು ಏನು ಬದುಕಿರ್ತವೆ ಈ ಒಂದು ಆರ್ ಬಿ ಸಿಗಳು. ಅದರ ಡಬ್ಲ್ಯೂ ಬಿ ಸಿಗಳು 12 ರಿಂದ 14 ದಿನ ಅಂದರೆ 2 ವಾರದವರೆಗೂ ಬದುಕಿರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪ್ಲೇಟ್ಲೆಟ್ಗಳು 10 ಡೇಸು ಬದುಕಿರ್ತವೆ. ಪ್ಲೇಟ್ಲೆಟ್ಗಳು 10 ಡೇಸು ಬದುಕಿರ್ತವೆ. ನೋಡಿ, ಈ ಆರ್ ಬಿ ಸಿಗಳು ಎಲ್ಲಿ ಸಾಯ್ತವೆ, ಆರ್ ಬಿ ಸಿಗಳು ಎಲ್ಲಿ ಸಾಲ್ತವೆ, ರಕ್ತ ಎಲ್ಲಿ ಸಾಯುತ್ತೆ, ಅದನ್ನು ರಕ್ತದ ಸ್ಮಶಾನ ಅಂತ ಕರಿತೀವಿ. ಸೊ ಅದೇ ಸ್ಪ್ಲೀನ್ ಆರ್ ಗುಲ್ಮ. ಓಕೆನಾ? ಸೊ ಇದನ್ನು ಇಮ್ಯೂನ್ ಬೂಸ್ಟರ್ ಅಂತ ಕರಿತೀವಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಅಂಗ ಅಂತ ಕರಿತೀವಿ, ಸ್ಪ್ಲೀನ್ ಆರ್ ಗುಲ್ಮ. ನೋಡಿ, ಎಲ್ಲಿ ಕಂಡು ಬರುತ್ತೆ, ಈ ಮೆದೋಜೀರಕ ಗ್ರಂಥ ಇದೆ ಅಲ್ವಾ, ಪ್ಯಾಂಕ್ರಿಯಾಸು, ಈ ಪ್ಯಾಂಕ್ರಿಯಾಸ್ನ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ. ಯಾವುದು, ಸ್ಪ್ಲೀನ್ ಆರ್ ಗುಲ್ಮ. ಇಟ್ ಇಸ್ ಎ ಗ್ರೇವ್ ಯಾರ್ಡ್ ಆಫ್ ಹ್ಯೂಮನ್ ಬ್ಲಡ್. ಓಕೆನಾ? ಇದನ್ನು ಸ್ಮಶಾನ, ರಕ್ತದ ಸ್ಮಶಾನ ಅಂತ ಕರಿತೀವಿ, ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಕರಿತೀವಿ. ಇದನ್ನು ಇಮ್ಯೂನ್ ಬೂಸ್ಟರ್ ಅಂತ ಕರಿತೀವಿ. ಯಾಕೆ ಕರಿಬೇಕಪ್ಪ ಇಮ್ಯೂನ್ ಬೂಸ್ಟರ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಅಂತ? ಇದೇನು ಮಾಡುತ್ತೆ ಗೊತ್ತಾ, ಬ್ಲಡ್ಡನ್ನು, ಯಾವ ಜೀವಕೋಶ, ರಕ್ತದ ಯಾವ ಜೀವಕೋಶ ಡ್ಯಾಮೇಜ್ ಆಗಿದೆ, ವಯಸ್ಸಾಗಿದೆ, ಸೋಂಕಿಗೆ ಒಳಗಾಗಿದೆ, ರೋಗಕ್ಕೆ ತುತ್ತಾಗಿದೆ, ಅಂಥ ಒಂದು ರಕ್ತವನ್ನು ಒಳಗಡೆ ಕರ್ಕೊಂಡು ಅವುಗಳನ್ನು ಕೊಂದು ಹೊರಗಡೆ ಹಾಕುತ್ತೆ. ಆಯಿತಾ? ಫಿಲ್ಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದು ಕೈಯಲ್ಲಾಗದೇ ಇರುವಂಥ ಜೀವಕೋಶಗಳಿರ್ತಾವೆ, ಬ್ಲಡ್ ಸೆಲ್ಸು, ಅಂಥವುಗಳನ್ನು ಕೊಂದು ಹೊಸ ಜೀವಕೋಶಗಳು ಉಟ್ಕೊಳ್ಳೋದಕ್ಕೆ ಅಥವಾ ಹೊಸ ರಕ್ತ ಕಣಗಳು ಉಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಇಮ್ಯೂನ್ ಬೂಸ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇಟ್ ಪ್ರೊಡ್ಯೂಸಸ್ ಡಬ್ಲ್ಯೂ ಬಿ ಸಿ ಇನ್ ನ್ಯೂ ಬೋರ್ನ್ ಬೇಬೀಸ್. ಈ ಸ್ಪ್ಲೀನ್ ಆರ್ ಗುಲ್ಮ ಏನಿದೆ, ಇದು ವಯಸ್ಕರಲ್ಲಿ ರಕ್ತವನ್ನು ಕೊಲ್ಲುತ್ತೆ,
ಆದರೆ ಮಕ್ಕಳಲ್ಲಿ ಶೈಶವಾವಸ್ಥೆ ಅಂದರೆ ಅವಾಗ ತಾನೇ ಹುಟ್ಟಿರುವಂಥ ಮಕ್ಕಳಲ್ಲಿ ಆ ಬಿಳಿ ರಕ್ತ ಕಣಗಳನ್ನು ಉತ್ಪಾದನೆ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ರಕ್ತ ಎಲ್ಲುಟ್ಟುತ್ತಪ್ಪ, ಒಂದು ವಯಸ್ಕ ಮನುಷ್ಯನಲ್ಲಿ ರಕ್ತ ಅನ್ನುವಂಥದ್ದು ಎಲ್ಲಿ ಉಗಮ ಆಗುತ್ತೆ, ಎಲ್ಲಿ ಉಟ್ಕೊಳ್ಳುತ್ತೆ ಅಂದರೆ ಬೋನ್ ಮ್ಯಾರೋದಲ್ಲಿ ಉಟ್ಕೊಳ್ಳುತ್ತೆ. ಬೋನ್ ಮ್ಯಾರೋ ಅಸ್ಥಿ ರಜ್ಜೆ ಅಂತ ಕರಿತೀವಿ, ಅಸ್ಥಿಮಜ್ಜೆ, ಅಸ್ಥಿಮಜ್ಜೆಯಲ್ಲಿ ಉಟ್ಕೊಳ್ಳುತ್ತೆ, ಬೋನ್ ಮ್ಯಾರೋದಲ್ಲಿ ಉಟ್ಕೊಳ್ಳುತ್ತೆ ರಕ್ತ ಅನ್ನುವಂಥದ್ದು, ಜನನವನ್ನು ಪಡ್ಕೊಳ್ಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಎಂಬ್ರಿಯೋ ಅಂದರೆ ಒಂದು ಭ್ರೂಣದಲ್ಲಿ ಅಂದರೆ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿನಲ್ಲಿ ಎಲ್ಲಿ ರಕ್ತ ಜನನ ಆಗುತ್ತೆ ಅಂದರೆ ಲಿವರ್ ಪಿತ್ತಕೋಶದ ಅಥವಾ ಪಿತ್ತಕೋಶದ ಒಳಗಡೆ ಈ ರಕ್ತ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ, ಅಂದರೆ ಭ್ರೂಣದಲ್ಲಿರುವಂಥ ಮಗುವಿಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ರಕ್ತಕ್ಕೆ ಸಂಬಂಧಿಸಿದಂಥ ಕೆಲವೊಂದು ರೋಗಗಳನ್ನು ತಿಳ್ಕೊಳ್ಳೋಣ. ಲ್ಯುಕೇಮಿಯಾ ಅಂತ ಹೇಳ್ತೀವಿ. ಲ್ಯುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಂದರೆ ಲ್ಯುಕೇಮಿಯಾ ಓಲ್ ಬ್ಲಡ್ಗೆ ಬರುವಂಥದ್ದಲ್ಲ, ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ರಕ್ತದಲ್ಲಿ ಕಂಡು ಬರುವಂಥ ಒಂದು ರೋಗ, ಇದನ್ನು ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆರ್ ಅನ್ವಾಂಟೆಡ್ ಸೆಲ್ ಡಿವಿಷನ್. ಅರ್ಥ ಆಗ್ತಾ ಇದೆಯಾ? ಅಧಿಕವಾಗಿ ಬೇಡದೇ ಇರುವಂಥ ಅಷ್ಟು ಸಂಖ್ಯೆಯಲ್ಲಿ ಈ ಒಂದು ರಕ್ತ ಕಣಗಳ ವಿಭಜನೆ ಆಗಿ ಅಷ್ಟೊಂದು ಉಟ್ಕೋತವೆ, ಅದನ್ನೇ ಕ್ಯಾನ್ಸರ್, ಅರ್ಬುದ ರೋಗ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಕ್ಯಾನ್ಸರ್ ಅಂದರೆ ಏನು ಗೊತ್ತಾಯಿತು ನಿಮಗೆ. ಸೊ ಬ್ಲಡ್ ಕ್ಯಾನ್ಸರ್ ಅಂದರೆ ಯಾವುದಕ್ಕೆ ಬರುತ್ತೆ? ಲ್ಯುಕೇಮಿಯಾ, WBCಗಳಿಗೆ ಕಂಡು ಬರುತ್ತೆ, ಲ್ಯೂಕೋಸೈಟ್ಸ್ಗೆ ಬರುತ್ತೆ. ಲ್ಯೂಕೋ ಅಂತ ಹೇಳಿದೆ ನಾನು ಅವಾಗಲೇ ಅಲ್ವಾ, ಲ್ಯೂಕೋ ಅಂದರೆ ಬಿಳಿ ರಕ್ತ ಕಣಗಳಿಗೆ ಕಂಡು ಬರುವಂತಹ ಒಂದು ಕ್ಯಾನ್ಸರ್. ಓಕೆನಾ? ನೆಕ್ಸ್ಟು ಹಿಮೋಫಿಲಿಯಾ. ಹಿಮೋಫಿಲಿಯಾ ಎಂದರೆ ಒಂದು ಅನುವಂಶಿಕ ರೋಗ, ಹೆರಿಡಿಟರಿ ಡಿಸೀಸ್. ಇಟ್ ಈಸ್ ನಾಟ್ ಎ ಹೆರಿಡಿಟರಿ ಡಿಸೀಸ್. ಲ್ಯುಕೇಮಿಯಾ ಅನ್ನುವಂಥದ್ದು ಅನುವಂಶಿಕ ರೋಗ ಅಲ್ಲ, ಆದರೆ ಹಿಮೋಫಿಲಿಯಾ ಎಂಬುದು ಅನುವಂಶಿಕ ರೋಗ. ಯಾವ ಕಾರಣಕ್ಕೆ ಅಂದರೆ ಇಂಗ್ಲೆಂಡಲ್ಲಿ ರಾಣಿ ಇದ್ದರು, ಕ್ವೀನ್ ಎಲಿಜಬೆತ್ ಫ್ಯಾಮಿಲಿಯಲ್ಲಿ ಏನಾಗುತ್ತಂದರೆ ಗಂಡು ಮಕ್ಕಳೇ ಇರಲ್ಲ, ಅಂದರೆ ಅವ್ರ ಫ್ಯಾಮಿಲಿಗೆ ಹುಡುಗರು ಯಾರೂ ಇರಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಅಂದರೆ ಏನು ವರ್ಷಗಳಿರ್ತಾರಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ, ಅಂಥವ್ರು ಯಾರೂ ಇರಲ್ಲ. ಅವ್ರೇನು ಮಾಡ್ತಾ ಇರ್ತಾರೆ, ಬೇರೆ ಫ್ಯಾಮಿಲಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವರ ಒಂದು ರಕ್ತ ಪವಿತ್ರವಾಗಿರುತ್ತೆ, ಹೋಲಿ ಬ್ಲಡ್ ಅವ್ರದ್ದು. ಸೊ ಆ ರಕ್ತ ಕಲುಷಿತ ಆಗಿಬಿಡುತ್ತೆ, ಅವರ ಬ್ಲಡ್ಡು ಬೇರೆಯವ್ರ ಜೊತೆ ಸೇರಿಕೊಂಡ್ರೆ ಪಲ್ಯೂಟ್ ಆಗಿಬಿಡುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಅವರವರೇ ಮದುವೆಗಳು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೇ ಮನೆಯಲ್ಲಿರುವಂಥವರೇ ಮದುವೆ ಮಾಡಿ ಮಕ್ಕಳನ್ನು ಜನನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅವರ ರಕ್ತದಲ್ಲಿ ಒಂದು ಲಕ್ಷಣ ಕಳ್ಕೊಂಡ್ಬಿಡುತ್ತೆ, ಒಂದು ಕ್ಯಾರೆಕ್ಟ್ರು, ಎಲ್ಲರಲ್ಲಿರುವಂಥ ಒಂದು ಕ್ಯಾರೆಕ್ಟ್ರು ಅವ್ರ ಬ್ಲಡ್ಡಲ್ಲಿ ಕಳ್ಕೊಂಡ್ಬಿಡುತ್ತೆ. ಏನದು ಅಂದರೆ ಬ್ಲಡ್ ಕ್ಲಾಟ್ ಆಗಲ್ಲ, ರಕ್ತ ಹೆಪ್ಪುಗಟ್ಟಲ್ಲ. ಅರ್ಥ ಆಯ್ತಾ? ಸೊ ಯಾವ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ ರಾಣಿಯನ್ನು ಮೆರವಣಿಗೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಇಂಗ್ಲೆಂಡ್ನ ರಾಣಿಯನ್ನು. ಆವಾಗ ಒಬ್ಬ ಸೈನಿಕನ ಕೈಯಲ್ಲಿದ್ದಂಥ ಒಂದು ಈಟಿ ಅಥವಾ ಬರ್ಜಿ ಏನಿದೆ ಅದು ರಾಣಿಯ ಕೈಗೆ ಚುಚ್ಕೊಂಡ್ಬಿಡುತ್ತೆ. ಚುಚ್ಕೊಂಡಾಗ ಬ್ಲಡ್ ಬರ್ತಾನೆ ಇರುತ್ತೆ, ಏನು ಮಾಡಿದ್ರೂ ಬ್ಲಡ್ ನಿಲ್ಲಲ್ಲ, ರಕ್ತ ನಿಲ್ಲಲ್ಲ. ಆವಾಗ ವಿಶ್ವದ ಅತ್ಯಂತ ಶ್ರೇಷ್ಠ ಡಾಕ್ಟರ್ಸನ್ನು, ವಿಶ್ವದ ಅತ್ಯಂತ ಶ್ರೇಷ್ಠ ವೈದ್ಯರನ್ನು ಕರೆಸಿಬಿಟ್ಟು ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ, ಆದರೂ ರಕ್ತ ನಿಲ್ಲಲ್ಲ, ಅವ್ರು ಸತ್ತೋಗ್ತಾರೆ. ಸೊ ಅವಾಗ ಏನಕ್ಕೆ ಈ ರೀತಿ ಆಯಿತು ಅಂದ್ಬಿಟ್ಟು ಬೇರೆಯವ್ರಿಗೆ ಏನಾದರೂ ಚುಚ್ಕೊಂಡಾಗ ರಕ್ತ ನಿಂತು ಬಿಡುತ್ತೆ, ಇವ್ರಿಗೆ ಯಾಕೆ ರಕ್ತ ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗಿ ಸತ್ತೋಗ್ತಾರೆ. ಸೊ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಅವರು ಸ್ಟಡಿ ಮಾಡಿದಾಗ ಅವ್ರಿಗೆ ಕಂಡು ಬಂದಿದ್ದೆ ಈ ಒಂದು ಹಿಮೋಫಿಲಿಯಾ ಎಂಬ ರೋಗ. ಇದನ್ನು ರಾಯಲ್ ಡಿಸೀಸ್ ರಾಯಲ್ ರೋಗ ಅಂತ ಕರಿತೀವಿ, ಶ್ರೀಮಂತರ ರೋಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಯಾವ ಕಾರಣಕ್ಕೆ ಅಂದರೆ ಅವರವರ ವಂಶದಲ್ಲಿ ಕ್ಲೋಸ್ ರಿಲೇಟಿವ್ಸಲ್ಲೂ ಮದುವೆಗಳಾಗಿದ್ರೆ ಹಿಂಗಾಗ್ತಾ ಇತ್ತು, ಅದೇ ರೀತಿ ಒಂದೇ ವಂಶದಲ್ಲಿರುವಂಥ ಅಥವಾ ಒಂದೇ ಮನೆಯಲ್ಲಿರುವಂಥವ್ರ ನಡುವೆ ಮದುವೆ ಮಾಡಿ ಸಂಬಂಧಗಳನ್ನು ಹುಟ್ಟಾಕಿದಾಗ ಈ ರೋಗ ಕಾಣಿಸ್ಕೊಂಡು. ನೆಕ್ಸ್ಟು, ಒಂದು ವಿಟಮಿನ್ ಇಲ್ಲ ಅಂದ್ರೂ ನಮ್ಮ ರಕ್ತದಲ್ಲಿ ಹೆಪ್ಪುಗಟ್ಟೋದಿಲ್ಲ. ಯಾವ ವಿಟಮಿನ್ ಅಂದರೆ ವಿಟಮಿನ್ ಕೆ, ಫಿಲೋಕ್ವಿನಿನ್ ಅಂತ ಹೇಳ್ತೀವಿ. ವಿಟಮಿನ್ ಕೆಯನ್ನು ಫಿಲೋಕ್ವಿನಿನ್ ಎಂಬ ರಾಸಾಯನಿಕ ವಸ್ತುವಿನಿಂದ ಕರಿತೀವಿ. ಸೊ ಈ ವಿಟಮಿನ್ ಇಲ್ಲವಾದಲ್ಲಿ ನಮ್ಮ ರಕ್ತ ಹೆಪ್ಪುಗಟ್ಟೋದಿಲ್ಲ. ರಕ್ತ ಹೆಪ್ಪುಗಟ್ಟೋದಕ್ಕೆ ಈ ವಿಟಮಿನ್ ಕೂಡ ಅತ್ಯವಶ್ಯಕವಾಗಿ ಬೇಕೇ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಿಕಲ್ ಸೆಲ್ ಅನಿಮಿಯಾ. ಅನಿಮಿಯಾ ಈಸ್ ನಥಿಂಗ್ ಬಟ್ ಅನಿಮಿಯಾ ಎಂದರೆ ಡಿಫಿಷಿಯನ್ಸಿ ಆಫ್ ರೆಡ್ ಬ್ಲಡ್ ಸೆಲ್ಸ್, ಅಂದರೆ ಕೆಂಪು ರಕ್ತಗಣಗಳ ಕೊರತೆಯನ್ನು ಅಥವಾ ಕಬ್ಬಿಣಾಂಶದ ಕೊರತೆಯನ್ನು ನಾವು ಅನಿಮಿಯಾ ಅಂತ ಕರಿತೀವಿ. ಸೊ ರಕ್ತಹೀನತೆ ಅಂತ ಕೂಡ ಕರಿತೀವಿ ಅನಿಮಿಯಾ ಅಂದರೆ. ಈ ಒಂದು ರಕ್ತಹೀನತೆ ನೋಡಿ, ಸಿಕಲ್ ಸೆಲ್ ಅನಿಮಿಯಾ. ಅನಿಮಿಯಾ ಅಂದರೆ ಈಗಾಗಲೇ ಗೊತ್ತು, RBCಗಳ ಕೊರತೆ ಅಥವಾ
ಕೆಂಪು ರಕ್ತ ಕಣಗಳ ಕೊರತೆ ಅಥವಾ ಐರನ್ ಕಬ್ಬಿಣದ ಕೊರತೆ. ಕಬ್ಬಿಣ ಅಲ್ವಾ, ಕಬ್ಬಿಣ ಇದ್ರೇನೆ ಹಿಮೋಗ್ಲೋಬಿನ್ಗೆ ಆ ಒಂದು ಎರಿಥ್ರಿನ್ ಅನ್ನುವಂಥ ಒಂದು ಪಿಗ್ಮೆಂಟ್ ಸಿಗುತ್ತೆ, ಆ ಒಂದು ರೆಡ್ ಕಲರ್ ಅನ್ನುವಂಥದ್ದು ಸಿಗುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ಹಿಮೋಗ್ಲೋಬಿನ್ನ ಪ್ರೋಟೀನ್ ಅಂತ ಕೂಡ ಕರಿತೀವಿ, ಪಿಗ್ಮೆಂಟ್ ಅಂತ ಕೂಡ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ವರ್ಣಕ ಅಂತ ಕರಿಬೋದು, ಪ್ರೋಟೀನ್ ರಕ್ತದ ಕೆಂಪು ರಕ್ತದಲ್ಲಿ ಕಂಡುಬರುವಂತಹ ಒಂದು ಪ್ರೋಟೀನ್ ಯಾವುದು ಅಂದ್ರೆ ಹಿಮೋಗ್ಲೋಬಿನ್ ಕೂಡ ಹೌದು ಅಲ್ವಾ. ಸೊ ರಕ್ತದಲ್ಲಿ ಕಂಡುಬರುವಂತಹ ಕಬ್ಬಿಣಾಂಶ ಯಾವುದು ಅಂದ್ರೆ ಕೇಳ್ತಾರೆ ಹೆಮ್ಯಾಟಿನ್. ಹೆಮ್ಯಾಟಿನ್ ನೋಡಿ, ರಕ್ತದ ಇವಾಗ ನಿಮ್ಗೆ ರಕ್ತ ಅನ್ನೋದಕ್ಕಿಂತ ಆರ್ ಬಿ ಸಿಗಳು ಕೆಂಪು ಬಣ್ಣದಲ್ಲಿ ಕಂಡು ಬರ್ತಾ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ರಕ್ತದಲ್ಲಿ ಕಬ್ಬಿಣಾಂಶ ಇದೆ ಅಂತ ಗೊತ್ತು, ಕೆಂಪು ರಕ್ತ ಕಣಗಳಲ್ಲಿ ಕಬ್ಬಿಣಾಂಶ ಇದೆ ಅಂತ ಗೊತ್ತು. ಈ ಕಬ್ಬಿಣದ ಯಾವ ಒಂದು ಅಂಶ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಕಬ್ಬಿಣ ಅಂತ ಬಂದಾಗ ನಾಲ್ಕು ಓರ್ಸ್ ಅಂದ್ರೆ ಭೂಮಿಯಿಂದ ತೆಗೆದಾಗ ನಾಲ್ಕು ಅದಿರುಗಳ ರೂಪದಲ್ಲಿ, ನಾಲ್ಕು ಓರ್ಸ್ಗಳ ರೂಪದಲ್ಲಿ ನಮಗೆ ಈ ಒಂದು ಐರನ್ ಅನ್ನುವಂಥದ್ದು ಬೇಸ್ಡ್ ಆನ್ ದಿ ಕ್ವಾಲಿಟಿ ನಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಅವುಗಳ ಒಂದು ಕ್ವಾಲಿಟಿಯನ್ನು ಆಧರಿಸಿ ನಾಲ್ಕು ಓರ್ಗಳು ಅಥವಾ ಅದಿರುಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಮೊದಲನೇದು ಅತ್ಯಂತ ಉತ್ಕೃಷ್ಟ ಅಂದ್ರೆ ಅತ್ಯಂತ ಫೈನೆಸ್ಟ್ ಓರ್ ಯಾವುದು ಅಂದ್ರೆ, ಆಯ್ತಾ, ಅತ್ಯಂತ ಶುದ್ಧ ಕಬ್ಬಿಣ, ದಟ್ ಈಸ್ ಹೆಮಟೈಟ್. ಹೆಮಟೈಟ್ ಅಲ್ವಾ. ಎರಡನೇದು ಮ್ಯಾಗ್ನಟೈಟ್, ಇದು ಇದಕ್ಕಿಂತ ಇನ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ, ಮ್ಯಾಗ್ನಟೈಟ್. ಮೂರನೇದು ಲಿಮೋನೈಟ್, ನಾಲ್ಕನೇದು ಸಿಡರೈಟ್ ಅಲ್ವಾ. ಸೊ ಸಿಡರೈಟು ಚೀಪೆಸ್ಟ್ ಆರ್ ಲೋವೆಸ್ಟ್ ಐರನ್ ಓರ್ ಆಗಿರುತ್ತೆ. ಸೊ ಇಲ್ಲಿ ಫೈನೆಸ್ಟ್ ಅಥವಾ ಉತ್ಕೃಷ್ಟ ಒಂದು ಕ್ವಾಲಿಟಿಯನ್ನು ಹೊಂದಿರುವಂಥದ್ದು ಯಾವುದು ಅಂದರೆ ದಟ್ ಈಸ್ ಹೆಮಟೈಟ್ ಅಲ್ವಾ. ಸೊ ಈ ಹೆಮಟೈಟ್ ಎಂಬ ಕಬ್ಬಿಣಾಂಶ ನಮ್ಮ ರಕ್ತದಲ್ಲಿ ಕಂಡು ಬರ್ತಾ ಇದೆ ಕೆಂಪು ರಕ್ತ ಕಣಗಳಲ್ಲಿ. ಅದಕ್ಕೆ ಅದನ್ನು ಏನಂತ ಕರಿತೀವಿ, ಹೆಮಟಾಲಜಿ ಅಂತ. ರಕ್ತವನ್ನು ಅಧ್ಯಯನ ಮಾಡಬೇಕಾದ್ರೆ ಹೆಮಟಾಲಜಿ ಅಂತ ಕರಿತೀವಿ, ಹೆಮಟೋಫೋಯಸಿಸ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಬೇಕು, ಹೆಮ್ಯಾಟಿನ್ ಅನ್ನುವಂಥದ್ದು ಕಬ್ಬಿಣಾಂಶ ಇಲ್ಲಿ ರಕ್ತದಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಕಬ್ಬಿಣಾಂಶ ಇರುವ ಕಾರಣನೇ ರಕ್ತಕ್ಕೆ ಕೆಂಪು ಬಣ್ಣ ಬಂತು. ಸೊ ಈ ಕಬ್ಬಿಣಾಂಶ ಎಲ್ಲಿದೆ ಅಂದರೆ ಹಿಮೋಗ್ಲೋಬಿನ್ನಲ್ಲಿ ಕಂಡು ಬರುತ್ತೆ. ಹಿಮೋಗ್ಲೋಬಿನ್ನ ಒಂದು ಪ್ರೋಟೀನ್ ಅಂತಲೂ ಕರಿತೀವಿ ನಾವು. ಅರ್ಥ ಆಯ್ತಾ? ಇದು ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರ್ತಾ ಇದೆ, ಇಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಇಲ್ಲಿ ಅನಿಮಿಯಾ, ಆರ್ ಬಿ ಸಿ, ಕಬ್ಬಿಣಾಂಶದ ಕೊರತೆ. ಆದರೆ ಇಲ್ಲಿ ಸಿಕಲ್ ಅಂತ ಒಂದು ಹೆಸರಿದೆ. ಏನು ಸಿಕಲ್ ಅಂದರೆ, ಇಲ್ಲಿ ಆರ್ ಬಿ ಸಿಗಳು ಕೆಂಪು ರಕ್ತ ಕಣಗಳು ಏನಾಗ್ತಾ ಇದ್ದಾವೆ, ಅರ್ಧ ಚಂದ್ರಾಕೃತಿಗೆ ಬದಲಾಗ್ತಾ ಇದ್ದಾವೆ. ನೋಡಿ, ಡಂಬಲ್ ಶೇಪಲ್ಲಿ, ಡಂಬಲ್ ಆಕಾರದಲ್ಲಿ ಕಂಡು ಬರಬೇಕು ಅಂತ ಹೇಳಿದ್ದೆ ನಾನು ಅಲ್ವಾ. ಸೊ ಡಂಬಲ್ ಶೇಪಲ್ಲಿ ಇರಬೇಕಾದಂಥ ಕೆಂಪು ರಕ್ತ ಕಣ, ಈ ಆಕಾರದಲ್ಲಿ ಇರಬೇಕಾದಂಥ ಕೆಂಪು ರಕ್ತ ಕಣ ನೋಡಿ, ಹಿಂಗಿರ್ಬೇಕಿತ್ತು. ಈ ಆಕಾರದಲ್ಲಿ ಇದ್ದಂಥ ಕೆಂಪು ರಕ್ತ ಕಣ ಈ ಆಕಾರಕ್ಕೆ ಬದಲಾಗ್ಬಿಡ್ತು. ಅರ್ಥ ಆಯ್ತಾ? ಸಿಕಲ್ ಅಂದ್ರೆ ಕ್ರೆಸೆಂಟ್ ಅಂತ, ಕ್ರೆಸೆಂಟ್. ಕ್ರೆಸೆಂಟ್ ಮೂನ್ ಗೊತ್ತಲ್ವಾ, ಅರ್ಧ ಚಂದ್ರಾಕೃತಿ, ಅರ್ಧ ಚಂದ್ರ ಆಕೃತಿಗೆ ಬದಲಾಯಿತು. ಸರ್, ಹಿಂಗಿದ್ರೆ ಏನು ಲಾಸು? ಹಿಂಗಿದ್ರೆ ಏನು ಲಾಸು ಅಂದರೆ, ಇಲ್ಲಿ ಆಮ್ಲಜನಕ ಅಥವಾ ಬೇಕಾದಂಥ ವಸ್ತುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಆಗಲ್ಲ, ಆಗಲ್ಲ. ಯಾಕಂದರೆ ಒತ್ಕೊಂಡು ಹೋಗ್ಬೇಕು, ಒತ್ಕೊಂಡು ಹೋಗ್ಬೇಕಾದ್ರೆ ಅದು ಸರಿಯಾಗಿ ಡಂಬಲ್ ಶೇಪಲ್ಲಿ ಇತ್ತು. ಸೊ ಯಾವಾಗ ಈ ಆಕಾರಕ್ಕೆ ಬಂತು ಅವಾಗ ಒತ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನೊಂದು, ಎರಡನೇದೇನು ಅಂದರೆ, ಸರ್ಕ್ಯುಲೇಷನ್ಗೆ, ರಕ್ತ ಪರಿಚಲನೆಗೆ ಬಹಳಷ್ಟು ಅಡೆತಡೆಗಳು, ಸಮಸ್ಯೆಗಳಾಗ್ತವೆ. ಯಾಕಂದರೆ ಇವು ಉದ್ದದ ಆಕಾರದಲ್ಲಿ ಕಂಡು ಬರ್ತಾ ಇರ್ತವೆ, ಎಲ್ಲಂದರೆ ಅಲ್ಲೇ ಸ್ಟಕ್ ಆಗ್ತಾ ಇರ್ತವೆ, ಎಲ್ಲಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತವೆ, ರಕ್ತ ಪರಿಚಲನೆ ಸರಿಯಾಗಲ್ಲ. ಮೂರನೇದೇನು ಅಂದರೆ, ಇವುಗಳಿಗೆ ಆಯುಷ್ಯು ಅತ್ಯಂತ ಕಡಿಮೆ. ನೋಡಿ, ಇಲ್ಲಿ ಬ್ಲಡ್ ಆರ್ ಬಿ ಸಿ ಅಂತ ಬಂದಾಗ 120 ದಿನಗಳು ಈ ಒಂದು ಕೆಂಪು ರಕ್ತ ಕಣಗಳ ಆಯುಷ್ ಆಗಿರುತ್ತಲ್ಲ, ಇವುಗಳ ಆಯುಷ್ ಮೂರರಿಂದ ನಾಲ್ಕು ದಿನಕ್ಕೆ ಇವು ಸತ್ತೋಗ್ಬಿಡ್ತವೆ, ಮೂರರಿಂದ ನಾಲ್ಕು ದಿನಕ್ಕೆ ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ಇವುಗಳನ್ನು ನಂಬಿಕೊಂಡು ಇಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ರಕ್ತ ಉತ್ಪಾದನೆ ಆಗಬೇಕು, ಮತ್ತೆ ಮತ್ತೆ ಉತ್ಪಾದನೆ ಆಗಬೇಕು. ಇಲ್ಲಿ ಮತ್ತೆ ಮತ್ತೆ ಉತ್ಪಾದನೆ ಆದ್ರೂ ಈ ಡಂಬಲ್ ಆಕಾರದಲ್ಲಿ ಉತ್ಪಾದನೆ ಆಗದೆ ಕ್ರೆಸೆಂಟ್ ಅರ್ಧಚಂದ್ರಾಕೃತಿಯಲ್ಲಿ ಉತ್ಪಾದನೆ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ಇದನ್ನು ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಡಿಸೀಸ್ ಅಂತ ಕರಿತೀವಿ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಇದು ಕೂಡ ಅನುವಂಶಿಕವಾಗಿ ಬರುವಂಥ ಒಂದು ರೋಗ, ಇಟ್ ಈಸ್ ಎ ಹೆರಿಡಿಟರಿ ಡಿಸೀಸ್. ಆಯ್ತಾ? ಆರ್ ಬಿ ಸಿಸ್ ಹ್ಯಾವ್ ಅಬ್ನಾರ್ಮಲ್ ಕ್ರೆಸೆಂಟ್ ಶೇಪ್ ವಿತ್ ದಿ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್. ಇಷ್ಟೊತ್ತು ಅದನ್ನೇ ಹೇಳಿದೆ, ಅತ್ಯಂತ ಕಡಿಮೆ ಜೀವಿತಾವಧಿಯನ್ನು ಹೊಂದಿರ್ತವೆ ಇವು, ಅರ್ಧ ಚಂದ್ರಾಕೃತಿಯನ್ನು ಹೊಂದಿರ್ತವೆ, ರಕ್ತ ಪರಿಚಲನೆಗೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ತವೆ, ಸರಿಯಾಗಿ ರಕ್ತ ಪರಿಚಲನೆ ಆಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ ಪ್ರಕ್ರಿಯೆ ಸರಿಯಾಗಿ ಆಗಲ್ಲ, ಮನುಷ್ಯ ಬೇಗ ಸತ್ತೋಗ್ಬಿಡ್ತಾನೆ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ. ಯಾವಾಗ ಸರಿಯಾಗಿ ಟ್ರಾನ್ಸ್ಪೋರ್ಟೇಷನ್, ಫುಡ್ ಆಗಲಿ, ಒಂದು ಮಿನರಲ್ಸ್ ಖನಿಜಾಂಶಗಳಾಗಲಿ,
ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ಯಾವಾಗ ಸಪ್ಲೈ ಮಾಡೋಕ್ಕಾಗಲ್ಲ ಅಥವಾ ಟ್ರಾನ್ಸ್ಪೋರ್ಟೇಷನನ್ನು ನಡೆಸೋಕ್ಕಾಗಲ್ಲ ಆವಾಗ ಒಂದೊಂದು ಅಂಗಾನೇ ಫೇಲ್ಯೂರ್ ಆಗ್ತಾ 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 ಏನಾಗುತ್ತೆ, ಮನುಷ್ಯ ಫೈನಲಿ ಎಲ್ಲ ಅಂಗಗಳು ಆರ್ಗನ್ಸ್ ಫೇಲ್ಯೂರ್ ಆಗಿ ಅವನು ಸತ್ತೋಗ್ಬಿಡುತ್ತೆ. ನೆಕ್ಸ್ಟು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನುವಂಥ ವಿಜ್ಞಾನಿ ಬಗ್ಗೆ ತಿಳ್ಕೋಬೇಕಾಗತ್ತೆ. ಇವರು ಮೊಟ್ಟ ಮೊದಲ ಬಾರಿಗೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದ್ರು, ಬ್ಲಡ್ ಗ್ರೂಪ್ಸನ್ನು ಕಂಡುಹಿಡಿದ್ರು. ಸೊ ಬ್ಲಡ್ ಅಂದರೆ ಎಲ್ಲರಲ್ಲೂ ಒಂದೇ ಕಲ್ಲರಲ್ಲಿದೆ, ನಿಜ, ಆದರೆ ಒಬ್ಬೊಬ್ಬರ ಬ್ಲಡ್ಡು ಒಂದೊಂದು ಗ್ರೂಪಲ್ಲಿರುತ್ತೆ, ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಬ್ಲಡ್ ಇದೆ ಅನ್ನುವಂಥದ್ದನ್ನು ಇವರು ಕಂಡುಹಿಡಿತಾರೆ. ಯಾವುದರಿಂದ ಕಂಡುಹಿಡಿತಾರೆ ಅಂದರೆ ರಿಸಸ್ ಎಂಬ ಕೋತಿಯ ಒಂದು ಕೋತಿಯನ್ನು ಇಟ್ಕೊಂಡು ಮಾಡಲಾಗಿ ಅದ್ರ ಮುಖಾಂತರ ಸ್ಟಡಿ ಮಾಡ್ತಾರೆ, ಆಮೇಲೆ ಮನುಷ್ಯನ ಮೇಲೆ ಪ್ರಯೋಗ ಮಾಡಿದಾಗ ಅಲ್ಲಿ ಪ್ರೂವ್ ಆಗುತ್ತೆ. ಇವರ ಪ್ರಕಾರ ಬ್ಲಡ್ ಗ್ರೂಪ್ಸ್ ಎಷ್ಟು ಅಂದರೆ 4, ABABO 4 ರಕ್ತದ ಗುಂಪುಗಳು ಇವರ ಪ್ರಕಾರ. ಅದೇ ರೀತಿ ರಕ್ತದ ವಿಧಗಳು ಟೈಪ್ಸ್ ಆಫ್ ಬ್ಲಡ್ ಎಷ್ಟು ಅಂದರೆ 8. ಹೆಂಗೆ ಸರ್, 8 ಟೈಪ್ಸ್ ಹೆಂಗೆ? A-ಪಾಸಿಟಿವ್ A-ನೆಗೆಟಿವ್ ಎರಡಾಯ್ತಾ, B-ಪಾಸಿಟಿವ್ B-ನೆಗೆಟಿವ್ 4 ಆಯ್ತಾ, AB-ಪಾಸಿಟಿವ್ AB-ನೆಗೆಟಿವ್ 6 ಆಯ್ತಾ, O-ಪಾಸಿಟಿವ್ O-ನೆಗೆಟಿವ್ 8. ಸೊ ಇದು 8 ವಿಧಗಳು ಮತ್ತು 4 ಗುಂಪುಗಳಾಗಿ ಇವರು ರಕ್ತವನ್ನು ತಿಳಿಸ್ಕೊಟ್ರು. ಹೆಂಗೆ ಸರ್ ಬ್ಲಡ್ನ ಗ್ರೂಪಿಂಗ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂದರೆ ನೋಡಿ, ಆ್ಯಂಟಿಜೆನ್ ಮತ್ತು ಆ್ಯಂಟಿಬಾಡಿಗಳನ್ನು ಆಧಾರವಾಗಿಟ್ಕೊಂಡು ರಕ್ತದ ಗುಂಪುಗಳನ್ನು ಇವರು ಯಾರು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಮಾಡ್ತಾರೆ. ನೋಡಿ, ಆ್ಯಂಟಿಜೆನ್ಸ್ ಅಂದರೆ ಇವು ಆ್ಯಂಟಿಜೆನ್ಸ್ ಅಂದರೆ ಯಾವುದೇ ಒಂದು ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಯಾವುದೋ ಒಂದು ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂದರೆ ನಿಷ್ಕ್ರಿಯವಾಗಿ ಕೆಲಸ ಮಾಡುತ್ತೆ. ಸೊ ಅದನ್ನು ಆ್ಯಂಟಿಜೆನ್ ಅಂತ ಕರಿತೀವಿ. ಆ್ಯಂಟಿಬಾಡಿ ಅಂದರೆ ಇದು ಶತ್ರುಗಳು ಅಥವಾ ಬೇರೆ ಬೇರೆ ಒಂದು ಕ್ರಿಮಿ ಕೀಟಗಳು ನಮ್ಮ ದೇಹವನ್ನು ಆವರಿಸಿದಾಗ ಇವು ಅವುಗಳ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಆ ಹೋರಾಟಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಆ್ಯಂಟಿಜೆನ್ಗಳು ಕಲ್ಪಿಸ್ಕೊಡ್ತವೆ, ಹೋರಾಟವನ್ನು ಆ್ಯಂಟಿಬಾಡಿಗಳು ಮಾಡ್ತವೆ. ಇಷ್ಟೇ ಅರ್ಥ ಆಯ್ತಾ? ರೋಗ ನಿರೋಧಕ ಶಕ್ತಿಯನ್ನು ಕಲ್ಪಿಸಿಕೊಡುವಂಥದ್ದು ರಕ್ತದಲ್ಲಿರುವಂಥ ಆ್ಯಂಟಿಜೆನ್ಗಳು. ರೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಥವಾ ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋದು ಯಾವುದು ಅಂದರೆ ಆ್ಯಂಟಿಬಾಡಿಗಳು, ಪ್ರತಿಜನಕಗಳು ಮತ್ತು ಪ್ರತಿಜನಕಾಯಗಳು. ಪ್ರತಿಜನಕಗಳು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತವೆ, ಪ್ರತಿಜನಕಾಯಗಳು ಆ ರೋಗಾಣುಗಳ ವಿರುದ್ಧ ಹೋರಾಟವನ್ನು ಮಾಡ್ತವೆ. ಅರ್ಥ ಆಯ್ತಾ? ಇಷ್ಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆ್ಯಂಟಿಜೆನ್ ಆ್ಯಂಟಿಬಾಡಿ ಅಂತ ಹೇಳಿದೆ ನಾನು. ಆ್ಯಂಟಿಜೆನ್ ಎಲ್ಲಿರುತ್ತೆ ಸರ್, ಆ್ಯಂಟಿಬಾಡಿ ಎಲ್ಲಿರುತ್ತೆ ಸರ್, ಫಸ್ಟ್ ತಿಳ್ಕೊಂಬಿಡೋಣ. ಆ್ಯಂಟಿಜೆನ್ ಎಂಬುದು ರಕ್ತದ ಅಂದರೆ ಕೆಂಪು ರಕ್ತ ಕಣದ ಮೇಲೆ ಕಂಡು ಬರ್ತಾ ಇರುತ್ತೆ, ಇದನ್ನು ಆ್ಯಂಟಿಜೆನ್ ಅಂತ ಕರಿತೀವಿ. ಇದು ರಕ್ತದ ಒಂದು ಗುಂಪನ್ನು ನಿರ್ಧರಿಸುತ್ತೆ, ಬ್ಲಡ್ ಗ್ರೂಪನ್ನು ಡಿಸೈಡ್ ಮಾಡುವಂಥದ್ದು ಆ್ಯಂಟಿಜೆನ್ RBC ಮೇಲೆ ಇರುತ್ತೆ, ಕೆಂಪು ರಕ್ತ ಕಣದ ಮೇಲೆ ಇರುತ್ತೆ ಆ್ಯಂಟಿಜೆನ್ ಅನ್ನುವಂಥದ್ದು. ಆಯಿತಾ? ರಿಸೀವಿಂಗ್ ಡೊನೇಷನ್ ಅಂದರೆ ರಕ್ತ ಸ್ವೀಕಾರ ಅಥವಾ ರಕ್ತದಾನ ಅನ್ನುವಂಥದ್ದು ಆ್ಯಂಟಿಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಟಿಬಾಡಿಯನ್ನು ಆಧಾರವಾಗಿಟ್ಕೊಂಡು ರಿಸೀವಿಂಗ್ ಮತ್ತು ಡೊನೇಷನನ್ನು ನಾವು ಮಾಡ್ತೇವೆ. ಸೊ ಇದೆಲ್ಲಿರುತ್ತೆ ಅಂದರೆ ಪ್ಲಾಸ್ಮಾದ ಮೇಲ್ಗಡೆ ಇರುತ್ತೆ, ಪ್ಲಾಸ್ಮಾದ ಮೇಲ್ಗಡೆ ಇರುತ್ತೆ. ನೋಡಿ, ಆ್ಯಂಟಿ A ಅನ್ನುವಂಥದ್ದು ಇದ್ದರೆ A ಬ್ಲಡ್ ಗ್ರೂಪ್ ಆಗುತ್ತೆ, ಆ್ಯಂಟಿ B ಅನ್ನುವಂಥದ್ದು ಇದ್ದರೆ B ಬ್ಲಡ್ ಗ್ರೂಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ನಿಮಗೆ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡಿ, A B D ಅಂತ 4 ಮಾರ್ಕಿಂಗ್ಸ್ ಹಾಕ್ಕೊಂಡಿದ್ದೀವಿ. ಒಂದು ಸ್ಲೈಡನ್ನು, ಒಂದು ಗಾಜಿನ ಚೂರನ್ನು ತಗೊಂಡು ಅದರ ಮೇಲೆ 3 ರಕ್ತದ ಒಂದು ಡ್ರಾಪ್ಗಳನ್ನು ಹಾಕಿದ್ದೀವಿ, ಬ್ಲಡ್ ಗ್ರೂಪ್ ಡ್ರಾಪ್ಸನ್ನು ಹಾಕಿದ್ದೀವಿ. ಇದರಲ್ಲಿ ಆ್ಯಂಟಿಜೆನ್ A ಇರುವಂತಹ ಒಂದು ಆ್ಯಂಟಿ ಸೀರಮ್ A ಅನ್ನು ಹಾಕ್ತೀವಿ. ಆ್ಯಂಟಿ ಸೀರಮ್ ಒಂದು ಲಿಕ್ವಿಡ್, ಒಂದು ದ್ರಾವಣ, ಒಂದು ರಾಸಾಯನಿಕ ವಸ್ತು. ಆ್ಯಂಟಿ ಸೀರಮ್ A ಅಂದರೆ A ಬ್ಲಡ್ ಗ್ರೂಪ್ ಇದ್ದರೆ ಅಲ್ಲಿ ಹೆಪ್ಪುಗಟ್ಟುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ, ಕೋಯಾಗ್ಯುಲೇಷನ್ ಆಗುತ್ತೆ. ಸೊ ಅಲ್ಲಿ A ಬ್ಲಡ್ ಗ್ರೂಪ್ ಇದೆ ಅಂತ ಕನ್ಫರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ಕೆಮಿಕಲ್ಲು ಆ್ಯಂಟಿ ಬಿ ಅನ್ನುವಂಥ ಒಂದು ರಾಸಾಯನಿಕ ವಸ್ತುವನ್ನು ಅಥವಾ ಒಂದು ಕೋಯಾಗ್ಯುಲೆಂಟನ್ನು ಇಲ್ಲಿ ಈ ಬ್ಲಡ್ ಮೇಲೆ ಹಾಕ್ತೀವಿ. ಇನ್ನೊಂದು ಮೇಲೆ ನಾವು RH ಫ್ಯಾಕ್ಟರನ್ನು ಡಿಸೈಡ್ ಮಾಡುವಂಥದ್ದು. ಅಂದರೆ RH ಫ್ಯಾಕ್ಟರ್ ಅಂದರೆ ಏನು? ರೀಸಸ್ ಮಂಕಿ, ಅವಾಗಲೇ ಹೇಳಿದೆ, ರೀಸಸ್ ಎಂಬ ಕೋತಿ
ಆ ಕೋತಿಯ ರಕ್ತದ ಗುಂಪುಗಳ ಗುಣಗಳನ್ನು ಹೊಂದಿದ್ದರೆ ಇದನ್ನು ಆರ್ ಎಚ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದೇ ಪಾಸಿಟಿವ್ ಆರ್ ನೆಗೆಟಿವ್, ಅರ್ಥ ಆಯ್ತಾ? ರಕ್ತವನ್ನು ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ತೋರಿಸುವಂಥದ್ದು ಆರ್ ಎಚ್ ಫ್ಯಾಕ್ಟರ್ನ ಕೆಲಸ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಆಂಟಿ ಎ ಆಂಟಿ ಬಿ ಎರಡನ್ನೇ ತಗೋತೀವಿ. ಬ್ಲಡ್ ಗ್ರೂಪ್ ಚೆಕ್ ಮಾಡಿದಾಗ, ಚೆಕ್ ಮಾಡಬೇಕಾದ್ರೆ ಎರಡನ್ನೇ ತಗೋತೀವಿ, ಆಂಟಿ ಎ ಆಂಟಿ ಬಿ ಆಂಟಿ ಡಿ ಅಂತ ತಗೋತೀವಿ. ಡಿ ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನು ಸೂಚಿಸುತ್ತೆ. ಆರ್ ಎಚ್ ಫ್ಯಾಕ್ಟರ್ ರೀಸಸ್ ಮಂಕಿ ಆ ಕೋತಿಯಲ್ಲಿ ಇದ್ದಿದ್ದು, ಆಯ್ತಾ? ಇದೆಯಾ ಇಲ್ವಾ? ಪಾಸಿಟಿವ್ ನೆಗೆಟಿವ್, ಅರ್ಥ ಆಯ್ತಾ? ಎ ಮತ್ತು ಬಿ. ಸರ್ ಓ ಹೆಂಗೆ ತಗೋತಾರೆ, ಓ ಹೆಂಗೆ ತಗೋತಾರೆ ಅಂದರೆ ಹೇಳ್ತೀನಿ ನೆಕ್ಸ್ಟ್. ನೋಡಿ, ಎ ಬ್ಲಡ್ ಗ್ರೂಪ್ ಅಂತ ಹೆಂಗೆ ಗೊತ್ತಾಗುತ್ತೆ, ಬಿ ಬ್ಲಡ್ ಗ್ರೂಪ್ ಅಂತ ಹೆಂಗೆ ಗೊತ್ತಾಗುತ್ತೆ, ಓ ಬ್ಲಡ್ ಗ್ರೂಪ್ ಅಂತ ಹೆಂಗೆ ಗೊತ್ತಾಗುತ್ತೆ, ಇಲ್ಲಿ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ತೀವಿ. ಸೊ ಇಲ್ಲಿ ರಕ್ತ ಇದೆ, ಆ್ಯಂಟಿ ಸೀರಮ್ ಎ ಅನ್ನುವಂಥ ಒಂದು ದ್ರಾವಣವನ್ನು ಇಲ್ಲಿ ಹಾಕಿದ್ದೀವಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿದ್ವಾ? ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡಿದಾಗ ಯಾವುದೇ ಹೆಪ್ಪು ಗಟ್ಟಿಲ್ಲ, ಇಲ್ಲಿ ಯಾವುದೇ ರಕ್ತ ಹೆಪ್ಪು ಗಟ್ಟಲಿಲ್ಲ, ಬಣ್ಣ ಬದಲಾಗಲಿಲ್ಲ. ಸೊ ಹೆಂಗಿತ್ತೋ ಹಂಗೆ ಇದೆ. ಆದರೆ ಇದರ ಯಾವುದೇ ಹೆಪ್ಪು ಗಟ್ಟಲಿಲ್ಲ ಅಂದರೆ ಆಬ್ಸೆಂಟ್ ಎ ಅನ್ನುವಂಥದ್ದು ಎ ಬ್ಲಡ್ ಗ್ರೂಪು ಅಲ್ಲ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇಲ್ಲಿ ಮಿಕ್ಸ್ ಮಾಡಿದ್ವಿ ನೀಟಾಗಿ, ಇಲ್ಲಿ ಹಳದಿ ಬಣ್ಣಕ್ಕೆ ಟರ್ನ್ ಆಗಿದೆ, ಕೋಗ್ಲೇಟ್ ಆಗಿದೆ. ಆಗಿದೆಯಾ? ಆಗಿದೆಯಾ? ಸೊ ನೋಡ್ಕೊಳ್ಳಿ, ಆಗಿದೆ. ಸೊ ಇದು ಆಗಿದೆ ಅನ್ನೋದಾದರೆ ಪ್ರೆಸೆಂಟ್ ಅಂದರೆ ಬಿ ಆ್ಯಂಟಿ ಸೀರಮ್ ಬಿಯನ್ನು ಹಾಕಿದಾಗ ಆ ರಕ್ತ ಹೆಪ್ಪುಗಟ್ಟಿದೆ ಮಿಕ್ಸ್ ಮಾಡಿದಾಗ. ಸೊ ಅಲ್ಲಿ ಬಿ ಪ್ರೆಸೆಂಟ್ ಆಗಿದೆ. ನೆಕ್ಸ್ಟು ಆ್ಯಂಟಿ ಸೀರಮ್ ಡಿಯನ್ನು ಹಾಕ್ಬಿಟ್ಟು ಅದೇ ರಕ್ತಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ವಿ, ಆವಾಗ ಹೆಪ್ಪುಗಟ್ಟಲಿಲ್ಲ. ಕಟ್ತಾ ಇಲ್ಲ, ನೋಡಿ ಕ್ಲಿಯರಾಗಿ ಹೆಂಗಿತ್ತೋ ಹಂಗೆ ಇದೆ. ಸೊ ಹಾಗಾಗಿ ಇಲ್ಲೂ ನೆಗೆಟಿವ್ ಇದೆ. ಸೊ ಇದನ್ನೇನಂತ ಕರಿಬೇಕು ನಾವು, ಬಿ ನೆಗೆಟಿವ್. ಇಲ್ಲಿ ಇದ್ದರೆ, ಇಲ್ಲಿ ಹೆಪ್ಪುಗಟ್ಟಿದ್ರೆ ಪಾಸಿಟಿವ್, ಇಲ್ಲಿ ಹೆಪ್ಪುಗಟ್ಟಲಿಲ್ಲ ಅಂದರೆ ನೆಗೆಟಿವ್. ಅರ್ಥ ಆಗ್ತಾ ಇದೆಯಾ? ಅಂದರೆ ಎ ಇರಲಿಲ್ಲ, ಬಿ ಇತ್ತು, ಬರೀ ಇಲ್ಲಿ ಮಾತ್ರ ಹೆಪ್ಪುಗಟ್ಟುತ್ತಾ ಇದೆ. ಸೊ ಇದನ್ನೇನಂತ ಕರಿತೀವಿ, ಬಿ ನೆಗೆಟಿವ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಬಿ ನೆಗೆಟಿವ್. ಅದೇ ಇಲ್ಲಿ ಏನಾದರೂ ಹೆಪ್ಪುಗಟ್ಟಿದ್ದಿದ್ರೆ, ಇಲ್ಲಿ ಹೆಪ್ಪುಗಟ್ಟಿ ಇಲ್ಲೂ ಹೆಪ್ಪುಗಟ್ಟುಬಿಟ್ಟಿದ್ದಿದ್ರೆ ಇದು ಬಿ ಪಾಸಿಟಿವ್ ಆಗ್ತಾ ಇತ್ತು. ವೆರಿ ವೆರಿ ಇಂಪಾರ್ಟೆಂಟ್, ಬಿ ನೆಗೆಟಿವ್ ಬಿ ಪಾಸಿಟಿವ್. ಇಲ್ಲೂ ಹೆಪ್ಪುಗಟ್ಟಿ ಇಲ್ಲೂ ಹೆಪ್ಪುಗಟ್ಟಿದ್ರೆ ಬಿ ಎಲ್ಲೂ ಹೆಪ್ಪುಗಟ್ಟಿ ಡಿ ಎಲ್ಲೂ ಹೆಪ್ಪುಗಟ್ಟಿದ್ರೆ ಬಿ ಪಾಸಿಟಿವ್. ಬರೀ ಬಿ ಎಲ್ ಹೆಪ್ಪುಗಟ್ಟಿ ಡಿ ಎಲ್ ಹೆಪ್ಪುಗಟ್ಟಲಿಲ್ಲ ಅಂದರೆ ಇದು ಬಿ ನೆಗೆಟಿವ್. ಅದೇ ಇನ್ನೊಂದು ನೋಡ್ಕೊಳ್ಳಿ, ಎ ಅಲ್ಲಿ ಆ್ಯಂಟಿ ಸೀರಮ್ ಎನ್ನು ಹಾಕ್ತಾ ಇದ್ದೀವಿ, ಆ್ಯಂಟಿ ಸೀರಮ್ ಎನ್ನು ಹಾಕ್ತಾ ಇದ್ದೀವಿ, ಆ್ಯಂಟಿ ಸೀರಮ್ ಎ ಹಾಕಿ ರಕ್ತವನ್ನು ಒಂದು ಡ್ರಾಪ್ ಹಾಕಿದ್ದೀವಿ, ಇಲ್ಲೂ ಆ್ಯಂಟಿ ಸೀರಮ್ ಬಿಯನ್ನು ಹಾಕ್ಬಿಟ್ಟು ರಕ್ತವನ್ನು ಒಂದು ಡ್ರಾಪ್ ಹಾಕಿದ್ದೀವಿ, ಇಲ್ಲಿ ಆ್ಯಂಟಿ ಸೀರಮ್ ಡಿಯನ್ನು ಹಾಕ್ಬಿಟ್ಟು ರಕ್ತವನ್ನು ಒಂದು ಡ್ರಾಪ್ ಹಾಕ್ಬಿಟ್ಟು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ, ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಆ ಮಿಕ್ಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಚೇಂಜಸ್ಸನ್ನು ನೋಡ್ಕೊಳ್ಳೋಣ. ಚೇಂಜಸ್ ನೋಡೋಣ. ನೋಡಿ ಇಲ್ಲಿ ಹೆಪ್ಪು ಗಟ್ಟುತ್ತೆ. ಆ್ಯಂಟಿ ಸೀರಮ್ ಎ ಹಾಕಿದ್ದೀನಿ, ಹೆಪ್ಪುಗಟ್ಟು. ಓಕೆನಾ? ಆ್ಯಂಟಿ ಸೀರಮ್ ಬಿ ಹಾಕಿದ್ದೀನಿ, ಇಲ್ಲೂ ಹೆಪ್ಪುಗಟ್ಟಿತು, ಹೆಪ್ಪುಗಟ್ಟು ಇಲ್ಲೂ ಕೂಡ ಕಟ್ತು. ಆಯ್ತಾ? ಇಲ್ಲೋ ಹೆಪ್ಪುಗಟ್ಟು ಇಲ್ಲೋ ಹೆಪ್ಪುಗಟ್ಟು, ಎ ಎಲ್ಲೋ ಹೆಪ್ಪುಗಟ್ಟಿದೆ, ಬಿ ಎಲ್ಲೋ ಹೆಪ್ಪುಗಟ್ಟಿದೆ, ಡಿ ಅಲ್ಲಿ ಹೆಪ್ಪುಗಟ್ಟಲಿಲ್ಲ. ಸೊ ಇದನ್ನೇನಂತ ಕರಿತೀವಿ, ಎ ಬಿ ನೆಗೆಟಿವ್. ಯಾಕೆ ನೆಗೆಟಿವು? ಎ ಎಲ್ಲೋ ಹೆಪ್ಪುಗಟ್ಟಿದೆ, ಬಿ ಎಲ್ಲೋ ಹೆಪ್ಪುಗಟ್ಟಿದೆ. ಇಲ್ಲಿ ಡಿ ಅನ್ನುವಂಥದ್ದು ಆರ್ ಎಚ್ ಫ್ಯಾಕ್ಟ್ರು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನಾವು ಡಿಸೈಡ್ ಮಾಡುವಂಥ ಒಂದು ಅಂಶ. ಇಲ್ಲಿ ಹೆಪ್ಪುಗಟ್ಟಲಿಲ್ಲ, ಹಾಗಾಗಿ ಎ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಇಲ್ಲಿ ಮೂರು ಕಡೆ ಹೆಪ್ಪುಗಟ್ಬಿಟ್ಟಿದ್ರೆ, ಸಪೋಸ್ ಮೂರು ಕಡೆ ಹೆಪ್ಪುಗಟ್ಟಿದ್ರೆ ಏನಂತ ಕರಿತೀವಿ ನಾವು, ಮೂರು ಕಡೆ ಹೆಪ್ಪುಗಟ್ಟು ಅನ್ಕೊಳ್ಳಿ, ಇದನ್ನ ಎ ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್. ನೋಡಿ ಬರೀ ಎರಡು ಕಡೆ ಹೆಪ್ಪುಗಟ್ಟಿದ್ರೆ ಅದನ್ನ ಎ ಬಿ ನೆಗೆಟಿವ್ ಅಂತ ಕರಿತೀವಿ. ಇಲ್ಲಿ ಹೆಪ್ಪುಗಟ್ಟಲಿಲ್ಲ ಅಂದ್ರೆ, ಇಲ್ಲೂ ಹೆಪ್ಪುಗಟ್ಟಿ ಇಲ್ಲೂ ಹೆಪ್ಪುಗಟ್ಟಿ ಇಲ್ಲೂ ಹೆಪ್ಪುಗಟ್ಟಿ, ಮೂರು ಕಡೆ ಕ್ಲಾಟ್ ಆಗಿದೆ ಅಥವಾ ಕೋಗುಲೇಟ್ ಆಗಿದೆ ಅಂದ್ರೆ ಅದನ್ನ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ಲಿಯರ್ ಕ್ಲಿಯರ್ ಎವ್ರಿವನ್? ಇವಾಗ ನಾವು ತಿಳ್ಕೊಬೇಕಾದ್ರೆ ಸೇಮ್, ಬರೀ ಎ ಅಲ್ಲಿ ಹೆಪ್ಪುಗಟ್ಟಿ, ಬಿ ಮತ್ತೆ ಡಿ ಅಲ್ಲಿ ಹೆಪ್ಪುಗಟ್ಟಲಿಲ್ಲ ಅಂದ್ರೆ ಎ ನೆಗೆಟಿವ್. ಅರ್ಥ ಆಗ್ತಾ ಇದೆಯಾ? ಅದೇ ಬಿ ಅಲ್ಲಿ ಮಾತ್ರ ಹೆಪ್ಪುಗಟ್ಟಿ, ಎ ಮತ್ತೆ ಡಿ ಅಲ್ಲಿ ಹೆಪ್ಪುಗಟ್ಟಲಿಲ್ಲ ಅಂದ್ರೆ ಎ ನೆಗೆಟಿವ್. ಅದೇ ಬಿ ಮತ್ತೆ ಡಿ ಅಲ್ಲಿ ಹೆಪ್ಪುಗಟ್ಟಿದ್ರೆ ಬಿ ಪಾಸಿಟಿವ್, ಎ ಮತ್ತೆ ಡಿ ಅಲ್ಲಿ ಹೆಪ್ಪುಗಟ್ಟಿದ್ರೆ ಎ ಪಾಸಿಟಿವ್, ಎ ಬಿ ಮತ್ತೆ ಡಿ ಅಲ್ಲಿ ಹೆಪ್ಪುಗಟ್ಟಲಿಲ್ಲ, ಎ ಬಿ ಅಲ್ಲಿ ಮಾತ್ರ ಹೆಪ್ಪುಗಟ್ಟಿದೆ ಅಂದ್ರೆ ಎ ಬಿ ನೆಗೆಟಿವ್. ಅದೇ ಎ ಬಿ ಡಿ ಮೂರು ಕಡೆ ಹೆಪ್ಪುಗಟ್ಟಿದೆ ಅಂದ್ರೆ ಎ ಬಿ ಪಾಸಿಟಿವ್.
ಅರ್ಥ ಆಯ್ತಾ? ಕ್ಲಿಯರ್ ಕಟ್ಟಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕಿದು. ನೆಕ್ಸ್ಟು ಓ ಬ್ಲಡ್ ಗ್ರೂಪ್ ಎಲ್ಲೂ ಬಂದೇ ಇಲ್ವಲ್ಲ ಸರ್, ಎಲ್ಲಿ ಓ ಬ್ಲಡ್ ಗ್ರೂಪ್ ಹೆಂಗೆ ಡಿಸೈಡ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ವೆರಿ ಸಿಂಪಲ್, ವೆರಿ ಸಿಂಪಲ್. ಓ ಬ್ಲಡ್ ಗ್ರೂಪ್ನ ಹೆಂಗೆ ಡಿಸೈಡ್ ಮಾಡಬೇಕು ನೋಡಿ, ಬ್ಲಡ್ ಹಾಕ್ಕೊತ ಇದ್ದೀನಿ, ನಂದೇ ಬ್ಲಡ್ ಹಾಕ್ತಾ ಇದ್ದೀನಿ, ಒಂದು ಡ್ರಾಪ್ ಬ್ಲಡ್ ಹಾಕಿದೆ, ಇಲ್ಲೊಂದು ಡ್ರಾಪ್ ಬ್ಲಡ್ ಹಾಕಿದ್ದೀನಿ, ಇಲ್ಲೊಂದು ಡ್ರಾಪ್ ಬ್ಲಡ್ ಹಾಕ್ತಾ ಇದ್ದೀನಿ, ಓಕೆನಾ? ಮೂರು ಕಡೆ ಒಂದೊಂದು ಡ್ರಾಪ್ ಬ್ಲಡ್ ಹಾಕಿದೆ, ಇಲ್ಲೂ ಎಪ್ಪು ಗಟ್ಟಲಿಲ್ಲ, ಇಲ್ಲೂ ಎಪ್ಪು ಗಟ್ಟಲಿಲ್ಲ. ಎ ಬಿ ಡಿ ಸೇಮ್ ಮಾರ್ಕಿಂಗ್ ಹಿಂಗೆ ಇರಬೇಕು ಎಲ್ಲದಕ್ಕೂ ಮೂರು ಕಡೆ. ಅರ್ಥ ಆಯ್ತಾ? ಎ ಬಿ ಡಿ ಮೂರು ಮಾರ್ಕಿಂಗು. ಇಲ್ಲಿ ಆ್ಯಂಟಿ ಸಿರಮ್ ಎ ಹಾಕಿದ್ದೀನಿ, ಆ್ಯಂಟಿ ಸಿರಮ್ ಬಿ ಹಾಕಿದ್ದೀನಿ, ಆ್ಯಂಟಿ ಸಿರಮ್ ಡಿ ಹಾಕಿದ್ದೀನಿ, ನನ್ನ ರಕ್ತದ ಜೊತೆಯಲ್ಲಿ ಮೂರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಆದರೆ ಎಲ್ಲೂ ಎಪ್ಪುಗಟ್ಟಲಿಲ್ಲ, ಎಲ್ಲೂ ಎಪ್ಪುಗಟ್ಟಲಿಲ್ಲ ಅಂದರೆ ಏನಪ್ಪ? ಓ ನೆಗೆಟಿವ್, ಓ ನೆಗೆಟಿವ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಮಾತ್ರ ಎಪ್ಪುಗಟ್ಟಿರುವಂಥ ರಚನೆ ಕಾಣಿಸ್ತು ನಿಮಗೆ, ಅದಕ್ಕೆ ಇದನ್ನು ಬಿ ನೆಗೆಟಿವ್ ಅಂತ ಕರೆದ್ರಿ ತಾನೇ. ಆದರೆ ಮೂರೂ ಕಡೆ ಎಪ್ಪುಗಟ್ಟಲಿಲ್ಲ ಅಂದಾಗ ಓ ಅಂತ ಒಂದು, ಝೀರೋ ಅಂತ ಒಂದು ಅಂಶ ಬರುತ್ತೆ. ಆ್ಯಕ್ಚುಲಿ ಅದು ಝೀರೋ ಬ್ಲಡ್ ಗ್ರೂಪ್, ಯಾವುದರಲ್ಲೂ ಇಲ್ಲ ಅಂತ ಅರ್ಥ. ಸೊ ನಾವು ಓ ಅಂತ ಕರಿತೀವಿ, ಝೀರೋ ಬ್ಲಡ್ ಗ್ರೂಪ್. ಸೊ ಇಲ್ಲಿ ಝೀರೋ ನೆಗೆಟಿವ್ ಅಂದರೆ ಎಲ್ಲೂ ಇಲ್ಲ, ಅರ್ಥ ಆಯ್ತಾ? ಓ ನೆಗೆಟಿವ್ ಅಂತ ನಾವು ಕರಿಬೋದು. ನೆಕ್ಸ್ಟು ಒಂದು ಸಿಂಪಲ್ ಆಗಿ ನೋಡ್ಕೊಳ್ಳಿ, ಸಿಂಪಲ್ ಆಗಿ ನೋಡ್ಕೊಳ್ಳಿ, ನೋಡಿ ಇಲ್ಲಿ ಎ ಅಲ್ಲಿ ಎಪ್ಪುಗಟ್ಟಲಿಲ್ಲ ಅಂದರೆ ಬ್ಲಡ್ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಟಿ ಸಿರಮ್ ಎ ಹಾಕ್ಬಿಟ್ಟು, ಬಿ ಹಾಕಿದ್ದೀನಿ ಬ್ಲಡ್ ಹಾಕಿದ್ದೀನಿ ಆ್ಯಂಟಿ ಸಿರಮ್ ಬಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ, ಇಲ್ಲೂ ಎಪ್ಪುಗಟ್ಟಲಿಲ್ಲ. ಬರೀ ಇಲ್ಲಿ ಮಾತ್ರ ಎಪ್ಪುಗಟ್ಟು, ಇಲ್ಲಿ ಮಾತ್ರ ಡಿ ಅಲ್ಲಿ ಮಾತ್ರ ಎಪ್ಪುಗಟ್ಟು, ಪಾಸಿಟಿವ್ ಆಯಿತು ಅಂದಾಗ ಇದು ಓ ಪಾಸಿಟಿವ್. ಮೂರು ಕಡೆ ಹೆಪ್ಪುಗಟ್ಟಲಿಲ್ಲ ಅಂದರೆ ಓ ನೆಗೆಟಿವ್, ಬರೀ ಡಿಯಲ್ಲಿ ಮಾತ್ರ ಹೆಪ್ಪುಗಟ್ಟಿದ್ರೆ ಅದು ಓ ಪಾಸಿಟಿವ್. ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರ್? ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನೀಟಾಗಿ ನಾವು ಮತ್ತಿನ್ನೊಂದು ಸಲ ನಾನು ವಿವರಣೆಯನ್ನು ಕೊಡ್ತೀನಿ. ಏನು ಇದ್ರ ಮೇಲೆ ಕನ್ಫ್ಯೂಷನ್ಸ್ ಏನು ಇಟ್ಕೋಬೇಡಿ, ತುಂಬ ಸಿಂಪಲ್ ಬ್ಲಡ್ ಗ್ರೂಪ್ಸನ್ನು ಮಾಡುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ? ಬ್ಲಡ್ ಟೈಪ್ಸ್ ಎಷ್ಟು ಅಂದರೆ ನಾಲ್ಕು, ಬ್ಲಡ್ ಗ್ರೂಪ್ಸ್ ಎಷ್ಟು ಅಂದರೆ ಎಂಟು, ಸಾರಿ ಬ್ಲಡ್ ಗ್ರೂಪ್ಸ್ ಅಂದರೆ ನಾಲ್ಕು, ಬ್ಲಡ್ ಟೈಪ್ಸ್ ಅಂದರೆ ಎಂಟು, ರಕ್ತದ ಗುಂಪುಗಳು ನಾಲ್ಕು, ರಕ್ತದ ವಿಧಗಳು ಎಂಟು. ಅಂದರೆ ಪಾಸಿಟಿವ್ ನೆಗೆಟಿವನ್ನು ಸೇರಿಸ್ಕೊಂಡಾಗ ಎಂಟಾಗುತ್ತೆ, ಪಾಸಿಟಿವ್ ನೆಗೆಟಿವ್ ಏನು ಇಟ್ಕೊಂಡಿಲ್ಲ ಅಂದರೆ ನಾಲ್ಕಾಗುತ್ತೆ. ಎ ಬಿ ಎ ಬಿ ಒ, ಓಕೆನಾ? ಇಲ್ಲಿ ನಾನು ಆ್ಯಂಟಿಜೆನ್ ಮತ್ತು ಆ್ಯಂಟಿಬಾಡಿಯನ್ನು ಆಧಾರವಾಗಿ ಇಟ್ಕೊಂಡು ಇವಾಗ ರಕ್ತದ ಸ್ವೀಕಾರ ಮತ್ತು ರಕ್ತದ ದಾನವನ್ನು ನಾನು ಇಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೇನೆ. ನೋಡಿ, ಬ್ಲಡ್ ಗ್ರೂಪ್ ಎ ಇದೆ, ಎ ಇದ್ದಾಗ ಬ್ಲಡ್ ಗ್ರೂಪ್ ಎ ಅಂದಾಗ ಇಲ್ಲಿ ಆ್ಯಂಟಿಜೆನ್ ಯಾವುದಿರಬೇಕು ನಿಮ್ಗೆ ಈಗಾಗಲೇ ಗೊತ್ತು. ಆ್ಯಂಟಿಜೆನ್ ಅನ್ನುವಂಥದ್ದು ಯಾಕಂದರೆ ಕೆಂಪು ರಕ್ತ ಕಣದ ಮೇಲೆ ಕೂತಿರುತ್ತೆ, ಇದೇ ರಕ್ತದ ಗುಂಪನ್ನು ನಿರ್ಣಯ ಮಾಡೋದಲ್ವಾ. ಸೊ ಆ್ಯಂಟಿಜೆನ್ನು ಏನೇ ಇರಬೇಕು, ಆ್ಯಂಟಿಜೆನ್ ಎ ಇದ್ರೆ ತಾನೇ ಬ್ಲಡ್ ಗ್ರೂಪ್ ಎ ಅಂತ ಕರಿತೀವಿ. ಹಾಂ, ಸೊ ಇಲ್ಲಿ ಇದಕ್ಕೆ ಆಪೋಸಿಟ್ ಆ್ಯಂಟಿಬಾಡಿ ಇರಬೇಕು. ಆ್ಯಂಟಿಬಾಡಿ ಅನ್ನುವಂಥದ್ದು ಆ್ಯಂಟಿಜೆನ್ಗೆ ಆಪೋಸಿಟ್ ಇರಬೇಕು ಯಾವತ್ತು ಅಷ್ಟೇ. ಸೊ ಹಾಗಾಗಿ ಆ್ಯಂಟಿಬಾಡಿ ಬಿ ಇದೆ, ಆ್ಯಂಟಿಬಾಡಿ ಇದಕ್ಕೆ ಆಪೋಸಿಟ್ ಆಗಿರಬೇಕು. ಎಗೆ ಆಪೋಸಿಟ್ ಯಾವುದು? ಬಿನೇ. ಅರ್ಥ ಆಯ್ತಾ? ಎ ಬಿ, ಎ ಬಿ ಒ, ಎ ಇದ್ದರೆ ಬಿ ಇರಬೇಕು, ಬಿ ಇದ್ದರೆ ಎ ಇರಬೇಕು, ಎ ಬಿ ಎರಡು ಇದ್ದರೆ ಯಾವುದು ಆ್ಯಂಟಿಜೆನ್ ಇರಬಾರ್ದು, ಆಯಿತಾ? ಬರೀ ಝೀರೋ ಆ್ಯಂಟಿಜೆನ್ ಅಥವಾ ಓ ಇದ್ದರೆ ಅಲ್ಲಿ ಎ ಮತ್ತು ಬಿ ಎರಡು ಇರಬೇಕು ಆ್ಯಂಟಿಬಾಡಿಗಳು. ಇದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ರಕ್ತ ಕೆಂಪು ರಕ್ತ ಕಣದ ಮೇಲೆ ಕೂತಿರುವಂಥದ್ದು ಆ್ಯಂಟಿಜೆನ್ನು, ಈ ಒಂದು ಡಬ್ಲ್ಯೂ ಬಿ ಸಿ ಮೇಲೆ ಕೂತಿರುವಂಥದ್ದು ಏನು, ಸಾರಿ ಡಬ್ಲ್ಯೂ ಬಿ ಸಿ ಅಲ್ಲ, ಒಂದು ಪ್ಲಾಸ್ಮಾದ ಮೇಲೆ ಕೂತಿರುವಂಥದ್ದು ಆ್ಯಂಟಿಬಾಡಿ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕಾಗಿರುತ್ತೆ. ಸೊ ಎರಡು ತದ್ವಿರುದ್ಧವಾಗಿ ಇರ್ತವೆ. ಇದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ಇದು ರೋಗಾಣುವಿನ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಎರಡು ಆಪೋಸಿಟ್ ಇರಬೇಕು. ನೆಕ್ಸ್ಟು, ಆ್ಯಂಟಿಜೆನ್ ಬಿ ಇದ್ದರೆ ಆ ರಕ್ತದಲ್ಲಿ ಅದು ಬಿ ಬ್ಲಡ್ ಗ್ರೂಪ್ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಟಿಜೆನ್ ಬಿ ಇದ್ದರೆ ಬಿ ಬ್ಲಡ್ ಗ್ರೂಪ್ ಆಗುತ್ತೆ, ಇಲ್ಲಿ ಆ್ಯಂಟಿಬಾಡಿ ಎ ಇರಬೇಕು, ಆಪೋಸಿಟ್, ಇವಾಗ ತಾನೇ ಹೇಳಿದ್ದೀನಿ ನಾನು, ಓಕೆನಾ? ನೆಕ್ಸ್ಟು, ಎ ಬಿ ಬ್ಲಡ್ ಗ್ರೂಪ್ ಅಂತ ಇದೆ, ಇಲ್ಲಿ ಎ ಬಿ ಆ್ಯಂಟಿಜೆನ್ ಇರಬೇಕು. ಆ್ಯಂಟಿಜೆನ್ ಎ ಬಿ ಇದ್ದರೆ ಮಾತ್ರ ಎ ಬಿ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಯಾವಾಗ ಇಲ್ಲಿ ಆ್ಯಂಟಿಬಾಡಿ ಅನ್ನುವಂಥದ್ದು ಪ್ಲಾಸ್ಮಾದ ಮೇಲೆ ಯಾವುದು ಇರಬಾರ್ದು, ಅರ್ಥ ಆಗ್ತಾ ಇದೆಯಾ? ಎ ಬಿ ಎರಡು ಇಲ್ಲಿದ್ದಾಗ ಅಲ್ಲಿ ಏನೂ ಇರಬಾರ್ದು, ಝೀರೋ ಇರಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟು,
ಓ ಬ್ಲಡ್ ಗ್ರೂಪ್, ಓ ಬ್ಲಡ್ ಗ್ರೂಪ್ ಅಂತ ಬಂದಾಗ ಆಂಟಿಬಾಡಿ ಯಾವುದೂ ಇಲ್ಲ. ಯಾವುದಾದ್ರೂ ಇತ್ತ ಇಲ್ಲಿ? ನಾನು ತೋರಿಸಿಲ್ವಾ? ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಆಂಟಿಬಾಡಿ ಅನ್ನುವಂಥದ್ದು, ಆಂಟಿಜನ್ ಯಾವುದು ಇಲ್ಲದೆ ಇರೋ ಕಾರಣ ಆಂಟಿಬಾಡಿ ಎ ಬಿ ಇರಬೇಕು. ಅರ್ಥ ಆಯ್ತಾ? ಸೊ ಎ ಇದ್ರೆ ಬಿ ಇರಬೇಕು, ಬಿ ಇದ್ರೆ ಎ ಇರಬೇಕು, ಎ ಬಿ ಇದ್ರೆ ಝೀರೋ ಇರಬೇಕು. ಆಯ್ತಾ? ಝೀರೋ ಇದ್ರೆ ಎ ಮತ್ತೆ ಬಿ ಎರಡೂ ಇರಬೇಕು, ತದ್ವಿರುದ್ಧವಾಗಿ ಇರಬೇಕು ಆಂಟಿಜನ್ ಮತ್ತೆ ಆಂಟಿಬಾಡಿಗಳು ಯಾವತ್ತೂ ಅಷ್ಟೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಆಂಟಿಜನ್ ಆಂಟಿಬಾಡಿ ವಿಚಾರ ಇದಾದ್ರೆ, ರಕ್ತದ ಗುಂಪಿನ ವಿಚಾರ ಇದಾದ್ರೆ, ಯಾರು ಯಾರಿಗೆ ರಕ್ತವನ್ನು ದಾನ ಮಾಡ್ಬೋದು, ಯಾರಿಂದ ಸ್ವೀಕಾರ ಮಾಡ್ಬೋದು, ಇದ್ ನೋಡೋಣ. ಆಯ್ತಾ? ಇದು ಡಿಸೈಡ್ ಮಾಡುವಂಥದ್ದು ಆಂಟಿಬಾಡಿ, ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ರಕ್ತದ ಗುಂಪು ಎ ಇದ್ದರೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಮಾತಾಡೋದು ಬೇಡ. ಆಯ್ತಾ? ರಕ್ತದ ಗುಂಪು ಎ ಇದ್ದರೆ ಅವನು ಯಾರ್ಯಾರಿಂದ ರಕ್ತವನ್ನ ಡೊನೇಟ್ ಮಾಡ್ಬೋದು, ಯಾರ್ಯಾರಿಗೆ ಅವನು ರಕ್ತವನ್ನ ದಾನ ಮಾಡ್ಬೋದು ಅಂದ್ರೆ, ಅವನು ಎಗೆ ಡೊನೇಟ್ ಮಾಡ್ಬೋದು. ಯಾಕಂದ್ರೆ ಅವನಲ್ಲೂ ಡೊನೇಷನ್ ಇಸ್ಕೊಂತ ಇದನ್ನಲ್ಲ ರಿಸೀವರು, ಅವನಲ್ಲೂ ಆಂಟಿಬಾಡಿ ಯಾವ್ದಿದೆ, ಬಿ ಇದೆ. ಸೊ ಹಾಗಾಗಿ ಎ ಬ್ಲಡ್ ಗ್ರೂಪ್ ಅನ್ನ ಅವ್ನು ಡೊನೇಟ್ ಮಾಡ್ಬೋದು. ಅರ್ಥ ಆಯ್ತಾ? ಆಮೇಲೆ ಎ ಬಿ ಬ್ಲಡ್ ಗ್ರೂಪ್ ಅವನಿಗೆ ಡೊನೇಟ್ ಮಾಡ್ಬೋದು. ಯಾಕೆ ಎ ಬಿ ಬ್ಲಡ್ ಗ್ರೂಪ್ ಅವನಿಗೆ ಇಲ್ಲಿ ಯಾವುದೇ ಆಂಟಿಬಾಡಿ ಇರೋದಿಲ್ಲ, ಆಂಟಿಬಾಡಿ ಅನ್ನುವಂಥದ್ದು ಯಾವುದು ಇರಲ್ಲ, ಆಂಟಿಜನ್ ಎ ಇದೆ. ಹಾಗಾಗಿ ಅವನು ಎ ಬಿ ಬ್ಲಡ್ ಗ್ರೂಪ್ ಅವನಿಗೂ ಕೂಡ ಡೊನೇಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಯಾರಿಂದ ಅವನು ಪಡ್ಕೋಬಹುದು, ಯಾರಿಂದ ಪಡ್ಕೋಬಹುದು ಅಂದ್ರೆ, ಸೇಮ್ ಆಂಟಿಜನ್ ಎ ಇದ್ರೆ ಅವನಲ್ಲಿ ಆಂಟಿಬಾಡಿ ಬಿ ಇರುತ್ತೆ. ಹಂಗಾಗಿ ನನ್ನಲ್ಲಿ ಆಂಟಿಬಾಡಿ ಬಿ ಇದ್ದಾಗ ನಾನು ಎ ಬ್ಲಡ್ ಗ್ರೂಪ್ ಇಂದ ತಗೊಂಬಹುದು. ಅರ್ಥ ಆಯ್ತಾ? ಅದೇ ರೀತಿ ಓ ಬ್ಲಡ್ ಗ್ರೂಪ್ ಅನ್ನು ತಗೊಂಡ್ರೆ, ಓ ಬ್ಲಡ್ ಗ್ರೂಪ್ ಅನ್ನು ತಗೊಂಡಾಗ ಯಾವುದೇ ಆಂಟಿಜನ್ ಇರೋದಿಲ್ಲ. ಸೊ ಹಾಗಾಗಿ ಆಂಟಿಜನ್ ಇಲ್ಲದೆ ಇರೋ ಕಾರಣ ನಾವು ಓ ಬ್ಲಡ್ ಗ್ರೂಪ್ ಇಂದ ಸ್ವೀಕಾರವನ್ನು ಮಾಡ್ಬೋದಾಗಿದೆ. ನಮ್ಮ ರಕ್ತದ ಗುಂಪು ಯಾವುದೇ ಇರಲಿ, ಓ ಬ್ಲಡ್ ಗ್ರೂಪ್ ಇಂದ ನಾವು ತಗೋಬಹುದು, ಸ್ವೀಕಾರವನ್ನು ಮಾಡ್ಕೋಬಹುದು ರಕ್ತ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಬಿ ಬ್ಲಡ್ ಗ್ರೂಪ್ ಅವನು ಸೇಮ್ ಬಿ ಬ್ಲಡ್ ಗ್ರೂಪ್ಗೆ ದಾನ ಮಾಡ್ಬೋದು, ಎ ಬಿ ಬ್ಲಡ್ ಗ್ರೂಪ್ಗೆ ದಾನ ಮಾಡ್ಬೋದು. ಯಾಕೆ? ಯಾಕೆ ಅಂದರೆ ಸೇಮ್ ಪ್ಲ್ಯಾನ್ ಅಲ್ಲಿ ಏನಿತ್ತು ಅದೇ. ಯಾಕಂದ್ರೆ ಅವನಲ್ಲಿ ಆಂಟಿಬಾಡಿ ಬಿ ಇತ್ತು, ಸಾರಿ ಎ ಇತ್ತು. ಯಾಕಂದ್ರೆ ಆಂಟಿಜನ್ ಬಿ ಇದೆ, ಆಂಟಿಬಾಡಿ ಬಿ ಇರುತ್ತೆ. ಹಂಗಾಗಿ ಆಂಟಿಬಾಡಿ ಯಾವನಲ್ಲಿ ಬಿ ಇರುತ್ತೆ ಅವನಿಗೆ, ಯಾವನಲ್ಲಿ ಆಂಟಿಬಾಡಿ ಎ ಇರುತ್ತೆ ಅವನಿಗೆ, ಇವನು ಬಿ ಬ್ಲಡ್ ಗ್ರೂಪ್ ಅನ್ನು ಡೊನೇಟ್ ಮಾಡ್ಬೋದು ರಕ್ತವನ್ನು. ಅದೇ ರೀತಿ ಎ ಬಿ ಅಂತ ಇದೆ, ಅವನಲ್ಲಿ ಯಾವುದೇ ಆಂಟಿಜನ್ ಇರೋದಿಲ್ಲ. ಸೊ ಹಂಗಾಗಿ ಎ ಬಿ ಬ್ಲಡ್ ಗ್ರೂಪ್ಗೆ ಕೊಡ್ಬೋದು ಆಂಟಿಬಾಡಿ, ಸಾರಿ ಆಂಟಿಬಾಡಿ ಯಾವುದು ಅವನಲ್ಲಿ ಇರೋದಿಲ್ಲ. ಪ್ರತಿಜನಕಾಯ ಅನ್ನುವಂಥದ್ದು ಎ ಬಿ ಬ್ಲಡ್ ಗ್ರೂಪ್ ಅವನಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ಬಿ ಬ್ಲಡ್ ಗ್ರೂಪ್ ಅವನು ಅವನಿಗೆ ದಾನವನ್ನು ಮಾಡ್ಬೋದಾಗಿದೆ, ಸಾರಿ ದಾನ ಮಾಡ್ಬೋದು, ಸರಿನಾ? ನೆಕ್ಸ್ಟ್ ಯಾರಿಂದ ತಗೋಬೋದಪ್ಪ ಬಿ ಬ್ಲಡ್ ಗ್ರೂಪ್ ಅನ್ನು ಅಂದರೆ, ಯಾರಿಂದ ತಗೋಬೋದು ಅಂದರೆ ಬಿ ಬ್ಲಡ್ ಗ್ರೂಪ್ ಸೇಮ್ ಬ್ಲಡ್ ಗ್ರೂಪ್ ಇಂದ ತಗೋಬೋದು. ಅದೇ ರೀತಿ ಓ ಬ್ಲಡ್ ಗ್ರೂಪ್, ಈಗಾಗಲೇ ಹೇಳಿದ್ನಲ್ಲ ಓ ಬ್ಲಡ್ ಗ್ರೂಪ್ ಅವ್ರು ಯಾರಿಂದ ಬೇಕಾದ್ರೂ ತಗೋಬೋದು, ಯಾಕಂದ್ರೆ ಅವರಲ್ಲಿ ಯಾವುದೇ ಆಂಟಿಜನ್ ಇಲ್ಲ, ಬರೀ ಆಂಟಿ ಎ ಬಿ ಆಂಟಿಬಾಡಿಗಳು ಅಂದರೆ ಪ್ರತಿಜನಕಾಯಗಳು ಎರಡು ಇದ್ದಾವೆ, ಆಂಟಿಬಾಡಿ ಎ ಆಂಟಿಬಾಡಿ ಬಿ. ಆಯ್ತಾ? ಆಂಟಿಜನ್ಗಳು ಪ್ರತಿಜನಕಗಳು ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಎ ಬಿ ಬ್ಲಡ್ ಗ್ರೂಪ್ ಅವರು, ಎ ಬಿ ಬ್ಲಡ್ ಗ್ರೂಪ್ ಅವರು ಏನು ಮಾಡಬೇಕು, ಯಾರಿಗೆ ದಾನ ಮಾಡ್ಬೋದು ಅಂದರೆ, ಎ ಬ್ಲಡ್ ಗ್ರೂಪ್ ಅವ್ರಿಗೆ ದಾನ ಮಾಡ್ಬೋದು, ಎ ಬಿ ಬ್ಲಡ್ ಗ್ರೂಪ್ ಅವ್ರಿಗೆ ದಾನ ಮಾಡ್ಬೋದು. ಅದೇ ರೀತಿ ಆಯ್ತಾ, ಎ ಬಿ ಎ ಬಿ ಮೂರು ಬ್ಲಡ್ ಗ್ರೂಪ್ ಅವ್ರಿಗೆ ದಾನ ಮಾಡ್ಬೋದು, ಎ ಬ್ಲಡ್ ಗ್ರೂಪ್ ಅವ್ರಿಗೆ, ಬಿ ಬ್ಲಡ್ ಗ್ರೂಪ್ ಅವ್ರಿಗೆ, ಮತ್ತು ಎ ಬಿ ಬ್ಲಡ್ ಗ್ರೂಪ್ ಅವ್ರಿಗೆ. ಯಾಕಂದರೆ ಎ ಬಿಯಲ್ಲಿ ಎರಡು ಆ್ಯಂಟಿಜನ್ಗಳಿದ್ದಾವೆ, ಎ ಮತ್ತು ಬಿ ಎರಡು ಆ್ಯಂಟಿಜನ್ಗಳಿದ್ದಾವೆ. ಸೊ ಹಾಗಾಗಿ ಎ ಬಿ ಎ ಬಿ ಬ್ಲಡ್ ಗ್ರೂಪ್ ಮೂರು ಬ್ಲಡ್ ಗ್ರೂಪ್ ಅವ್ರಿಗೆ ಯಾರು ಎ ಬಿ ಬ್ಲಡ್ ಗ್ರೂಪ್ ಅವರು ದಾನ ಮಾಡ್ಬೋದು. ಯಾರಿಂದ ಪಡ್ಕೋಬೋದಪ್ಪ ನಿಮ್ಗೀಗಾಗಲೇ ಗೊತ್ತು, ಎ ಬಿ ಅಂತಿದ್ದಾಗ ಎ ಬಿ ಮೂರಕ್ಕೂ ಕೊಟ್ಟಾಗ ಮೂರಿಂದನೂ ಪಡ್ಕೋಬೋದು. ಸೊ ಅದೇ ರೀತಿ ಓ ಅನ್ನುವಂಥದ್ದು ಇಲ್ಲಿ ಆ್ಯಡ್ ಆಗುತ್ತೆ. ಓ ಗೊತ್ತಲ್ವಾ ನಿಮಗೆ, ಎಲ್ಲರಿಗೂ ಕೊಡ್ಬೋದು, ಯಾರು ಬೇಕಾದ್ರೂ ಓ ಬ್ಲಡ್ ಗ್ರೂಪಿಂದ ತಗೋಬೋದು. ಯಾಕೆ ಅಂದರೆ ಅದರಲ್ಲಿ ಯಾವುದೇ ಆ್ಯಂಟಿಜನ್ ಇಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಎಯಿಂದ ತಗೋಬೋದು, ಬಿಯಿಂದ ತಗೋಬೋದು, ಎ ಬಿಯಿಂದ ತಗೋಬೋದು, ಓಯಿಂದ ತಗೋಬೋದು. ಅರ್ಥ ಆಯ್ತಾ? ನಾಲ್ಕು ಬ್ಲಡ್ ಗ್ರೂಪ್ಗಳಿಂದ ಬ್ಲಡ್ಡನ್ನು ರಿಸೀವ್ ಮಾಡ್ಕೋಬೋದಾಗಿರುವಂಥ ಏಕೈಕ ಬ್ಲಡ್ ಗ್ರೂಪು ದಟ್ ಈಸ್ ಎ ಬಿ ಬ್ಲಡ್ ಗ್ರೂಪ್ ಅಲ್ವಾ. ಸೊ ಅದಕ್ಕೆ ಇದನ್ನು ಯೂನಿವರ್ಸಲ್ ಆಕ್ಸೆಪ್ಟರ್ ಅಂತ ಕರಿತೀವಿ, ಸಾರ್ವತ್ರಿಕ ಸ್ವೀಕಾರಿ. ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾವ್ದನ್ನ ಕರಿತೀವಿ? ಎ ಬಿ ಬ್ಲಡ್ ಗ್ರೂಪ್ ಅನ್ನು ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಓ ಬ್ಲಡ್ ಗ್ರೂಪ್ ಅಂತ ಬಂದಾಗ, ಓ ಬ್ಲಡ್ ಗ್ರೂಪು ಇಲ್ಲಿ ನೋಡಿ, ಯಾವುದೇ ಆಂಟಿಜನ್ ಓ ಬ್ಲಡ್ ಗ್ರೂಪಲ್ಲಿ ಇರೋದಿಲ್ಲ, ಆಂಟಿಜನ್ ಝೀರೋ ಇದೆ. ಸೊ ಹಂಗಾಗಿ ಆಂಟಿ ಎ ಆಂಟಿ ಬಿ ಎರಡೂ ಇರ್ತಾವಪ್ಪ. ಸೊ ನೆಕ್ಸ್ಟು ಯಾರ್ಯಾರಿಗೆ ಇವರು ದಾನ ಮಾಡ್ಬೋದು, ಯಾರ್ಯಾರಿಗೆ ದಾನ ಮಾಡ್ಬೋದು ಅಂದರೆ, ಯಾರ್ಯಾರಲ್ಲಿ ಆಂಟಿಜನ್ ಎ ಇದೆ, ಆಂಟಿಜನ್ ಬಿ ಇದೆ, ಆಂಟಿಜನ್ ಎ ಬಿ ಇದೆ, ಎಲ್ಲರಿಗೂ ದಾನ ಮಾಡ್ಬೋದು, ಸರಿನಾ? ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು, ಎ ಬ್ಲಡ್ ಗ್ರೂಪ್ಗೆ ದಾನ ಮಾಡ್ಬೋದು, ಬಿ ಬ್ಲಡ್ ಗ್ರೂಪ್ಗೆ ದಾನ ಮಾಡ್ಬೋದು,
ಎ ಬಿ ಬ್ಲಡ್ ಗ್ರೂಪ್ಗೆ ದಾನ ಮಾಡ್ಬೋದು, ಮತ್ತೆ ತಮ್ಮದೇ ಆದಂಥ ಓ ಬ್ಲಡ್ ಗ್ರೂಪ್ಗೂ ದಾನ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಯಾರಲ್ಲಿ ಆಂಟಿಜೆನ್ಗಳು ಇರೋದಿಲ್ಲ, ಸಾರಿ ಆಂಟಿಜೆನ್ಗಳು ಯಾರಲ್ಲಿ ಯಾರಲ್ಲಿ ಆಂಟಿಬಾಡಿ ಎ ಬಿ ಇದೆ ಅವ್ರಿಗೆಲ್ಲ ದಾನ ಮಾಡ್ಬೋದು. ಆಂಟಿಬಾಡಿ ಎ ಬಿ ಅಂದರೆ ಪ್ರತಿಜನಕಾಯಗಳು ಯಾರ್ಯಾರಲ್ಲಿದೆ ಎ ಬಿ ಅನ್ನುವಂಥ ಪ್ರತಿಜನಕಾಯಗಳು ಅವ್ರಿಗೆಲ್ಲ ದಾನ ಮಾಡ್ಬೋದು. ಅದೇ ರೀತಿ ತಮ್ಮ ಓಗೂ ಮಾಡ್ಕೋಬೋದು. ಓ ಅಲ್ಲಿ ಯಾವುದೇ ಆಂಟಿಜೆನ್ ಇಲ್ಲ, ಆಂಟಿಬಾಡಿ ಎ ಬಿ ಎರಡೂ ಇದೆ. ಸೊ ಹಂಗಾಗಿ ಅಲ್ಲೂ ಮಾಡ್ಬೋದು. ಅದಕ್ಕೆ ಇದನ್ನೇನಂತ ಕರಿಬೋದು? ಯೂನಿವರ್ಸಲ್ ಡೋನಾರ್, ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಓ ಬ್ಲಡ್ ಗ್ರೂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೆದ್ರೆ, ಎ ಬಿ ಬ್ಲಡ್ ಗ್ರೂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಸೊ ಯಾರಿಂದ ಪಡ್ಕೋಬೋದು ಅಂದರೆ ಕೇವಲ ಓ ಬ್ಲಡ್ ಗ್ರೂಪಿಂದ ಮಾತ್ರ ಪಡ್ಕೋಬೇಕು. ಯಾಕೆ, ಯಾವ ಕಾರಣಕ್ಕೆ ಅಂದರೆ ಇದರಲ್ಲಿ ಆ್ಯಂಟಿಬಾಡಿ ಅನ್ನುವಂಥದ್ದು ಎರಡೂ ಇದೆ, ಎ ಮತ್ತು ಬಿ ಎರಡೂ ಇದೆ. ಅರ್ಥ ಆಯ್ತಾ? ಸೊ ಯಾರಿಂದ ಬ್ಲಡ್ ಪಡ್ಕೊಂಡ್ರೂ ಆ್ಯಂಟಿಬಾಡಿ ಎ ಬಿಗೆ ಮ್ಯಾಚ್ ಆಗಲ್ಲ. ಅದಕ್ಕೆ ಕೇವಲ ಓಯಿಂದ ಪಡ್ಕೊಂಡಾಗ ಮಾತ್ರ ಆ್ಯಂಟಿಬಾಡಿ ಮ್ಯಾಚ್ ಆಗುತ್ತೆ, ಸರಿನಾ? ಸೊ ಹಾಗಾಗಿ ರಕ್ತದ ಒಂದು ರಿಸೀವಿಂಗ್ ಮತ್ತು ಡೊನೇಷನ್ನು ಇದರ ಮೇಲೆ ನಿಂತಿರುತ್ತೆ. ಇದು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಬೇಕು, ಓಕೆನಾ? ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು, ಈಗಾಗಲೇ ಹೇಳಿದ್ದೀನಿ ಯೂನಿವರ್ಸಲ್ ಡೋನರ್ ಯಾರು? ಓ ಬ್ಲಡ್ ಗ್ರೂಪು. ಯೂನಿವರ್ಸಲ್ ಅಕ್ಸೆಪ್ಟರ್ ಯಾರು? ಎ ಬಿ ಬ್ಲಡ್ ಗ್ರೂಪ್, ಓಕೆನಾ? ನೆಕ್ಸ್ಟು, ಓ ಪಾಸಿಟಿವ್ನಲ್ಲಿ 35% ಜನ, ಇಡೀ ಭೂಮಿ ಮೇಲೆ ಕಂಡು ಬರುವಂಥ ಜನರಲ್ಲಿ 35% ಓ ಪಾಸಿಟಿವ್ ಬ್ಲಡ್ ಗ್ರೂಪನ್ನು ಹೊಂದಿರ್ತಾರೆ. ಅದೇ ರೀತಿ ಎ ಪಾಸಿಟಿವ್ ಬ್ಲಡ್ ಗ್ರೂಪನ್ನು ಹೊಂದಿರುವಂಥವರು 30% ಜನ. ಎ ಬಿ ನೆಗೆಟಿವ್ ತುಂಬ ರೇರ್ ಬ್ಲಡ್ ಗ್ರೂಪ್ ಆಗಿರುತ್ತೆ. ಅಲ್ಲಿ ರೇರ್ ಬ್ಲಡ್ ಗ್ರೂಪ್ ಅಂದರೆ 1000ರಲ್ಲಿ ಒಬ್ಬರು ಕಂಡು ಬರಬೇಕು. ಅಂಥ ರಕ್ತದ ಗುಂಪನ್ನು ರೇರ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. 1000ಕ್ಕೊಬ್ಬರಿಗೆ ಇರುತ್ತೆ ಎ ಬಿ ನೆಗೆಟಿವ್. ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಕಂಡು ಬರುವಂಥ ರಕ್ತದ ಗುಂಪು ಯಾವುದು ಅಂದರೆ ಎ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್, ಇಂಪಾರ್ಟೆಂಟ್. ನೆಕ್ಸ್ಟ್ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಬರುತ್ತೆ. ಸೊ ಬಾಂಬೆ ಬ್ಲಡ್ ಗ್ರೂಪ್ ಅನ್ನುವಂಥದ್ದನ್ನು ಬಾಂಬೆ ಅನ್ನುವಂಥ ನಗರದಲ್ಲಿ, ಮುಂಬೈ ಎಂಬ ನಗರದಲ್ಲಿ ಡಾಕ್ಟರ್ ವೈ ಎಂ ಬೆಂಡೆ ಅನ್ನುವಂಥವ್ರು 1952 ಇನ್ 1952 ಡಾಕ್ಟರ್ ವೈ ಎಂ ಬೆಂಡೆ ಫೌಂಡೆಡ್ ಆರ್ ಡಿಸ್ಕವರ್ಡ್ ದಿ ಬಾಂಬೆ ಬ್ಲಡ್ ಗ್ರೂಪ್, ಓಕೆನಾ? ಏನಾಗುತ್ತೆ ಇಲ್ಲಿ ಆಂಟಿಜೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಂಟಿಜೆನ್ ಎ, ಆಂಟಿಜೆನ್ ಬಿ, ಆಂಟಿಜೆನ್ ಎ ಬಿ, ಆಂಟಿಜೆನ್ 0 ಅಂತ ಹೇಳ್ತಾ ಇದ್ದೆ ಅವಾಗಲೇ ನಾನಲ್ವಾ. ಸೊ ಇಲ್ಲಿ ಇನ್ನೊಂದು ಹೊಸ ಆಂಟಿಜೆನ್ನು ಕಂಡು ಬರ್ತಾ ಇರೋದಿಲ್ಲ. ಸೊ ಆ್ಯಂಟಿಜೆನ್ಸು ತುಂಬ ಇರ್ತವೆ. ನಾವು ಬ್ಲಡ್ ಗ್ರೂಪ್ಸ್ ಮಾಡ್ಕೊಳ್ಳೋದಕ್ಕೆ 3 ಆ್ಯಂಟಿಜೆನ್ಗಳನ್ನು, 2 ಆ್ಯಂಟಿಜೆನ್ಗಳನ್ನು ಪ್ರಮುಖವಾಗಿ ಇಟ್ಕೊಂಡಿರ್ತೀವಿ, ಎ ಬಿ 3 ಇಟ್ಕೊಂಡಿರ್ತೀವಿ. ಆದರೆ ಇಲ್ಲಿ ಹೆಚ್ ಬ್ಲಡ್ ಗ್ರೂಪ್ ಕೂಡ ಇಲ್ಲ. ಯಾಕಂದರೆ ಒಂದು ವ್ಯಕ್ತಿಗೆ ಏನಾಗುತ್ತೆ, ಗಾಯಗಳಾಗಿ ಭಾಳಷ್ಟು ರಕ್ತ ಹೋಗ್ತಾ ಇರುತ್ತೆ. ಯಾವ ರಕ್ತ ಕೊಟ್ಟರೂ ಅವನಿಗೆ ಮ್ಯಾಚ್ ಆಗಲ್ಲ. ಅವಾಗ ಈ ಡಾಕ್ಟ್ರು ಅಧ್ಯಯನ ಮಾಡಿ ತಿಳ್ಕೊತಾರೆ. ಸೊ ಅವನಲ್ಲಿ ಇನ್ನೂ ಆ್ಯಂಟಿಜೆನ್ಗಳು ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತವೆ. ಅದೇ ರೀತಿ ಅವನಲ್ಲಿ ಯಾವುದೋ ಒಂದು ಆ್ಯಂಟಿಜೆನ್ ಮಿಸ್ ಆಗಿದೆ, ಯಾವುದೋ ಒಂದು ಪ್ರತಿಜನಕ ಮಿಸ್ ಆಗಿದೆ ಅಂತ ಅವನು ಅರ್ಥಕೊಂಡು ಆ ಆ್ಯಂಟಿಜೆನ್ ಯಾವುದು ಅಂತ ಕಂಡುಹಿಡಿಯೋಕೆ ಹೋಗ್ತಾನೆ. ಅವಾಗ ಹೆಚ್ಚು ಆ್ಯಂಟಿಜೆನ್, ಹೆಚ್ ಎಂಬ ಒಂದು ಪ್ರತಿಜನಕ ಅಲ್ಲಿ ಅವನ ರಕ್ತದಲ್ಲಿ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಈ ಬಾಂಬೆ ಬ್ಲಡ್ ಗ್ರೂಪನ್ನು HH ಬ್ಲಡ್ ಗ್ರೂಪ್ ಅಂತ ಕೂಡ ಕರಿತ. ಅಂದರೆ ಹೆಚ್ ಎಂಬ ಆ್ಯಂಟಿಜೆನ್ ಪ್ರತಿಜನಕ ಕಂಡು ಬರದೇ ಇರುವ ಕಾರಣ ಅವನಿಗೆ ರಕ್ತ ಯಾರದು ಸಿಗಲ್ಲ, ಮ್ಯಾಚ್ ಆಗೋದಿಲ್ಲ. ಸೊ ಹಂಗಾಗಿ ಅವನನ್ನು HH ಬ್ಲಡ್ ಗ್ರೂಪ್, ಅಂದರೆ ಹೆಚ್ ಬ್ಲಡ್ ಗ್ರೂಪನ್ನು ಸ್ಮಾಲಲ್ಲಿ ನಾವು ಸಿಂಬಲೈಸ್ ಮಾಡಿದ್ವಿ ಸ್ಮಾಲ್ ಲೆಟ್ರಲ್ಲಿ. ಸೊ ಹಾಗಾಗಿ ಈ ರೋಗವನ್ನು ಹಂಗೂ ಕೂಡ ಕರಿಬೋದು. HH ಬ್ಲಡ್ ಗ್ರೂಪ್ ಆರ್ ಬಾಂಬೆ ಬ್ಲಡ್ ಗ್ರೂಪ್ ಎರಡು ಒಂದೇ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಇಲ್ಲಿ HH ಬ್ಲಡ್ ಗ್ರೂಪಲ್ಲಿ ಆ್ಯಂಟಿಜೆನ್ ಯಾವುದು ಹೆಚ್ ಅನ್ನುವಂಥದ್ದು ಇರುತ್ತೆ. ನೋಡಿ, ಈ ಬ್ಲಡ್ ಗ್ರೂಪ್ ಅನ್ನುವಂಥದ್ದು ಪ್ರಪಂಚಾದ್ಯಂತ ಗ್ಲೋಬಲಿ 40 ಲಕ್ಷದಲ್ಲಿ ಒಬ್ಬನಿಗೆ ಕಂಡು ಬರ್ತಾ ಇರುತ್ತೆ. 40 ಲಕ್ಷದಲ್ಲಿ ಒಬ್ಬರಿಗೆ ಕಂಡು ಬರುವಂಥ ಒಂದು ರಕ್ತದ ಗುಂಪಾಗಿದೆ. ಅದೇ ರೀತಿ ಭಾರತದಲ್ಲಿ 8 ಲಕ್ಷದಲ್ಲಿ ಒಬ್ಬನ ಕಂಡು ಬರುತ್ತೆ. ಆಯಿತಾ? ಏನಕ್ಕೆ ಈ ರೋಗ, ಈ ಒಂದು ರಕ್ತದ ಗುಂಪು ಕಂಡು ಬರುತ್ತೆ ಅಂದರೆ, ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಕಂಡು ಬರುವಂಥ ಒಂದು ಏಷ್ಯಾ ಕಾಂಟಿನೆಂಟಲ್ಲಿ ಅತಿ ಹೆಚ್ಚು ಬ್ಲಡ್ ಗ್ರೂಪ್ ಇದು ಕಂಡು ಬರುತ್ತೆ. ಯಾವುದು? HH ಬ್ಲಡ್ ಗ್ರೂಪ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ, ಅಂದರೆ ಬೇರೆ ಒಂದು ಕಾಂಟಿನೆಂಟ್ಸ್ಗೆ ಹೋಲಿಸಿದಾಗ ನಮ್ಮಲ್ಲೇ ಸ್ವಲ್ಪ ಸಂಖ್ಯೆ ಜಾಸ್ತಿ ಅಲ್ವಾ? ಯಾಕೆ? 8 ಲಕ್ಷಕ್ಕೊಬ್ಬರಲ್ಲಿ 40 ಲಕ್ಷಕ್ಕೊಬ್ಬರಲ್ಲಿ ಅಲ್ವಾ? ಸೊ ಈ ರೀತಿ ಕಂಡು ಬರ್ತಾ ಇದೆ. ಯಾಕೆ ಅಂದರೆ ನಮ್ಮ ದೇಶಗಳಲ್ಲಿ ಸಂಬಂಧಿಕರಿಗೆ ಹೆಚ್ಚು ಬೆಲೆ ಜಾಸ್ತಿ. ಸಂಬಂಧಗಳಲ್ಲಿರುವಂಥವ್ರಿಗೆ ಮದುವೆಗಳನ್ನು ಮಾಡಿ 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 ಏನು ಮಾಡ್ತಾ ಇದ್ದಾರೆ, ಈ ಒಂದು ರಕ್ತಕ್ಕೆ ಸಂಬಂಧಿಸಿದಂಥ ಹೊಸ ರೋಗಗಳು ಅಥವಾ ಹೊಸ ಲಕ್ಷಣಗಳು ಉಂಟಾಗ್ತಾ ಇರ್ತವೆ. ಡ್ಯೂ ಟು ಇನ್ಬ್ರೀಡಿಂಗ್ ಆ್ಯಂಡ್ ಕ್ಲೋಸ್ ಕಮ್ಯುನಿಟಿ ಮ್ಯಾರೇಜಸ್, ಅಂದರೆ ಹತ್ತಿರದ ಸಂಬಂಧಿಗಳನ್ನು ಮದುವೆ ಆದಾಗ ಇಂತಹ ರಕ್ತದ ಗುಂಪುಗಳು ಉಟ್ಕೊಳ್ಳೋದಕ್ಕೆ ಸಂಭವನೀಯತೆಯನ್ನು ಪಡ್ಕೊಳ್ತವೆ. ಹೆಚ್ ಆ್ಯಂಟಿಜೆನ್, ಹೆಚ್ ಬ್ಲಡ್ ಗ್ರೂಪ್, HH ಬ್ಲಡ್ ಗ್ರೂಪ್, ಬಾಂಬೆ ಬ್ಲಡ್ ಗ್ರೂಪ್ ಎಲ್ಲ ಒಂದೇ, ಸರಿನಾ? ನೆಕ್ಸ್ಟು,
ತಂದೆ ತಾಯಿಯಿಂದ ಮಗುವಿಗೆ ಯಾವ ರಕ್ತದ ಗುಂಪು ವರ್ಗಾವಣೆ ಆಗುತ್ತೆ ಅಂತ ನೋಡೋಣ. ಸೊ ಬ್ಲಡ್ ಗ್ರೂಪ್ಸು ಯಾವ ರೀತಿ ಹೆರಿಡಿಟ್ರಿ ಆಗಿ ಟ್ರಾನ್ಸ್ಫ್ಯೂಷನ್ ಆಗ್ತವೆ ಫ್ರಮ್ ಪ್ಯಾರೆಂಟ್ಸ್ ಟು ಬೇಬಿ ಅಂತ ನೋಡ್ತಾ ಹೋಗ್ಬೇಕು. ತುಂಬ ಇಂಪಾರ್ಟೆಂಟು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ ಆಗಿದೆ. ಈ ಚಾರ್ಟನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಬಿಟ್ರು ನೀವು ಸಾಕು, ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಸೊ ಜಸ್ಟ್ ಒಂದು ಸೆಕೆಂಡು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಓಕೆ, ನೆಕ್ಸ್ಟು ಇಲ್ಲಿ ಫಾದರು ತಂದೆ, ಮದರ್ ತಾಯಿ, ಅಥವಾ ಗಂಡು ಹೆಣ್ಣು, ಮೇಲ್ ಆರ್ ಫಿಮೇಲ್, ಸರಿನಾ? ಸೊ ಇಲ್ಲಿ ತಂದೆ ಮತ್ತು ತಾಯಿ ಇಬ್ಬರು ಎ ಬ್ಲಡ್ ಗ್ರೂಪನ್ನು ಹೊಂದಿದ್ದರೆ ಮಗು ಎ ಬ್ಲಡ್ ಗ್ರೂಪನ್ನು ಹೊಂದಿರುತ್ತೆ, ಇಲ್ಲಾಂದರೆ ಓ ಬ್ಲಡ್ ಗ್ರೂಪನ್ನು ಹೊಂದಿರುತ್ತೆ. ಹಾಂ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಬ್ಲಡ್ ಯಾರಿಗೆ ಡೊನೇಟ್ ಮಾಡ್ಬೋದು? ಎ ಅವ್ರಿಗೆ ಮಾಡ್ಬೋದು ಅಥವಾ ಓ ಅವ್ರಿಗೆ ಮಾಡ್ಬೋದು. ಅದೇ ರೀತಿ ಇಲ್ಲಿ ಹುಟ್ಟೋ ಮಗು ಎ ಬ್ಲಡ್ ಗ್ರೂಪು ಅಥವಾ ಓ ಬ್ಲಡ್ ಗ್ರೂಪೇ ಆಗಿರಬೇಕು, ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಬಿ ಬ್ಲಡ್ ಗ್ರೂಪ್ ಬಂದರೆ ನೀವು ಹುಷಾರಾಗಿರ್ಬೇಕು, ಬಿ ಬ್ಲಡ್ ಗ್ರೂಪ್ ಬರೋಂಗಿಲ್ಲ ಎ ಮತ್ತು ಎ ನಡುವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಎ ಬ್ಲಡ್ ಗ್ರೂಪ್ ತಂದೆ, ಬಿ ಬ್ಲಡ್ ಗ್ರೂಪ್ ತಾಯಿ, ಮದುವೆ ಆದಾಗ ಅವ್ರಿಗೆ ಹುಟ್ಟುವಂಥ ಮಕ್ಕಳು ನಾಲ್ಕು ಬ್ಲಡ್ ಗ್ರೂಪ್ಸನ್ನು ಹೊಂದಿರ್ಬೋದು. ಎ ಬಿ ಓ, ಎ ಮತ್ತು ಬಿ ಎರಡೂ ರಕ್ತದ ಗುಂಪುಗಳು ಸೇರಿದಾಗ ನಾಲ್ಕು ಗುಂಪುಗಳ ರಕ್ತದ ಗುಂಪುಗಳು ಮಕ್ಕಳಿಗೆ ಬರ್ಬೋದಾಗಿದೆ. ಅರ್ಥ ಆಯ್ತಾ? ಇದರಲ್ಲಿ ಯಾವುದೇ ಅನುಮಾನ ಬೇಡ. ನೆಕ್ಸ್ಟು ಇಲ್ಲಿ ಎ ಬ್ಲಡ್ ಗ್ರೂಪು, ಎ ಬಿ ಬ್ಲಡ್ ಗ್ರೂಪ್, ಮದುವೆ ಆದಾಗ ಗಂಡು ಎ ಹೆಣ್ಣು ಎ ಬಿ ಮದುವೆ ಆದಾಗ ಅವರ ಮಕ್ಕಳು, ಇದು ಇಂಪಾರ್ಟೆಂಟು, ಎ ಬಿ ಆರ್ ಎ ಬಿ ಮಾತ್ರ ಹುಟ್ಟಬೇಕು. ಎ ಬಿ ಆರ್ ಎ ಬಿ ಮೂರೇ ಗುಂಪುಗಳ ಮಕ್ಕಳು ಹುಟ್ಟಬೇಕಾಗಿರುತ್ತೆ. ಓ ಬ್ಲಡ್ ಗ್ರೂಪಿನ ಮಕ್ಕಳು ಯಾವುದೇ ಕಾರಣಕ್ಕೂ ಇವರಲ್ಲಿ ಹುಟ್ಟೋಕೆ ಸಾಧ್ಯವೇ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಸರಿನಾ? ನೆಕ್ಸ್ಟು ಎ ತಂದೆ ಎ ಬ್ಲಡ್ ಗ್ರೂಪು, ತಾಯಿ ಓ ಬ್ಲಡ್ ಗ್ರೂಪ್ ಇದ್ದಾಗ ಸೇಮು, ಆಯಿತಾ? ಎ ಅಥವಾ ಓ ಬ್ಲಡ್ ಗ್ರೂಪ್ ಮಾತ್ರ ಹುಟ್ಟೋಕೆ ಸಾಧ್ಯ, ಸರಿನಾ? ಹುಟ್ಟಿದ್ರೆ ಎ ಬ್ಲಡ್ ಗ್ರೂಪ್ ಮಕ್ಕಳು ಹುಟ್ಟಬೇಕು, ಇಲ್ಲ ಓ ಬ್ಲಡ್ ಗ್ರೂಪ್ ಮಕ್ಕಳೇ ಹುಟ್ಟಬೇಕಾಗಿರುತ್ತೆ. ಅದೇ ರೀತಿ ನೋಡಿ, ತಂದೆ ಬಿ ತಾಯಿ ಬಿ ಇದ್ದಾಗ, ತಂದೆ ಬಿ ತಾಯಿ ಬಿ ಇದ್ದಾಗ, ಇಲ್ಲಿ ನೋಡಿದ್ರಲ್ಲ ಒಂದು ಕಂಡೀಷನ್ನು, ತಂದೆ ಎ ತಾಯಿ ಎ ಎರಡೂ ಇದ್ದಾಗ ಹುಟ್ಟೋ ಮಗು ಇಲ್ಲ ಎ ಆಗಿರಬೇಕು ಇಲ್ಲ ಓ ಆಗಿರಬೇಕು, ತಾನೇ? ಅದೇ ರೀತಿ ತಂದೆ ತಾಯಿ ಇಬ್ಬರು ಬಿ ಇದ್ದಾಗ ಹುಟ್ಟೋ ಮಗು ಬಿ ಆಗಿರಬೇಕು ಇಲ್ಲ ಓ ಆಗಿರಬೇಕು. ಎ ಹುಟ್ಟೋಕೆ ಚಾನ್ಸೇ ಇಲ್ಲ, ಎ ಬಿ ಹುಟ್ಟೋಕೆ ಚಾನ್ಸೇ ಇಲ್ಲ. ಇದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿರ್ಬೇಕು ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟು ತಂದೆ ಬಿ ಇದ್ದು ತಾಯಿ ಎ ಬಿ ಇದ್ದರೆ, ಈ ಕಂಡೀಷನ್ ನೋಡ್ಕೊಳ್ಳಿ, ತಂದೆ ಬಿ ಇದ್ದು ತಾಯಿ ಎ ಬಿ ಇದ್ದರೆ ಸೇಮ್, ಇಲ್ಲಿ ತಂದೆ ಎ ಇದ್ದು ತಾಯಿ ಎ ಬಿ ಇದ್ದಾಗ ಎ ಬಿ ಹುಟ್ಟಲ್ವಾ ಮಕ್ಕಳು? ಅದೇ ರೀತಿ ಇಲ್ಲಿ, ಅದೇ ರೀತಿ ಇಲ್ಲಿ ನೋಡಿ, ತಂದೆ ಎ ತಂದೆ ಬಿ ಇದ್ದು ತಾಯಿ ಎ ಬಿ ಇದ್ದಾಗ ಎ ಮತ್ತು ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್ ಎರಡೂ ಇದ್ದಾವೆ. ಸೊ ಹಂಗಾಗಿ ಹುಟ್ಟೋ ಮಗು ಎ ಬಿ ಎ ಬಿ ಮಾತ್ರ ಹುಟ್ಟಬೇಕು, ಓ ಹುಟ್ಟೋಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಓ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ, ಓ ಬ್ಲಡ್ ಗ್ರೂಪ್ ಮಕ್ಕಳು ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟು ಬಿ ಮತ್ತು ಓ ತಗೊಂಡಾಗ, ತಂದೆ ಬಿ ಇದ್ದು ತಾಯಿ ಓ ಬ್ಲಡ್ ಗ್ರೂಪನ್ನು ಹೊಂದಿದ್ರೆ ಇಲ್ಲಿ ಹುಟ್ಟುವಂಥ ಮಗು ಇಲ್ಲ ಬಿ ಹುಟ್ಟಬೇಕು ಇಲ್ಲ ಓ ಹುಟ್ಟಬೇಕು, ಸರಿನಾ? ಇಲ್ಲ ಬಿ ಹುಟ್ಟಬೇಕು ಇಲ್ಲ ಓ ಹುಟ್ಟಬೇಕು. ಇಲ್ಲಿ ನೋಡಿ ಸೇಮು, ಇಲ್ಲಿ ಇದೆ ಅಲ್ವಾ ಎ ಮತ್ತು ಓ ಮಗು, ತನ್ನ ಗಂಡ ಹೆಂಡತಿ ಮದುವೆ ಆದಾಗ ಹುಟ್ಟೋ ಮಗು ಇಲ್ಲ ಎ ಆಗಿರಬೇಕು ಇಲ್ಲ ಓ ಆಗಿರ್ಬೇಕು, ಇಲ್ಲಿ ತೋರಿಸಿದ್ದೀನಲ್ವಾ. ಸೊ ಅದೇ ರೀತಿ ಬಿ ಮತ್ತು ಓಗೆ ಮದುವೆ ಆದಾಗ ಹುಟ್ಟೋ ಮಗು ಬಿ ಆಗಿರಬೇಕು ಇಲ್ಲ ಓ ಆಗಿರಬೇಕು, ಸರಿನಾ? ಕ್ಲಿಯರಾ? ನೆಕ್ಸ್ಟು ಎ ಬಿ ಎ ಬಿ, ಗಂಡ ಎ ಬಿ ಹೆಂಡತಿ ಎ ಬಿ ಇಬ್ಬರು ಮದುವೆ ಆದಾಗ ಹುಟ್ಟೋ ಮಕ್ಕಳು ಎ ಬಿ ಎ ಬಿ ಮಾತ್ರ ಆಗಿರಬೇಕು, ಯಾವುದೇ ಕಾರಣಕ್ಕೂ ಓ ಮಗು ಹುಟ್ಟಬಾರ್ದು, ಸರಿನಾ? ನೆಕ್ಸ್ಟು ಎ ಬಿ ಮತ್ತು ಓ ಮದುವೆ ಆದಾಗ, ಎ ಬಿ ಗಂಡು ಹೆಣ್ಣು ಓ ಇದ್ದಾಗ ಇಲ್ಲಿ ಹುಟ್ಟುವಂಥ ಮಗು ಎ ಹುಟ್ಬೋದು ಇಲ್ಲ ಬಿ ಹುಟ್ಬೋದು, ಎ ಬಿ ಮಗು ಹುಟ್ಟೋಕೆ ಚಾನ್ಸೇ ಇಲ್ಲ. ಎ ಬಿ ಮಗು ಹುಟ್ಟೋಕೆ ಚಾನ್ಸೇ ಇಲ್ಲ, ಓ ಬ್ಲಡ್ ಗ್ರೂಪ್ ಮಗು ಹುಟ್ಟೋಕೆ ಚಾನ್ಸೇ ಇಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ತಂದೆ ಎ ಬಿ ಇದ್ದು ತಾಯಿ ಎ ಇದ್ದಾಗ, ಸಾರಿ ಓ ಇದ್ದಾಗ, ಅಥವಾ ತಾಯಿ ಎ ಬಿ ಇದ್ದು ತಂದೆ ಓ ಇದ್ದಾಗ ಹುಟ್ಟೋ ಮಗು ಎ ಅಥವಾ ಬಿ ಮಾತ್ರ ಹೊಂದಿರಬೇಕು, ಎ ಬಿ ಹುಟ್ಟೋಕೆ ಚಾನ್ಸ್ ಇಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಓ ಮತ್ತು ಓ ಇಬ್ಬರು ಮದುವೆ ಆದಾಗ ಹುಟ್ಟೋ ಮಗು ಯಾವುದೇ ಕಾರಣಕ್ಕೂ ಓ ಮಾತ್ರ ಆಗಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಎ ಬಿ ಮತ್ತು ಎ ಬಿ ಹುಟ್ಟಿದಾಗ ನೀವು ಹುಷಾರಾಗಿರಿ, ಕನ್ಫರ್ಮು ಅಲ್ಲೇನೋ ಕಲಬೆರಕೆ ಆಗಿದೆ ಅಂತ ಅರ್ಥ, ಸರಿನಾ? ಸೊ ಇಲ್ಲಿ
ಓ ಮತ್ತೆ ಓಗೆ ಮದುವೆ ಆದಾಗ ಹುಟ್ಟೋ ಮಗು 100% ಓನೇ ಆಗಿರ್ಬೇಕು. ಓ ಬಿಟ್ಟು ಬೇರೆ ಮಗು ಹುಟ್ಟಿದ್ರೆ ನೀವು ಹೋಗ್ಬೋದು ಕೋರ್ಟ್ಗೆ, ಸರಿನಾ? ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಹೇಳ್ತೀವಿ. ಎರಿಥ್ರೋಬ್ಲಾಸ್ಟೋಸಿಸ್ ಅಂದ್ರೆ ಇದು ಭ್ರೂಣದಲ್ಲಿ, ಅಂದ್ರೆ ಮಗು ಒಂದು ಬೆಳೆಯುತ್ತಿರ್ಬೇಕಾದ್ರೆ ಹೊಟ್ಟೆ ಒಳಗಡೆ ತಾಯಿಯ ಗರ್ಭದಲ್ಲಿ ಈ ಒಂದು ರೋಗ ಲಕ್ಷಣ ಉಂಟಾಗುತ್ತೆ. ಏನಪ್ಪ ಇದು ಹಂಗಂದ್ರೆ ಏನು? ಎರಿಥ್ರೋಸೈಟ್ಸ್ ಆಫ್ ಎ ಫೀಟಸ್ ಆರ್ ಡೆಸ್ಟ್ರಾಯ್ಡ್ ಇನ್ ಎ ಮೆಟರ್ನಲ್ ಇಮ್ಯೂನ್ ರಿಯಾಕ್ಷನ್ ರಿಸಲ್ಟಿಂಗ್ ಫ್ರಮ್ ಎ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಿಲಿಟಿ ಬಿಟ್ವೀನ್ ಫೀಟಸ್ ಅಂಡ್ ಮದರ್. ಅಂದ್ರೆ ತಾಯಿ ಮತ್ತು ಮಗುವಿನ ಇಬ್ಬರು ರಕ್ತದಲ್ಲಿನ ಏನೋ ಕೆಂಪು ರಕ್ತ ಕಣಗಳಲ್ಲಿನ ರಕ್ತದ ಗುಂಪುಗಳು ಬೇರೆ ಬೇರೆ ಆದಾಗ ಏನ್ಮಾಡುತ್ತೆ, ಆ ಒಂದು ವ್ಯತ್ಯಾಸಗಳು ಯಾರ ರಕ್ತ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ತಾಯಿ ರಕ್ತ ಸ್ಟ್ರಾಂಗ್ ಇರುತ್ತಲ್ಲ, ಮಗುವಿನ ರಕ್ತವನ್ನು ನಾಶ ಮಾಡುತ್ತೆ, ಸಾಯಿಸ್ಬಿಡುತ್ತೆ, ಹೋರಾಟ ಮಾಡಿ ಸಾಯಿಸ್ಬಿಡುತ್ತೆ. ಆಪೋಸಿಟ್ ಬ್ಲಡ್ ಗ್ರೂಪ್ಸ್ ಕೊಡೋಂಗಿಲ್ಲ. ನಿಮ್ಗೆ ಗೊತ್ತಲ್ವ ಡೊನೇಷನ್ ಮತ್ತೆ ರಿಸೀವಿಂಗು, ಸೇಮ್ ಅದೇ ತರ ಇಲ್ಲೂ ಅಪ್ಲೈ ಆಗಬೇಕು. ಸೊ ಯಾವಾಗ ಆಪೋಸಿಟ್ ಬ್ಲಡ್ ಗ್ರೂಪ್ಸ್ ಉಟ್ಕೊಳ್ತವೆ ಅವಾಗ ಇಲ್ಲಿ ತಾಯಿಗೂ ಸಾವು ಉಂಟಾಗುತ್ತೆ, ಮಗುಗೂ ಸಾವು ಉಂಟಾಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ತಾಯಿ ಮಗುಗೆ ಇಬ್ರಿಗೂ ಒಂದೇ ರೀತಿಯಾದಂಥ ಬ್ಲಡ್ ಗ್ರೂಪ್ಸ್ ಬರೋ ಥರ ಡಾಕ್ಟರ್ಸು ನೋಡ್ಕೋತಾರೆ. ಇಲ್ಲ ಅಂದರೆ ನೀವು ಮದುವೆ ಆಗೋರ್ನ ರಕ್ತದ ಗುಂಪುಗಳನ್ನು ಕೇಳಿಕೊಂಡು ಮದುವೆ ಮಾಡ್ಕೋಬೇಕಿತ್ತು. ಸೊ ಅಂಥ ಕಾಲ ಮೊದಲು ಇತ್ತು, ಯಾರೂ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ಇಂಥ ಒಂದು ರೋಗಗಳು ಅಥವಾ ಇಂಥ ಒಂದು ಲಕ್ಷಣಗಳು ಈಗ ಕಾಣಿಸ್ಕೊತಾ ಇಲ್ಲ, ಆಯಿತಾ? ಸೊ ಯಾಕೆ ಅಂದರೆ ಇದಕ್ಕೆ ಒಂದು ಮೆಡಿಸನ್ ಇದೆ. ಸೊ ಮೆಡಿಕೇಷನ್ ಮಾಡ್ಬೋದು, ಒಂದು ಇಂಜೆಕ್ಷನನ್ನು ಕೊಟ್ಟು ಎರಡನ್ನು ಆರ್ ಎಚ್ ಫ್ಯಾಕ್ಟರ್ನ ಮ್ಯಾಚ್ ಮಾಡ್ಬೋದಾಗಿದೆ, ಸರಿನಾ? ಆರ್ ಎಚ್ ಫ್ಯಾಕ್ಟರ್ ಅಂದರೆ ಪಾಸಿಟಿವ್ ನೆಗೆಟಿವ್ ಇದ್ದಾಗ, ಆಪೋಸಿಟ್ ಆರ್ ಎಚ್ ಫ್ಯಾಕ್ಟರ್ ಇದ್ದಾಗ ಈ ಒಂದು ಘಟನೆಗಳು ಸಂಭವಿಸ್ತವೆ. ತಾಯಿಯಲ್ಲಿ ಆರ್ ಎಚ್ ಫ್ಯಾಕ್ಟರ್ ನೆಗೆಟಿವ್ ಇದ್ದು ಮಗುವಿನಲ್ಲಿ ಆರ್ ಎಚ್ ಫ್ಯಾಕ್ಟರ್ ಪಾಸಿಟಿವ್ ಇದ್ದರೆ ಗರ್ಭದಲ್ಲಿರುವಂಥ ಒಂದು ಭ್ರೂಣದಲ್ಲಿ ಈ ರೀತಿಯಾದಂಥ ಲಕ್ಷಣಗಳು ಈ ರೀತಿಯಾದಂಥ ರೋಗಗಳು ಉಂಟಾಗಿ ತಾಯಿ ಮತ್ತು ಮಗುವಿನ ಸಾವಿಗೆ ಕಾರಣವಾಗುತ್ತೆ, ಅರ್ಥ ಆಯ್ತಾ? ಸೊ ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಕೆಲವೊಂದು ಕ್ವಶನ್ಸ್ ಇದಾವೆ, ನೋಡ್ತಾ ಹೋಗೋಣ. ಹೆಮಟೋಪೋಯಿಸಿಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾನೆ. ಹೆಮಟೋಪೋಯಿಸಿಸ್ ಅಂದರೆ ಈಗಾಗಲೇ ಗೊತ್ತು ನಿಮಗೆ, ಏನು ಹೆಮಟೋಪೋಯಿಸಿಸ್ ಅಂದರೆ ಪ್ರೊಡಕ್ಷನ್ ಆಫ್ ಎರಿಥ್ರೋಸೈಟ್ಸ್. ಎರಿಥ್ರೋಸೈಟ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಅಲ್ವಾ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಕ್ಲಾಟ್ ಫಾರ್ಮೇಷನ್, ಅಂದರೆ ರಕ್ತ ಹಿಪ್ಪುಗಟ್ಟಲು ಈ ಕೆಳಗಿನ ಯಾವ ಅಂಶ ಬೇಕಾಗಲಿಲ್ಲ ಅಂತ ಕೇಳ್ತಾನೆ. ಸೊ ಇಲ್ಲಿ ವಿಟಮಿನ್ ಕೆ ಬೇಕು, ಗೊತ್ತಿದೆ ನಿಮಗೆ. ಅದೇ ರೀತಿ ಕ್ಯಾಲ್ಸಿಯಂ ಕೂಡ ಬೇಕು, ಕ್ಯಾಲ್ಸಿಯಂ ಕೂಡ ಬೇಕು, ಫಿಬ್ರಿನೋಜನ್ ಬೇಕು, ಪ್ಲಾಸ್ಮಿನ್ ಎಂಬುದು ಬೇಡ. ಸೊ ಇದಕ್ಕೆ ಆನ್ಸರ್ ಯಾವುದು? ಸಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಮಿಸ್ ಮ್ಯಾಚ್ ಬಿಟ್ವೀನ್ ಬ್ಲಡ್ ಸೆಲ್ಸ್ ಅಂಡ್ ದೇರ್ ಡಿಸ್ಕ್ರಿಪ್ಷನ್, ಓಕೆನಾ? ನ್ಯೂಟ್ರೋಫಿಲ್ಗಳು ಅಂತ ಕೊಟ್ಟವನೇ. ನ್ಯೂಟ್ರೋಫಿಲ್ಸ್ ಅಂದರೆ ಏನು ಅಂತ ಇಲ್ಲಿ ಕೊಡಿದನ್ನು ನೋಡಿ. ನ್ಯೂಟ್ರೋಫಿಲ್ಸ್ ಅಂದರೆ ರೆಸ್ಪಾಂಡ್ ಟು ಟಿಶ್ಯೂ ಡಿಸ್ಟ್ರಕ್ಷನ್ ಬೈ ಬ್ಯಾಕ್ಟೀರಿಯಾ, ರಿಲೀಸಸ್ ಲೈಸೋಸೈಮ್, ಸ್ಟ್ರಾಂಗ್ ಆಕ್ಸಿಡೆಂಟ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಷನ್ಸ್. ಅಂದರೆ ಇದು ಇಮ್ಯುನಿಟಿಯ ವಿರುದ್ಧ, ಅಂದರೆ ಇಮ್ಯುನಿಟಿಯನ್ನು ಕಲ್ಪಿಸ್ಕೊಡೋದಕ್ಕೆ ಹೋರಾಟ ಮಾಡುತ್ತೆ. ಅದೇ ರೀತಿ ಯಾವುದೇ ಒಂದು ಅಂಗಾಂಶಗಳು ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಬ್ಯಾಕ್ಟೀರಿಯಾಗಳಿಂದ ಇದು ರಕ್ಷಣೆಯನ್ನು ಒದಗಿಸ್ಕೊಡುತ್ತೆ. ಲೈಸೋಸೈಮ್ ಎಂಬ ಒಂದು ಎಂಜೈಮ್ಗಳನ್ನು ಬಿಡುಗಡೆ ಮಾಡುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ಸರಿ ಇದೆ, ಸರಿನಾ? ನೆಕ್ಸ್ಟು ಬಿ, ಲಿಂಫೋಸೈಟ್ಸ್ ಆಕರ್ ಆ್ಯಸ್ ಬಿ ಸೆಲ್ಸ್, ಟಿ ಸೆಲ್ಸ್ ಆ್ಯಂಡ್ ನ್ಯಾಚುರಲ್ ಕಿಲರ್ ಸೆಲ್ಸ್ ಅಲ್ವಾ. ನಿಮ್ಮೆಲ್ಲರಿಗೂ ಗೊತ್ತು, ಅವಾಗಲೇ ಹೇಳಿದ್ದೀನಿ, ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಇವುಗಳನ್ನು ನ್ಯಾಚುರಲ್ ಕಿಲರ್ ಸೆಲ್ಸ್, ಅಂದರೆ ರೋಗದ ವಿರುದ್ಧ ಹೋರಾಟ ಮಾಡಿ ಅವುಗಳನ್ನು ಸ್ವಾಭಾವಿಕವಾಗಿ ಕೊಲ್ಲುವಂಥ ಗುಣವನ್ನು ಹೊಂದಿರುವಂಥ ಕೋಶಗಳು ಅಂತ ಕೂಡ ಕರಿತೀವಿ. ಸೊ ಇದು ಗೊತ್ತಿರಬೇಕಾಗಿರುವಂಥದ್ದು, ಇಂಪಾರ್ಟೆಂಟ್, ಕರೆಕ್ಟ್ ಇದು ಸ್ಟೇಟ್ಮೆಂಟ್. ಈಸಿನೋಫಿಲ್ಸ್, ಡಬ್ಲ್ಯೂ ಬಿ ಸಿಸ್ ಶೋಯಿಂಗ್ ಎ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಕೇಪಬಲ್ ಆಫ್ ಫ್ಯಾಗೋಸೈಟೋಸಿಸ್. ಸಾರಿ, ತಪ್ಪಿದು, ಕಿಡ್ನಿ ಶೇಪ್ಡ್ ಆರ್ ಬೀನ್ ಶೇಪ್ಡ್ ನ್ಯೂಕ್ಲಿಯಸ್ಅನ್ನು ಹೊಂದಿರುವಂಥದ್ದು ಮೋನೋಸೈಟು, ಮೋನೋಸೈಟ್ ತಾನೆ. ಸೊ ಇದು ತನ್ನ ಒಂದು ಕೋಶ ಕೇಂದ್ರದ ಆಕಾರದಲ್ಲಿ ತಪ್ಪನ್ನು ಸೂಚಿಸ್ತಾ ಇದೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. ನೆಕ್ಸ್ಟ್ ಬೇಸೋಫಿಲ್ಸ್, ಇನ್ವಾಲ್ವ್ಡ್ ಇನ್ ಇನ್ಫ್ಲಮೇಟ್ರಿ ಆ್ಯಂಡ್ ಅಲರ್ಜಿಕ್ ರಿಯಾಕ್ಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್. ಅಂದರೆ ಅವಾಗಲೇ ಹೇಳಿದೆ, ಊತ ಆದಾಗ ಸೆರಟೋನಿನ್ ಆ್ಯಂಡ್ ಹಿಸ್ಟಮೈನ್ ಎಂಬ ಎರಡು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡಿ ಆ ಊತವನ್ನು ಕಡಿಮೆ ಮಾಡುತ್ತೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಇದು ರೈಟ್ ಇದೆ, ಸರಿ ಇದೆ ಇದು ಕೂಡ, ಅರ್ಥ ಆಯ್ತಾ? ಸೊ ಸರಿ ಇದೆ. ಸೊ ಇಲ್ಲಿ ಉತ್ತರ ಯಾವುದು? ಸಿ. ಸಿ ಅನ್ನುವಂಥದ್ದು ತಪ್ಪಿದೆ, ಮಿಸ್ ಮ್ಯಾಚ್ ಆಗಿದೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಮಿಸ್ ಮ್ಯಾಚ್, ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಥ್ರೋಂಬಿನ್, ಥ್ರೋಂಬೋಸೈಟ್ಸ್ ಅಥವಾ ಥ್ರೋಂಬಿನ್ನು, ಯಾವಾಗಲೇ ಹೇಳಿದ್ದೀನಿ, ಸೌಸ್ ಆಸ್ ದಿ ಕ್ಯಾಟಲಿಸ್ಟ್ ಟು ಫಾರ್ಮ್ ಫಿಬ್ರಿನ್, ಓಕೆನಾ? ಗೊತ್ತು, ಥ್ರೋಂಬಿನ್ಸ್ ಅಂದರೆ ಏನು? ಇದೊಂದು
ಪ್ರೋಟೀನ್ಗಳು ಇವೇನು ಮಾಡ್ತವೆ, ಹೆಲ್ಪ್ ಮಾಡ್ತವೆ, ಯಾವುದಕ್ಕೆ, ರಕ್ತ ಹೆಪ್ಪುಗಟ್ಟುವಲ್ಲಿ ಸಹಾಯವನ್ನು ಮಾಡ್ತಾ ಇರ್ತವೆ. ಸರಿ, ನೆಕ್ಸ್ಟು ಪ್ಲೇಟ್ಲೆಟ್ಗಳಲ್ಲಿರುವಂಥದ್ದೇ ಥ್ರೋಂಬಿನ್ಸು, ಥ್ರೋಂಬೋಸೈಟ್ಸ್, ಅರ್ಥ ಆಯ್ತಾ, ಏನು ಬೇರೆ ಏನೂ ಇಲ್ಲ. ಬಿ ಅನ್ನುವಂಥದ್ದು ನೋಡೋಣ, ಫಿಬ್ರಿನ್ ಫಾರ್ಮ್ಸ್ ದಿ ಥ್ರೆಡ್ಸ್ ಆಫ್ ಎ ಕ್ಲಾಟ್ ಪ್ರೊಡ್ಯೂಸ್ಡ್ ಫ್ರಮ್ ಫಿಬ್ರಿನೋಜನ್. ಅವಾಗಲೇ ಹೇಳಿಲ್ವಾ, ಫಿಬ್ರಿನೋಜನ್ ಎಂಬ ಪ್ರೋಟೀನ್ ಇದೆ, ಫೈಬ್ರಿನೋಜನ್ ಎಂಬ ಪ್ರೋಟೀನ್ ಇದೆ, ಇದು ಫಿಬ್ರಿನ್ ಎಂಬ ದಾರದ ಎಳೆಗಳನ್ನು ಉಂಟು ಮಾಡಿ ಮೆಷಿನ್ನ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದೆ ನಾನು. ಸರಿ ಇದೆ, ಇದು ಸರಿ ಇದೆ. ನೆಕ್ಸ್ಟು ಪ್ಲಾಸ್ಮಿನ್, ಟಿಶ್ಯೂ ಪ್ರೋಟೀನ್ ದಟ್ ಲೀಕ್ಸ್ ಇನ್ ಟು ದಿ ಬ್ಲಡ್ ಫ್ರಮ್ ಸೆಲ್ಸ್ ಔಟ್ಸೈಡ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಇನಿಷಿಯೇಟ್ಸ್ ದಿ ಫಾರ್ಮೇಷನ್ ಆಫ್ ಪ್ರೋಥ್ರಾಂಬಿನೇಸ್. ಇದು ತಪ್ಪು, ಇದು ತಪ್ಪು. ನೆಕ್ಸ್ಟ್ ಹೆಪಾರಿನ್, ಡಿ ಹೆಪಾರಿನ್ ಅಂತ ಇದೆ. ಹೆಪಾರಿನ್ ನಿಮ್ಗೆಲ್ಲರಿಗೂ ಗೊತ್ತು, ಆಂಟಿ ಕೋಆಗ್ಯುಲೆಂಟ್ ಅಂದರೆ ರಕ್ತವನ್ನು ಹೆಪ್ಪುಗಟ್ಟುವಲ್ಲಿ ಈ ಒಂದು ಯಾವುದು ಬೇಸೋಫಿಲ್ಗಳು ಬಿಡುಗಡೆ ಮಾಡ್ತವೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಂಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು, ಇದರಲ್ಲಿ ತಪ್ಪಾಗಿರುವಂಥ ಒಂದು ಜೋಡಿ ಯಾವುದಿದೆ ಅದೇ ಸರಿಯಾದಂಥ ಉತ್ತರ, ಇದು ತಪ್ಪಾಗಿರುವಂಥ ಜೋಡಿ, ಇದೇ ಉತ್ತರ, ಸಿ ಇಸ್ ದಿ ಆನ್ಸರ್. ಸರಿನಾ. ನೆಕ್ಸ್ಟು, ಇಫ್ ಟೆಸ್ಟ್ಸ್ ರಿವೀಲ್ಸ್ ಹೈ ಲೆವೆಲ್ಸ್ ಆಫ್ ಈಸಿನೋಫಿಲ್ಸ್, ವಾಟ್ ಮೇ ದಿಸ್ ಇಂಡಿಕೇಟ್? ಅವಾಗಲೇ ಹೇಳಿದ್ದೀನಿ, ಈಸಿನೋಫಿಲ್ಗಳು ಎಂಬ ಬಿಳಿ ರಕ್ತ ಕಣಗಳು ಅಧಿಕ ಸಂಖ್ಯೆಯಲ್ಲಿ ನಮ್ಮ ದೇಹದಲ್ಲಿ ಬಿಡುಗಡೆ ಆದರೆ ಯಾವ ಲಕ್ಷಣ ಉಂಟಾಗುತ್ತೆ, ಯಾವ ರೋಗ ಉಂಟಾಗುತ್ತೆ, ಈಸಿನೋಫಿಲಿಯಾ ಅಂತ ಹೇಳ್ತೀವಿ. ಸೊ ಅದು ಅಲರ್ಜಿಕ್ ರಿಯಾಕ್ಷನ್ಸನ್ನು ಉಂಟು ಮಾಡುತ್ತೆ. ಒಂದು ಡಯಾಗ್ರಾಮ್ ತೋರಿಸಿದ್ದೀನಲ್ವಾ, ರಕ್ತ ಎಪ್ಪು ಅಂದರೆ ಗಡ್ಡೆ 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 ಥರ ಕಟ್ಕೊಂಡು ಪಿಂಪಲ್ಸ್ ಥರ ಎಲ್ಲ ಕಡೆ ಬರುತ್ತೆ. ಸೊ ಅದನ್ನೇ ನಾವು ಅಲರ್ಜಿ ಅಥವಾ ಈಸಿನೋಫಿಲಿಯಾ ಅಂತ ಕರಿತೀವಿ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ತಿಳ್ಕೊಂಡ ಮೇಲೆ ಸಿಕ್ಸ್ತ್ ಒಂದು ಲಾಸ್ಟ್ ಕ್ವಶನ್ ಇದೆ, ವಾಟ್ ಪಾರ್ಟ್ ಆಫ್ ಬ್ಲಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ವೇಸ್ಟ್ಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಇದೆ. ನೋಡಿ, ಲಾಸ್ಟಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನನ್ನು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನನ್ನು ಒತ್ಕೊಂಡು ದೇಹಾದ್ಯಂತ ಸಾಗಾಣಿಕೆ ಮಾಡುವಂಥದ್ದು ಇದೇ ಆರ್ ಬಿ ಸಿಗಳು. ಆಯ್ತಾ, ಅದೇ ತ್ಯಾಜ್ಯ ವಸ್ತುಗಳು, ವೇಸ್ಟ್ ಮಟೀರಿಯಲ್ಸ್, ನಮ್ಮ ಬಾಡಿಯಿಂದ ಸೆಕ್ರೇಟ್ ಆಗುವಂಥ ವೇಸ್ಟ್ ಮಟೀರಿಯಲ್ಸು. ಆಯಿತಾ, ಮತ್ತು ನ್ಯೂಟ್ರಿಯೆಂಟ್ಗಳು, ಪೋಷಕಾಂಶಗಳನ್ನು, ಖನಿಜಾಂಶಗಳನ್ನು ಎಲ್ಲ ಕಡೆ ಒತ್ಕೊಂಡು ಸಾಗೋದು, ಮತ್ತು ವೇಸ್ಟ್ ಮಟೀರಿಯಲ್ಸನ್ನು ತಗೊಂಡೋಗಿ ಫಿಲ್ಟ್ರೇಷನ್ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ನಮ್ಮ ದೇಹದಲ್ಲಿ ಪ್ಲಾಸ್ಮಾ. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಾಗಾಣಿಕೆ ಮಾಡೋದು ಯಾವುದು, ಆರ್ ಬಿ ಸಿಗಳು, ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸು, ಎರಿಥ್ರೋಸೈಟ್ಸು. ಆದರೆ ಪ್ಲಾಸ್ಮಾ ಅನ್ನುವಂಥದ್ದು ಪೋಷಕಾಂಶಗಳು ಮತ್ತು ಖನಿಜಾಂಶಗಳನ್ನು ಹೊತ್ಕೊಂಡು ದೇಹದ ಎಲ್ಲ ಭಾಗಗಳಿಗೂ ಕೊಡುತ್ತೆ, ಅದರ ಜೊತೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಹೊರಹಾಕೋದಕ್ಕೆ, ವಿಸರ್ಜನೆಗೆ ಸಹಾಯವನ್ನು ಮಾಡುತ್ತೆ. ಇಷ್ಟು ಗೊತ್ತಿರಬೇಕು ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿಗೆ ನಮ್ಮ ರಕ್ತದ ಒಂದು ಅಧ್ಯಯನ ಮುಗಿತು. ಇದು ಸಂಯೋಜಕ ಅಂಗಾಂಶದ ಒಂದು ಪ್ರಮುಖ ಭಾಗವಾಗಿದೆ. ನಾನು ನಿಮ್ಮ ಶ್ರೀಕಾಂತ್ ತೇಜಸ್, ಸ್ಪರ್ಧಾ ಚೈತ್ರ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರಿನಿಂದ. ಇದೇ ರೀತಿ ಮುಂದುವರೆದಂತೆ ಇನ್ನೂ ಹಲವಾರು ಟಾಪಿಕ್ಗಳನ್ನು, ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.